ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ. ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವಿಜಯ ರಾಜ್. ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯುರ್ಮ ಅಮೃತಂಗಮಯ, ಸತ್ಯಮೇವ ಜಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಸಾಯಿರಾಮ್. ವೀಕ್ಷಕರ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿಬಿಡೋಣ. ವಿಶೇಷವಾಗಿ ಗ್ರಹಗಳ ಬಗ್ಗೆ ಮಾತಾಡಿದೆ, ಅದರಲ್ಲಿ ಚಂದ್ರ ಮತ್ತು ಸೂರ್ಯನ ಬಗ್ಗೆ ಹೇಳಿಕೊಟ್ಟಿದ್ದೆ ನಿಮಗೆ. ಬುಧ ಅಲ್ವಾ, ಬುಧ ಏನು ಮಾಡ್ತಾನೆ ಅದರ ಬಗ್ಗೆ ಮಾತಾಡಿದೆ, ಮತ್ತು ಅದನ್ನು ಕಂಟಿನ್ಯೂ ಮಾಡ್ತೇನೆ. ಬುಧ ಹೇಗೆ ಮಾಡ್ತಾನೆ ಅಲ್ವಾ, ಬುಧನಿಗೆ ಎರಡು ರಾಶಿ ಕೊಟ್ಟಿದ್ದಾರಲ್ವಾ, ಮಿಥುನ ರಾಶಿ ಮತ್ತು ಕನ್ಯಾ ರಾಶಿ ಅಲ್ವಾ. ಒಂದು ರಾಶಿಯಲ್ಲಿ ಬುಧ ಆಟ ಆಡ್ತಾನೆ, ಮತ್ತೊಂದು ರಾಶಿಯಲ್ಲಿ ಲೆಕ್ಕಾಚಾರ ಕೇಳ್ತಾನೆ, ಒಂದು ರಾಶಿಯಲ್ಲಿ ಪ್ಲೇ ಗ್ರೌಂಡ್ ಒಂದು, ಮತ್ತೊಂದು ರಾಶಿಯಲ್ಲಿ ಬಿಸ್ನೆಸ್ ಇರ್ತದೆ, ರೈಟಾ? ಸೊ ಈ ರೀತಿಯಾಗಿ ಬುಧ ಕೆಲಸ ಮಾಡ್ತಾನೆ ವಿಶೇಷ ರೀತಿಯಲ್ಲಿ ಅಲ್ವಾ. ಯಾವಾಗ ನಿಮ್ಮ ಸರೌಂಡಿಂಗ್ಸ್ ಇರ್ಬೋದು, ನಿಮ್ಮ ಮಗಳಿರ್ಬೋದು ಅಥವಾ ಚಿಕ್ಕ ಮಕ್ಕಳಿರ್ಬೋದು, ಅವ್ರ ಜೊತೆಗೆ ಏನಾದರೂ ಇರಿಟೇಟ್ ಮಾಡಿದರೆ, ಅವ್ರಿಗೆ ಏನಾದರೂ ತೊಂದರೆ ಕ್ರಿಯೇಟ್ ಮಾಡಿದರೆ ಬುಧ ಕೆಟ್ಟೋಗ್ಬಿಡ್ತಾನೆ. ಅದೇ ರೀತಿ ಯಾರಿಗೋ ಬೈಯೋದು, ಇರಿಟೇಟ್ ಮಾಡೋದು, ಕಮ್ಯುನಿಕೇಷನ್ ಮುಖಾಂತರ ಯಾರಿಗಾದರೂ ತೊಂದರೆ ಕ್ರಿಯೇಟ್ ಮಾಡೋದು, ಅಶಾಂತಿಯನ್ನು ಸೃಷ್ಟಿಸೋದು, ಸೊ ಇದರ ಮುಖಾಂತರ ಕೂಡ ಏನಾಗುತ್ತೆ, ಬುಧನ ಪರಿಸ್ಥಿತಿ ಅನ್ನೋದು ಕೆಟ್ಟೋಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವಾಗ ನೋಡಿ, ನಿಮಗೆ ಯಾವತ್ತಿದ್ರು ಕೂಡ ಈ ಒಂದು ಕಮ್ಯುನಿಕೇಷನ್ ಅಂತ ಏನುಂಟು, ಮಾತುಗಾರಿಕೆ ಅಂದರೆ ಅದು ತುಂಬ ಚೆನ್ನಾಗಿರ್ಬೋದು. ಅದು ತುಂಬ ಚೆನ್ನಾಗಿದ್ರೇ ಎಲ್ಲರೂ ಕೂಡ ಬಿಸ್ನೆಸ್ ಮಾಡಬಲ್ಲರು, ಅನ್ಯಥ ಆಗಲ್ಲ. ಯಾಕಂದರೆ ಬುಧ ಬಂದು ಬಿಸ್ನೆಸ್ನ ಕಾರಕತ್ವ ಗ್ರಹ ಬಂದು ಬುಧನೇ, ಬೇರೆ ಯಾರು ಕೂಡ ಅಲ್ಲ, ಬೇರೆ ಯಾರಿಂದ ಕೂಡ ಆಗಲ್ಲ. ಬೇರೆ ಎಲ್ಲರೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ಕೆಲಸ ಮಾಡ್ತೇವೆ. ಈಗ ಗುರು ಬಂದಾಗ ಗುರು ಗ್ರೋತನ್ನು ಕೊಡ್ತಾನೆ, ಬಿಸ್ನೆಸ್ ಮಾಡಿಸೋದಿಲ್ಲ. ಓಕೆ, ಬಿಸ್ನೆಸ್ ಮಾಡಿಸೋದಂತ ಪ್ಲಾನೆಟ್ಸ್ ಬಂದು ಬುಧ ಮಾತ್ರ. ಬುಧ ಚೆನ್ನಾಗಿದ್ರೆ ಬಿಸ್ನೆಸ್ ಚೆನ್ನಾಗಿರುತ್ತೆ, ಬುಧ ಚೆನ್ನಾಗಿಲ್ಲ ಬಿಸ್ನೆಸ್ ಚೆನ್ನಾಗಿರಲ್ಲ. ಯಾಕಂದರೆ ಮಾತಾಡಲಿಕ್ಕೆ ನಿಮಗೆ ಬರ್ತಾ ಇಲ್ಲ, ಕಸ್ಟಮರನ್ನು ಯಾವ ರೀತಿ ನೀವು ನಡೆಸ್ಕೊಳ್ಬೇಕು ಅದು ನಿಮಗೆ ಬರ್ತಾ ಇಲ್ಲ, ಕಸ್ಟಮರ್ ಜೊತೆಗೆ ಸಂವಹನ ಮಾಡಲಿಕ್ಕೆ ನಿಮ್ಮಿಂದ ಆಗ್ತಾ ಇಲ್ಲ. ಅದಕ್ಕೋಸ್ಕರ ನಿಮ್ಮ ವ್ಯಾಪಾರ ಎನ್ನುವುದು ಕೆಟ್ಟೋಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಒಂದು ಪರಿಸ್ಥಿತಿ, ರೈಟ್ ತಾನೆ? ಬುಧ ಅಂದ್ರೆ ಏನು, ಗಿಡಗಳು, ಹಸಿರು ಬಣ್ಣ ಎಲ್ಲವೂ ಕೂಡ ಬುಧನಿಗೆ ಸಂಬಂಧಪಟ್ಟದ್ದು. ಬುಧ ಬಂದು ಅರ್ಥಿ ಪ್ಲಾನೆಟ್ ಅಂದರೆ ಪೃಥ್ವಿತ್ವದ ಪ್ಲಾನೆಟ್ ಬುಧ ಬಂದು, ಓಕೆ, ಬುಧ ಬಂದು ಪೃಥ್ವಿತ್ವದ ಪ್ಲಾನೆಟ್ ವಿಶೇಷ ರೀತಿಯಲ್ಲಿ ಕೆಲಸ ಮಾಡ್ತಾನೆ ಬುಧ. ಓಕೆ, ಪೃಥ್ವಿತ್ವಕ್ಕೆ ಸಂಬಂಧಪಟ್ಟಂತೆ ಬುಧ ಕೆಲಸ ಮಾಡ್ತಾನೆ ಅಂದರೆ ಏನಾಗುತ್ತೆ, ಪೃಥ್ವಿತ್ವ ಅಂದ್ರೆ ಏನು, ಯಾವಾಗ ನೀವು ಒಬ್ಬರ ಜೊತೆ ಮಾತಾಡುವಾಗ ಡೌನ್ ಟು ಅರ್ತ್ ಇರ್ತೀರಾ, ಅಂದರೆ ತಲೆ ತಗ್ಗಿ ಬಗ್ಗೆ ಮಾತಾಡ್ತೀರಾ, ಆ ಮೂಮೆಂಟಲ್ಲಿ ನಿಮ್ಮ ಕೊರಳಿಗೆ ಹಾರ ಬೀಳುತ್ತೆ ಅಂತ. ಅದಕ್ಕೆ ಬುಧನಿಗೆ ಪೃಥ್ವಿತ್ವದ ಪ್ಲಾನೆಟ್ ಅಂತ ಕರೆದಿದ್ದಾರೆ. ಓಕೆ, ಅದೇ ನಾವು ಗುರುವನ್ನು ತೆಗೆದುಕೊಂಡಾಗ ಗುರು ಬಂದು ಆಕಾಶ ತತ್ವ, ಬುಧ ಬಂದು ಪೃಥ್ವಿತ್ವ, ಅದಕ್ಕೆ ತಗ್ಗಿ ಬಗ್ಗೆ ನಡಿಬೇಕಾಗುತ್ತೆ, ಆ ರೀತಿಯಾಗಿ ಮಾತಾಡಬೇಕಾಗುತ್ತೆ, ಸಂವಹನ ಕ್ರಿಯೆಯನ್ನು ಆ ರೀತಿಯಾಗಿ ಇಟ್ಕೊಳ್ಬೇಕಾಗುತ್ತೆ, ಕಮ್ಯುನಿಕೇಷನ್ ತುಂಬ ಚೆನ್ನಾಗಿರಬೇಕಾಗುತ್ತೆ, ಮಾತುಗಾರಿಕೆ ತುಂಬಾ ಪರ್ಫೆಕ್ಟ್ ಆಗಿರಬೇಕು ಅಂದರೆ ಮಾತ್ರ ಬಿಸ್ನೆಸ್ ಮಾಡಲಿಕ್ಕೆ ಸಾಧ್ಯ, ಅನ್ಯಥ ಸಾಧ್ಯ ಇಲ್ಲ. ಜೊತೆಗೆ ಲೆಕ್ಕಾಚಾರಗಳು ನಿಮ್ಮಲ್ಲಿ ಇರಲೇಬೇಕಾಗುತ್ತೆ ಅಂತ ಒಂದು ಪರಿಸ್ಥಿತಿ, ರೈಟ್ ತಾನೆ? ಯಾರಿಂದ ಬಾರಿ ಬಾರಿಗೂ ಪೆನ್ ಅಂತ ಏನುಂಟು, ಬರವಣಿಗೆ ಅಂತ ಏನುಂಟು, ಅದು ಬುಧನಿಗೆ ಸಂಬಂಧಪಟ್ಟದ್ದು. ಹ್ಯಾಂಡ್ ರೈಟಿಂಗ್ ಏನುಂಟು, ಬುಧನಿಗೆ ಸಂಬಂಧಪಟ್ಟದ್ದು. ಮೂರನೇ ಮನೆ, ನಿಮ್ಮ ಹ್ಯಾಂಡ್ ರೈಟಿಂಗ್ ನಿಮ್ಮ ಮೂರನೇ ಮನೆ, ನಿಮ್ಮ ಹ್ಯಾಂಡ್ ರೈಟಿಂಗನ್ನು ನೋಡಿಕೊಂಡಾಗ ಗೊತ್ತಾಗ್ಬೋದು ನಿಮ್ಮ ಮೂರನೇ ಮನೆ ಯಾವ ರೀತಿ ಕೆಲಸ ಮಾಡ್ತಾವೆ, ಹ್ಯಾಂಡ್ ರೈಟಿಂಗನ್ನು ಹೇಗೆ ಇಟ್ಕೊಂಡಿದ್ದೀರಾ ಅದರ ಮುಖಾಂತರ. ಇನ್ನು ಕೆಲವರಿಗೆಲ್ಲ ಪೆನ್ನು ಬಾರಿ ಬಾರಿಗೂ ಕಳೆದೋಗುತ್ತೆ, ಪೆನ್ ಯಾರಿಗೆಲ್ಲ ಬಾರಿ ಬಾರಿಗೂ ಕಳೆದೋಗುತ್ತೆ ಅವರಿಗೆ ಬುಧ ಎಲ್ಲೋ ಒಂದು ಕಡೆ ತೊಂದರೆ ಕ್ರಿಯೇಟ್ ಮಾಡ್ತಾ ಇದ್ದಾನೆ ಅಂತಲೇ ಅರ್ಥ. ಎಲ್ಲೊಂದು ಕಡೆ ಸಮಸ್ಯೆ ಕ್ರಿಯೇಟ್ ಮಾಡ್ತಾ ಇದ್ದಾನೆ, ತೊಂದರೆ ಕ್ರಿಯೇಟ್ ಪೆನ್ನನ್ನು ಉಳಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ನೀವೇನು ಮಾಡಬೇಕಾಗುತ್ತೆ, ಒಂದು ಪೆನ್ನನ್ನು ದೀರ್ಘಕಾಲದವರಿಗೆ ನಿಮ್ಮ ಜೊತೆ ಇರಿಸ್ಕೊಂಡಾಗ ಬುಧನ ಪೊಸಿಷನ್ ಚೆನ್ನಾಗಿ ಬರುವಂಥ ಸಾಧ್ಯತೆ ತೀರಾ ತೀರಾ ಜಾಸ್ತಿ. ನೀವು ಅದನ್ನು ಟೆಸ್ಟ್ ಮಾಡಿ ನೋಡ್ಬೋದು, ಯಾರಿಗೆಲ್ಲ ಪೆನ್ ಅವರ ಕಿಸೆಯಲ್ಲಿ ಉಳಿಯುತ್ತೆ ಅಥವಾ ಉಳಿಯಲ್ಲ, ಬೇರೆಯವ್ರಿಗೆ ಕೊಟ್ಟು ಹೋಗ್ತೀರಾ, ಏನೋ ಸಮಸ್ಯೆ ಕ್ರಿಯೇಟ್ ಆಗುತ್ತಾ ಅಲ್ವಾ. ಅದರ ಮುಖಾಂತರ ನೋಡ್ಕೊಳ್ಳಿ, ಒಂದು ವಾರ ಕೂಡ ಪೆನ್ ಇರುವುದಿಲ್ಲ, ಯಾರೋ ತಗೊಂಡೋಗಿರ್ತಾರೆ, ಇನ್ಯಾರಿಗೋ ಕೊಟ್ಟಿರ್ತೀರ, ಅಂಥ ಪರಿಸ್ಥಿತಿ ನಿರ್ಮಾಣದಾಗ ಒಂದು ಪೆನ್ನನ್ನು ಬಹಳ ಸಮಯದವರೆಗೆ ನಿಮ್ಮ ಜೊತೆಗೆ ಇರಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಆನಂತರ ನೋಡಿ, ಬುಧನ ಪೊಸಿಷನ್ ಚೆನ್ನಾಗಿ ವರ್ಕ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮಗೆ, ರೈಟ್ ತಾನೆ? ಅದೇ ರೀತಿ ಚಿಕ್ಕ ಮಕ್ಕಳಿಗೆ ಚಾಕ್ಲೇಟನ್ನು ಹಂಚುವುದರ ಮುಖಾಂತರ, ನಿಮ್ಮ ಮಗಳಿದ್ದರೆ ಮಗಳನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ಳೋದ್ರ ಮುಖಾಂತರ ಬುಧನ ಪರಿಸ್ಥಿತಿಯನ್ನು ಚೆನ್ನಾಗಿ ಇಟ್ಕೊಳ್ಳಿಕ್ಕೆ ಸಾಧ್ಯತೆ ಉಂಟು. ಬುಧ ಅಂದರೆ ನಿಮ್ಮ ಸರೌಂಡಿಂಗ್ಸ್ ಕೂಡ ಬುಧನೇ, ನಿಮ್ಮ ನೆರೆಕರೆಯವರು ಕೂಡ ಬುಧನೇ, ಆನಂತರ ನಿಮ್ಮ ತಾಯಿಯ ಒಡ ಹುಟ್ಟಿದವರು ಯಾರಿರ್ತಾರೆ ಅದು ಕೂಡ ಬುಧನೇ, ತಾಯಿಯ ಒಡ ಹುಟ್ಟಿದವರು ಏನೇ ಇದ್ರು ಕೂಡ ಬುಧನೇ. ಓಕೆ, ಬುಧ ಬಂದು ಬಟ್ಟೆ ಕೂಡ ಬುಧನೇ, ನೀವೇನು ಹಂಗೆ ಹಾಕ್ಕೊಳ್ತೀರಾ ಅಲ್ವಾ, ಅದರಲ್ಲಿಗೆ ಲಕ್ಸುರಿ ಬಂದುಬಿಟ್ಟು ಶುಕ್ರ ಕೂಡ ಬಂದುಬಿಟ್ಟ, ಬಟ್ ನಾರ್ಮಲ್ ಆಗಿ ನೋಡ್ಲಿಕ್ಕೆ ಹೋದರೆ ಬಟ್ಟೆ ಅಂತ ಏನೋ ಅದು ಬುಧನಿಗೆ ಸಂಬಂಧಪಟ್ಟದ್ದು. ಬರೆಯುವ ಎಲ್ಲ ಸಾಮಗ್ರಿಗಳು, ಬರೆಯುವ ಲೇಖನ ಸಾಮಗ್ರಿ ಇರ್ಬೋದು, ಸ್ಟೇಷನರಿ ಇರ್ಬೋದು, ಅದೆಲ್ಲವೂ ಕೂಡ ಬುಧನಿಗೆ ಸಂಬಂಧಪಟ್ಟದ್ದು. ಇನ್ನೇನಿರುತ್ತೆ ಬುಧನಿಗೆ ಸಂಬಂಧಪಟ್ಟಂತೆ ವಿಶೇಷತೆಗಳು ಹೇಳಿಕೊಡ್ತೇನೆ, ಅದಕ್ಕಿಂತ ಮುಂಚೆ ಕರೆಯಲಿದ್ದಾರೆ, ಜಸ್ಟ್ ಮಾತಾಡ್ಬೋಣ. ಹಲೋ, ಹಲೋ, ನಮಸ್ತೆ ಅಮ್ಮ, ಯಾರು ಮಾತಾಡ್ತಿದ್ದೀರ ಮೇಲಿಂದ? ನಾನು ಸುಶೀಲ ಅಂತ ಬರೆದಿದ್ದೆ. ಸರಿ, ಯಾರ ಬಗ್ಗೆ ತಿಳ್ಕೊಬೇಕಮ್ಮ? ನಮ್ಮ ಬಗ್ಗೆ ನಾನೇ ಏನಾದ್ರೂ ಕೆಲಸ ಮಾಡಿದ್ರೆ ಅದು ಆಗೋದಿಲ್ಲ. ಯಾಕೆ? ಏನ್ ಕೆಲಸ ಮಾಡಿದ್ರೆ ಆಗೋದಿಲ್ಲಮ್ಮ? ಏನ್ ಕೆಲಸ ಮಾಡಿದ್ರೆ ಆಗೋದಿಲ್ಲ ಹೇಳಿ, ಏನ್ ಕೆಲಸ ಆಗ್ತಾ ಇಲ್ಲ ನಿಮ್ಗೆ ಅದನ್ನ ಹೇಳಿ. ಅದು ಮನೆ ಕಟ್ಟುವಂತ ಒಂದು ಗೌರ್ಮೆಂಟ್ ಜಾಗಿನಲ್ಲಿ ಇದು ಮಾಡಿದೆ, ಅದು ಅಲ್ಲಿ ನಿಂತು. ಸರಿಮ್ಮ, ನಿಮ್ಮ ಹುಟ್ಟಿದ ದಿನಾಂಕ ಇದೆಯಮ್ಮ ಕೊಡಿ? ಇಲ್ಲ, ಹುಟ್ಟಿದ ದಿನಾಂಕ ಇಲ್ಲ. ಓಕೆ, ಪರವಾಗಿಲ್ಲ, ಒಂದು ನಂಬರ್ ಹೇಳಿಮ್ಮ, 1-12 ಒಳಗೆ. ಅಮ್ಮ 1-12 ಒಳಗೆ ನಂಬರ್ ಹೇಳಿಮ್ಮ. 4.
ನಾಲ್ಕು. ಓಕೆ, ಹೇಳಿದ ನಂಬರೇ ಹಾಗೆ ರಾಹುವಿನ ನಂಬರ್, ರೈಟಾ? ಓಕೆ, ನೋಡೋಣ ಪ್ರಶ್ನಾ ಕಾಲದಲ್ಲಿ ಏನು ಬರ್ತಾ ಉಂಟು, ಜಸ್ಟ್ ನಿಮಗೆ ನೋಡಿ ಹೇಳ್ತೇನೆ ನಾನು. ಸೊ ಓಕೆ 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 ಓಕೆ, ಮನೆ ಕಟ್ಟುವಂಥ ಯೋಗ. ಓಕೆ, ಮನೆ ಕಟ್ಟಲಿಕ್ಕೆ, ಮನೆ ಕಟ್ಟುವಂಥ ಯೋಗ ಅಂತೂ ಖಂಡಿತ ಇದೆಯಮ್ಮ ನಿಮಗೆ, ಖಂಡಿತ ಮನೆ ಕಟ್ಟುವಂಥ ಯೋಗ ಇದೆ. ಅದರಲ್ಲಿ ಮುಂದುವರಿಯುವಂಥ ಯೋಗ ಕೂಡ ನಿಮ್ಮ ಪಾಲಿಗೆ ಒಂದು ಖಂಡಿತ ಇದೆ. ನಿಮ್ಮ ಮನೆಯಲ್ಲಿ ನಾನು ಹೇಳಿದ ನಿಮ್ಮ ಮನೆಯಲ್ಲಿ ದಕ್ಷಿಣದ ಭಾಗದಲ್ಲಿ ಜಲತತ್ವ ಇದೆ, ಅಥವಾ ಜಲತತ್ವ ಬಂದುಬಿಟ್ಟಿದೆ. ಅಲ್ಲಿ ಏನುಂಟಮ್ಮ ದಕ್ಷಿಣದ ಭಾಗದಲ್ಲಿ, ಯಾತೋ ಬ್ಲೂ ಕಲರ್, ಯಾತೋ ಬ್ಲ್ಯಾಕ್ ಕಲರ್, ಯಾತೋ ನೀರಿನ ಅಂಶಗಳು, ನೀರು ಅಥವಾ ಅಲ್ಲಿ ಟಾಯ್ಲೆಟ್ ಇರ್ಬೋದು, ಬಾತ್ರೂಮ್ ಇರ್ಬೋದು, ಟಾಯ್ಲೆಟ್ ಪಿಟ್ ಇರ್ಬೋದು, ಏನು ಬಂದಿದೆ ಅಮ್ಮ ದಕ್ಷಿಣದ ಭಾಗದಲ್ಲಿ. ಸೊ ಮೊದಲು ಅದನ್ನು ಸರಿ ಮಾಡ್ಕೊಳ್ಳಿ. ಅದು ನಿಮ್ಮ ಬಾಡಿಗೆ ಮನೆಯೇ ಇರ್ಬೋದು, ಅಲ್ಲಂತೂ ಖಂಡಿತ ಇದ್ದೇ ಇರ್ತದೆ. ಯಾವಾಗ ಅದನ್ನು ಸರಿ ಮಾಡ್ಕೊಳ್ತೀರ ಆ ನಂತರನೇ ನಿಮಗೆ ಭೂಮಿ ವಿಚಾರದಲ್ಲಿ ಮುಂದುವರಿಲಿಕ್ಕೆ ಬಿಡ್ತದಮ್ಮ, ಅನ್ಯಥಾ ಬಿಡೋದಿಲ್ಲ, ರೈಟಾ? ಇಲ್ಲಾಂದ್ರೆ ಮನೆಯಲ್ಲಿ ಯಾವಾಗಲೂ ಜಗಳ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಬರೀ ಇರಿಟೇಷನ್ ಇರ್ತದೆ, ಒಂದು ಕೂಡ ಇರುವುದಿಲ್ಲ, ಸಾಲ ಸೋಲಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ರಕ್ತಕ್ಕೆ ಸಂಬಂಧ ತೊಂದರೆ ಬರುತ್ತೆ. ಅದರ ಜೊತೆಗೆ ನಿಮ್ಮ ಪತಿ ಯಾರು ಇರ್ತಾರೆ ಮದುವೆ ಆಗಿದ್ದರೆ, ಸೊ ಅವ್ರು ಕೂಡ ಸರಿಯಾಗಿರುವುದಿಲ್ಲ ಅಂತ ಪರಿಸ್ಥಿತಿ. ಯಾವಾಗಲೂ ಜಗಳ 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 ಇರ್ತದೆ ಮನೆಯಲ್ಲಿ, ನೋಡ್ಕೊಳ್ಳಿಮ್ಮ. ಓಕೆನಾ? ಒಳ್ಳೆದಾಗಲಿಮ್ಮ, ಹೋಗಿ ಬನ್ನಿ ಕರೆ ಮಾಡೋದಕ್ಕೆ. ತುಂಬ ತುಂಬ ಧನ್ಯವಾದಗಳು. ಏ, ಹತ್ತು ಹತ್ತು ಕರೆ ಮಾಡ್ತಿರಲ್ಲಪ್ಪ, ಅಯ್ಯೋ ದೇವರೇ. ಒಂದು ನೋಡಿ, ಅವ್ರು ಮಾತಾಡೋಕೆ ಗೊತ್ತಾಯಿತು ನಿಮಗೆ, ಏನು ಸ್ವರನೇ ಇಲ್ಲ ಲಾಸ್ಟಿಗೆ ಕೂಡ, ಅಳ್ತಾ ಇದ್ದಾರೆ ಅವ್ರು. ಅದರ ಅರ್ಥ ಯಾವಾಗ ನೋಡಿ ಅಳು ಬರ್ತದಲ್ಲೋ ಅಳು ಬರ್ತದೆ. ಸೊ ಮನೆಯಲ್ಲಿ ಜಲತತ್ವ ಜಾಸ್ತಿ ಆಗಿದೆ, ಅದಕ್ಕೋಸ್ಕರ ನಿಮ್ಮ ಅಗ್ನಿತತ್ವ ವೀಕ್ ಆಗಿದೆ ಅಂತಲೇ ಅರ್ಥ. ಓಕೆನಾ? ಸೊ ನಾವೇನು ಮಾಡ್ತೇವೆ ಅಂದರೆ, ಇವತ್ತು ವಿಶೇಷ ರೀತಿಯಲ್ಲಿ, ಇನ್ನು ನಾಳೆಯಿಂದ ವಿಶೇಷ ರೀತಿಯಲ್ಲಿ, ನಾನೇನು ಮಾಡ್ತೇನೆ, ಒಂದು ನಂಬರ್ ಕೊಡ್ತೇನೆ ನಿಮಗೆ. ಆ ನಂಬರ್ ವಾಟ್ಸಪ್ ನಂಬರ್ ಇರ್ತದೆ, ಆ ವಾಟ್ಸಪ್ ನಂಬರ್ಗೆ ನೀವೇನು ಮಾಡಿ ನಿಮ್ಮ ಡೀಟೇಲ್ಸನ್ನು ಕಳಿಸ್ಕೊಡಿ. ಡೀಟೇಲ್ಸನ್ನು ಕಳಿಸ್ಕೊಟ್ಟ ನಂತರ ನಾವೇ ನಿಮಗೆ ಕಾಲ್ ಮಾಡ್ತೇವೆ. ಸೊ ಅದರ ಮುಖಾಂತರ ನನಗೆ ಒಳ್ಳೆ ರೀತಿಯಲ್ಲಿ ಸಂವಹನ ಮಾಡಲಿಕ್ಕೆ ಸಾಧ್ಯತೆ ಉಂಟು ಅಂತೇಳಿ. ಇಲ್ಲಾಂದರೆ ಏನು, ನೀವು ಹತ್ತುಕೊಂಡು ಕಾಲ್ ಮಾಡ್ತೀರಾ, ಮಾತಾಡಿದ್ದು ಕೇಳಿಸ್ತಾ ಇಲ್ಲ, ಡೀಟೇಲ್ ಇರುವುದಿಲ್ಲ ನಿಮ್ಮಲ್ಲಿ, ಏನು ಮಾಡೋಕ್ಕೆ ಗೊತ್ತಾಗಿಲ್ಲ. ಸೊ ಏನಾಗುತ್ತೆ, ಕೇಳುಗರಿಗೂ ಕೂಡ ಏನಾಗುತ್ತೆ, ಎಲ್ಲೋ ಒಂದು ಕಡೆ ಇರಿಟೇಟ್ ಆಗುತ್ತೆ. ಯಾಕಂದರೆ ನಾನು ಎಷ್ಟು ಪ್ರಯತ್ನ ಮಾಡ್ತೇನೆ ಅಂದರೆ ಔಟ್ಪುಟ್ ಚೆನ್ನಾಗಿರಬೇಕಂತ. ಸೊ ಬಹಳ ಪ್ರಯತ್ನ ಮಾಡಿರ್ತೇನೆ, ಅದಕ್ಕೋಸ್ಕರ ಒಂದು ಕಾಲಿಂದಾಗಿ ಏನಾಗುತ್ತೆ, ಔಟ್ಪುಟ್ ಎಲ್ಲ ಹೊರಟೋಗುತ್ತೆ ಅಲ್ವಾ, ಎಲ್ಲವೂ ಕೂಡ ಕಿರ್ಕಿರಿ ಕಿರ್ಕಿರಿ ಆಗುತ್ತೆ, ಕೇಳುವವರೆಗೂ ಕಿರ್ಕಿರಿ ಆಗುತ್ತೆ. ಅದಕ್ಕೋಸ್ಕರ ನಾನು ಆ ರೀತಿ ಐಡಿಯಾ ಮಾಡಿದ್ದೇನೆ. ಸೊ ನಾಳೆಯಿಂದ ಏನು ಮಾಡೋಣ, ಸೊ ಒಂದು ನಂಬರ್ ಕೊಡ್ತೇನೆ ನಿಮಗೆ, ವಾಟ್ಸಪ್ ನಂಬರ್. ಆ ವಾಟ್ಸಪ್ಗೆ ನೀವು ಮೆಸೇಜ್ ಮಾಡಿ, ನಾವೇ ಕರೆ ಮಾಡ್ತೇವೆ ನಿಮಗೆ. ಓಕೆ, ನೋ ಪ್ರಾಬ್ಲಮ್. ನಾವೇ ಕರೆ ಮಾಡಿದಾಗ ಅದು ತುಂಬ ಚೆನ್ನಾಗಿ ವರ್ಕ್ ಆಗ್ಬೋದು ನನ್ನ ಲೆಕ್ಕದಲ್ಲಿ. ಪ್ರಿಡಿಕ್ಷನ್ ಮಾಡಲಿಕ್ಕೂ ತುಂಬ ಚೆನ್ನಾಗಿ ವರ್ಕ್, ಯಾಕಂದರೆ ಒಂದು ಪರ್ಫೆಕ್ಟಾಗಿ ಪ್ರಿಡಿಕ್ಷನ್ ಮಾಡಬೇಕಾದ್ರೆ ಆ ಕಡೆಯಿಂದ ನಮಗೆ ಅದು ಉತ್ತರ ಬರಬೇಕು. ಹಾಂ 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 ಹಾಂ, ಉತ್ತರ ಬರಬೇಕು. ಇದು ನಾನು ಪ್ರಿಡಿಕ್ಷನ್ ಮಾಡ್ತೇನೆ, ಅಲ್ಲಿಂದ ಉತ್ತರನೇ ಇಲ್ಲ, ನಾನು ಹೇಳ್ತೇನೆ, ಅಲ್ಲಿಂದ ಉತ್ತರನೇ ಇಲ್ಲ. ಆಗ ಏನಾಗುತ್ತೆ, ನಾನು ನನ್ನ ಮಾತು ಕೇಳಿಸ್ತಾ ಉಂಟಾ ಇಲ್ವಾ, ಒಂದು ನಾನು ಸರಿ ಹೇಳ್ತಾನಿಲ್ವಾ ಇಲ್ವಾ ಅಂತ, ಇನ್ನೊಂದು ಎರಡು ಕೂಡ ಬರಲಿಕ್ಕೆ ಸ್ಟಾರ್ಟ್. ಆಗ ನಾನು ಕೂಡ ಕನ್ಫ್ಯೂಸ್ ಆಗಿಬಿಡ್ತೇನೆ, ನನಗೆ ಪ್ರಿಡಿಕ್ಷನ್ ಮಾಡಲಿಕ್ಕೆ ಆಗೋದಿಲ್ಲ. ನೀವೇನು ಮಾಡಿ, ನಾಳೆಯಿಂದ ನಾನು ನಿಮ್ಮ ವಾಟ್ಸಪ್ ನಂಬರ್ ಕೊಡ್ತೇನೆ, ಅದರಲ್ಲಿ ಡೀಟೇಲ್ಸನ್ನು ಕಳಿಸ್ಕೊಡಿ. ನಿಮ್ಮ ಡೇಟ್ ಆಫ್ ಬರ್ತ್, ನಿಮ್ಮ ಟೈಮ್ ಆಫ್ ಬರ್ತ್, ನಿಮ್ಮ ಪ್ಲೇಸ್ ಆಫ್ ಬರ್ತ್, ನಿಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ, ಆನಂತರ ನಿಮ್ಮ ಫೋನ್ ನಂಬರ್, ಯಾವುದಕ್ಕೆ ಕಾಂಟ್ಯಾಕ್ಟ್ ಮಾಡಿ ಆ ಫೋನ್ ನಂಬರ್. ಅದನ್ನು ಕೊಟ್ಟಾಗ ಪ್ರಶ್ನೆ ಕೇಳಬೇಕಂತೇನಿಲ್ಲ, ಪ್ರಶ್ನೆ ನಾನು ಹೇಳ್ತೇನೆ, ಏನು ಸಮಸ್ಯೆ ಉಂಟು, ಹೇಗೆ ನಿವಾರಣೆ ಮಾಡ್ಬೋದು ಅದನ್ನು ಬರೀಬೇಕಂತ ಆಗುತ್ತೆ. ನನ್ನ ಲೆಕ್ಕದಲ್ಲಿ ಖಂಡಿತ ಇಲ್ಲ, ಅದು ಬೇಕಾಗಿಲ್ಲ. ಅಷ್ಟನ್ನಂತೂ ಕಳಿಸ್ಕೊಡಿ. ಡೆಫಿನೆಟಾಗಿ ನಿಮಗೆ ಆನ್ಸರ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ, ಅದು ಕ್ಲಿಯರ್ ಆಗಿರುತ್ತೆ, ನಮಗೆ ಕ್ಲಿಯರ್ ಆಗಿರಬೇಕು ಅಷ್ಟೇ. ಎಲ್ಲ ಕೂಡ ಸಂವಹನ ಕ್ರಿಯೆ ಏನುಂಟು, ಬುಧನಿಗೆ ಸಂಬಂಧಪಟ್ಟಂತೆ ಅಲ್ವಾ ಕಮ್ಯುನಿಕೇಷನ್ ಏನುಂಟು, ಅದು ಚೆನ್ನಾಗಿರಬೇಕು. ನಾನು ಹೇಳ್ತಾ ಇದ್ದರೆ ಹಾಯ ನಾ ಎರಡರಲ್ಲೊಂದು ಆನ್ಸರ್ ಬರಬೇಕು, ಆಗ ಇಂಟ್ರೆಸ್ಟ್ ಆಗುತ್ತೆ ನಮಗೆ ಪ್ರಿಡಿಕ್ಟ್ ಮಾಡಲಿಕ್ಕೆ. ಇಲ್ಲಾಂದರೆ ಇದ್ದ ಮೂಡೆಲ್ಲ ಆಫ್ ಆಗುತ್ತೆ, ಬೇಡಪ್ಪ ಪ್ರಿಡಿಕ್ಷನೇ ಮಾಡೋದು ಬೇಡ, ಏನೋ ಒಂಥರ ಆಗುತ್ತೆ ಅಲ್ವಾ. ಅರ್ಥ ಆಗುತ್ತೆ ನಿಮಗೆ? ನೀವಾದ್ರೂ ಅಷ್ಟೇ ತಾನೆ, ನೀವು ಜ್ಯೋತಿಷಿ ಆಗಿದ್ದೀರಾ, ನಿಮ್ಗೆ ಯಾರು ಕೂಡ ಆನ್ಸರೇ ಮಾಡ್ತಾ ಇಲ್ಲ ಅದು ಸರಿಯಾ ತಪ್ಪಂದ, ನೀವೇನು ಮಾಡ್ತೀರಾ? ಸೊ ನಿಮಗೂ ಕೂಡ ಮಾಡೋಕ್ಕಾಗಲ್ಲ ತಾನೇ. ಸೊ ನಮಗೂ ಕೂಡ ಹಾಗೆ, ನಮಗೂ ಕೂಡ ಎದುರಿನಿಂದ ಆನ್ಸರ್ ಬೇಕಾಗುತ್ತೆ, ಇಲ್ಲಾಂದರೆ ನಾವು ಕೂಡ ನಾರಾಜಾಗಿಬಿಡ್ತೇವೆ. ನಾವು ಕೂಡ ನಮ್ಮ ಆ ಒಂದು ಏನು ಆ ಒಂದು ಜೋಶ್ ಇರ್ತದೆ ಕಳ್ಕೊಂಡ್ಬಿಡ್ತೇವೆ. ಸೊ ಹೇಗೆ ಏನಪ್ಪ ಪ್ರಿಡಿಕ್ಷನ್ ಮಾಡೋದು, ಏನು ಸುಲಭ ಇಲ್ಲ, ಬೇಕಾಗಿಲ್ಲ, ನೋಡೋಣ ಮತ್ತೆ. ಓಕೆ, ಅಂತ ಪರಿಸ್ಥಿತಿ, ರೈಟಾ? ಅರ್ಥ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ವರ್ಕ್ ಆಗಿತ್ತು. ಓಕೆ, ನಾಳೆಯಿಂದ ಇದನ್ನು ಮಾಡ್ಕೊಳ್ಳಿ, ಪ್ರಯತ್ನ ಮಾಡೋಣ. ಈಗ ಬುಧನ ಬಗ್ಗೆ ಮಾತಾಡಿದ್ದೆ, ಖಂಡಿತ ಮಾತಾಡ್ತೇನೆ, ಕರೆಯಲಿದ್ದಾರೆ, ಜಸ್ಟ್ ಮಾತಾಡ್ಬೇಡ. ಹಲೋ 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 ಹಲೋ, ನಮಸ್ತೆ. ಹಲೋ ಹಲೋ, ನಮಸ್ತೆ ಅಮ್ಮ. ಓಕೆ, ಗೊತ್ತಾಯ್ತಾ ನಿಮಗೆ? ಸೊ ಈ ರೀತಿ, ಓಕೆನಾ, ಕರೆ ಬರುತ್ತೆ, ನಾನು ಮಾತಾಡಿದ್ದು ನಿಮಗೆ ಕೇಳಿಸಲ್ಲ, ನೀವು ಮಾತಾಡಿದ್ದು ನನಗೆ ಕೇಳಿಸಲ್ಲ ಅಲ್ವಾ, ಎಲ್ಲೋ ಒಂದು ಕಡೆ ಅಲ್ವಾ. ನಾವೇನೋ ಸರಿಯಾಗಿ ಇರ್ತೇವೆ, ಬಟ್ ನೀವೆಲ್ಲಿ ಬಂದಿರ್ತೀರಾ, ಏನಾಗುತ್ತೆ ಅಲ್ವಾ, ಗೊತ್ತಾಯ್ತಾ ಈಗ ಕರೆ ಕಟ್ಟಾಗಿದ್ದು ತನ್ನಿಂದಾನೆ, ರೈಟಾ? ಸೊ ಈ ರೀತಿ, ಓಕೆ, ಅದಕ್ಕೋಸ್ಕರ ನಾಳೆಯಿಂದ ಅದಕ್ಕೊಂದು ಐಡಿಯಾ ಮಾಡೋಣ, ಅದು ತುಂಬ ಚೆನ್ನಾಗಿರುತ್ತೆ. ಓಕೆ, ಏನೂ ಇರಲಿ. ಸೊ ಬುಧನ ಸಂಬಂಧ, ಓಕೆ, ಬುಧನಿಗೆ ಗೊತ್ತಾಯ್ತು ನಿಮಗೆ, ಬುಧನಿಗೆ ಹೇಗಪ್ಪ ಇದು, ಬುಧನನ್ನು ಹೇಗೆ ಕಂಟ್ರೋಲ್ ಮಾಡ್ಕೊಳ್ಬೇಕು ನೋಡೋಣ. ಏನಾಗುತ್ತೆ, ಅನಂತರ ಹಸಿರು ತರಕಾರಿಗಳು ಎಲ್ಲವೂ ಕೂಡ ಬುಧ, ನಿಮ್ಮ ನರಮಂಡಲ ಏನುಂಟು ಅದೆಲ್ಲವೂ ಕೂಡ ಬುಧನಿಗೆ, ನ್ಯೂರೋಲಜಿಕಲ್ ಸಿಸ್ಟಮ್ ಏನುಂಟು ಅದೆಲ್ಲವೂ ಕೂಡ ಬುಧನಿಗೆ ಸಂಬಂಧಪಟ್ಟದ್ದು. ಜಾಗೃತ ಮನಸ್ಸು ಬುಧನಿಗೆ ಸಂಬಂಧಪಟ್ಟದ್ದು, ಮಾತುಗಾರಿಕೆ ಬುಧನಿಗೆ ಸಂಬಂಧಪಟ್ಟದ್ದು, ಡೇಟಾ ನಿರ್ವಹಣೆ ಬುಧನಿಗೆ ಸಂಬಂಧಪಟ್ಟದ್ದು, ಕಂಪ್ಯೂಟರ್ ಇರ್ಬೋದು, ಮೆದುಳು ಇರ್ಬೋದು, ಶ್ವಾಸಕೋಶ ಅಂದರೆ ಲಂಗ್ಸ್ ಅಂತ ಏನುಂಟು ಅದು ಬುಧನಿಗೆ ಸಂಬಂಧಪಟ್ಟದ್ದು, ತೋಳುಗಳು ಏನುಂಟು ಬುಧನಿಗೆ ಸಂಬಂಧಪಟ್ಟದ್ದು, ಉಸಿರಾಟ ನಡೀತಾ ಬುಧನಿಗೆ ಸಂಬಂಧಪಟ್ಟದ್ದು, ಕೈಗಳು ಅಲ್ವಾ, ಜ್ಞಾಪಕ ಶಕ್ತಿ, ಷೇರು ಮಾರುಕಟ್ಟೆ ಬುಧನಿಗೆ ಸಂಬಂಧಪಟ್ಟದ್ದು, ಟ್ರೇಡಿಂಗ್ ಬುಧನಿಗೆ ಸಂಬಂಧಪಟ್ಟದ್ದು, ಜ್ಯೋತಿಷ್ಯ ವರದಿಗಾರ ವರದಿ ಮಾಡುವಂಥದ್ದು, ಅಥವಾ ನಿಮ್ಮ ಪೇಪರ್ ವರ್ಕಿಂಗ್ ಯಾವುದೇ ಕೂಡ ಬುಧನಿಗೆ ಸಂಬಂಧಪಟ್ಟದ್ದು, ಆನಂತರ ಪ್ರಯಾಣ ಮಾಡುವಂಥದ್ದು,
ಮಾಡೋದು ಅಂದರೆ ತಕ್ಕ ಮಟ್ಟಿಗೆ ಸಣ್ಣ ಪ್ರಯಾಣ, ಇಲ್ಲಿಂದ ಬೆಂಗಳೂರು ಮೈಸೂರಿಗೆ ಹೋಗಿ, ಅದೆಲ್ಲ ಬುಧನಿಗೆ ಸಂಬಂಧಪಟ್ಟದ್ದು. ಸಾರ್ವಜನಿಕ ಭಾಷಣ ಬುಧನಿಗೆ ಸಂಬಂಧಪಟ್ಟದ್ದು. ಡ್ರಾಯಿಂಗ್ ರೂಮ್ ಬುಧನಿಗೆ ಸಂಬಂಧಪಟ್ಟದ್ದು. ಆನಂತರ ದೂರವಾಣಿ ಇರ್ಬೋದು, ಜೆರಾಕ್ಸ್ ಇರ್ಬೋದು, ಎಲ್ಲವೂ ಕೂಡ ಬುಧನಿಗೆ ಸಂಬಂಧಪಟ್ಟದ್ದು. ಅದರ ಜೊತೆಗೆ ನಿಮ್ಮ ಮಗಳು ಬುಧನಿಗೆ ಸಂಬಂಧಪಟ್ಟದ್ದು, ತಾಯಿಯ ಒಡ ಹುಟ್ಟಿದವರು ಬುಧನಿಗೆ ಸಂಬಂಧಪಟ್ಟದ್ದು, ನಿಮ್ಮ ಸರೌಂಡಿಂಗ್ಸ್ ಏನು ಅಂತ ಅದೆಲ್ಲವೂ ಕೂಡ ಬುಧನಿಗೆ ಸಂಬಂಧ. ಹಾಗಾದರೆ ಸರೌಂಡಿಂಗನ್ನು ಚೆನ್ನಾಗಿಟ್ಕೊಂಡಾಗ ಬುಧ ಚೆನ್ನಾಗಿರ್ತಾನೆ, ತಾಯಿಯ ಒಡ ಹುಟ್ಟಿದವರನ್ನು ಚೆನ್ನಾಗಿಟ್ಕೊಂಡಾಗ ಬುಧ ಚೆನ್ನಾಗಿರ್ತಾನೆ, ಏನು ಸಮಸ್ಯೆ ಆಗಲ್ಲ ನಿಮಗೆ. ಯಾವಾಗ ನಿಮಗೆ ಯಾವಾಗ ಯಾವಾಗೆಲ್ಲ ಬಿಸ್ನೆಸ್ಸಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ನೋಡ್ಕೊಳ್ಳಿ, ನಿಮ್ಮ ಸರೌಂಡಿಂಗಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿದೆಯಾ, ಯಾರ ಜೊತೆಗೆ ಜಗಳ ಮಾಡ್ತಾ ಇದ್ದೀರಾ, ಅಥವಾ ತಾಯಿಯ ಒಡ ಹುಟ್ಟಿದವ್ರ ಜೊತೆಗೆ ಏನಾದರೂ ಜಗಳ ಮಾಡ್ತಾ ಇದ್ದೀರಾ, ಅವ್ರ ಜೊತೆಗೆ ನಿಮ್ಮ ಕನೆಕ್ಷನ್ ಹೇಗಿದೆ, ಅವ್ರ ಜೊತೆಗೆ ಪ್ರೀತಿ ಪ್ರೇಮದಲ್ಲಿ ಮಾತಾಡ್ತೀರಾ ಇಲ್ವಾ, ಜೋರು ಮಾಡ್ತೀರಾ, ಜಗಳ ಮಾಡ್ತೀರಾ, ನಿಮ್ಮ ಬಿಸ್ನೆಸ್ ಏನುಂಟು ಅಲ್ಲಿ ಎಲ್ಲೋ ಒಂದು ಕಡೆ ಡೆಮೊಲಿಷ್ ಆಗುತ್ತೆ, ಓಕೆ, ಬಿಸ್ನೆಸ್ ಎಲ್ಲ ಹೊರಟೋಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿ. ಯಾವಾಗ ಬಿಸ್ನೆಸ್ ಡೌನ್ ಆಗ್ತಾ ಉಂಟು, ಹಾಗಾದರೆ ಬುಧನಿಗೆ ಸಂಬಂಧಪಟ್ಟಂತೆ ಯಾವುದೋ ಒಂದು ವಿಚಾರದಲ್ಲಿ ನೀವು ಸಮಸ್ಯೆಯನ್ನು ಕ್ರಿಯೇಟ್ ಮಾಡಿಸ್ಕೊಳ್ತಾ ಇದ್ದೀರಾ, ತನ್ನಿಂದಾನೇ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಾ ಉಂಟು, ಅರ್ಥ ಆಯ್ತು, ಯಾರಿಗೆಲ್ಲ ಪೇಪರ್ ವರ್ಕ್ ಆಗಿಲ್ಲ, ಯಾರಿಗೆಲ್ಲ ಅವರ ಬರವಣಿಗೆಯನ್ನು ಸರಿಯಿಲ್ಲ, ಯಾರಿಗೆಲ್ಲ ಸಿಗ್ನೇಚರ್ ಮಾಡಲಿಕ್ಕೆ ಬರ್ತಾ ಇಲ್ಲ, ಯಾರ ಸಿಗ್ನೇಚರ್ ಎಲ್ಲ ಬಾರಿ ಬಾರಿಗೂ ಚೇಂಜ್ ಆಗ್ತಾನೆ ಇರ್ತದೆ, ಅದೆಲ್ಲವೂ ಕೂಡ ಬುಧನಿಗೆ ಸಂಬಂಧಪಟ್ಟದ್ದು, ರೈಟ್ ತಾನೆ, ಓಕೆನಾ. ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಇನ್ನೇನಾಗುತ್ತೆ ಹೇಳಿಕೊಡ್ತೇನೆ, ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ 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 ನಮಸ್ತೆ. ಹಲೋ ಹಲೋ ನಮಸ್ತೆ ಅಮ್ಮ. ಹಲೋ ಹಲೋ ನಮಸ್ತೆ. ನಮಸ್ತೆ, ಯಾರು ಮಾತಾಡ್ತಿದ್ರೆ? ನೀವ್ಯಾರು ಮಾತಾಡ್ತಿದ್ರ? ಎಲ್ಲಿಂದ? ದಾಕ್ಷಾಯಿಣಿ. ಆಯ್ತಮ್ಮ, ಎಲ್ಲಿಂದ ಮಾತಾಡ್ತಿದ್ದೀರಿ? ಮಂಗಳೂರಿಂದ. ಸರಿ, ಮಗನ ಹೆಸರು ಹುಟ್ಟಿದ ದಿನಾಂಕ ಹೇಳಿಮ್ಮ. ಲಕ್ಷ್ಮೀಶ. ಓಕೆ, ಡೇಟ್ ಆಫ್ ಬರ್ತ್ ಲಕ್ಷ್ಮೀಶ, ಡೇಟ್ ಆಫ್ ಬರ್ತ್ ಮೇ 5, 2005. ಮೇ 5, 2005. ಓಕೆ, ಸಮಯ ಹೇಳಿಮ್ಮ. ವಿದ್ಯಾಭ್ಯಾಸದ ಬಗ್ಗೆ ಸ್ವಲ್ಪ ಕೇಳಲಿಕ್ಕಿತ್ತು ಅಮ್ಮ. ಸಮಯ ಹೇಳಿಮ್ಮ, ಸಮಯ ಒಮ್ಮೆ ಡೀಟೇಲ್ ಎಲ್ಲ ಕೊಟ್ಟು ನಂತರ ಕೇಳ್ಬೇಕಮ್ಮ. ಡೀಟೇಲ್ ಎಲ್ಲ ಕೊಡ್ಬೇಕು. 11:52 ಮಧ್ಯರಾತ್ರಿ. ಮಧ್ಯರಾತ್ರಿ 11:52? 52. ಓಕೆ ಓಕೆ. ಅವನ ಜಾತಕ ಬಂದು ರೇವತಿ ನಕ್ಷತ್ರ, ಮೀನ ರಾಶಿ ಜಾತಕನ? ಅಶ್ವಿನಿ ನಕ್ಷತ್ರ. ಡೇಟ್ ಆಫ್ ಬರ್ತ್ ರಿಪೀಟ್ ಮಾಡಿಮ್ಮ. 6/5/2005. ನೀವು ಮೊದಲು 5/5 ಅಂತ ಹೇಳಿದ್ದಮ್ಮ, ಸರಿ ನೆನ್ಪಿಟ್ಟು. ಮೊದ್ಲು ಹೇಳಿದ್ದು, ಮೊದ್ಲು ಹೇಳಿದ್ದು 5/5, ಗೊತ್ತಾಯ್ತಾ? ನೋಡಿ, ನೀವು ಈ ರೀತಿಯಾಗಿ ಮಾಡ್ತೀರಿ, ಮಗ ಲೆಕ್ಕಾಚಾರದಲ್ಲಿ ಹಿಂದೆ ಬೀಳ್ತಾನಂತ ಇಂಡಿಕೇಶನ್ ಅಲ್ಲಮ್ಮ. ಮಗ ಲೆಕ್ಕಾಚಾರ ಸರಿ ಇರುವುದಿಲ್ಲ, ಒಂದು ಲೆಕ್ಕದಲ್ಲಿ ಹಿಂದೆ ಬೀಳ್ತಾನ, ಅವನ ಅಕೌಂಟ್ಸ್ ಬರಲ್ಲ ಮತ್ತೆ. ಗೊತ್ತಾಯ್ತು ಈಗ? ಯಾಕೆ ಬಂತು ಹಾಗೆ? ಯಾಕಂದ್ರೆ ಬುಧನ ಪೊಸಿಷನ್ ಚೆನ್ನಾಗಿಲ್ಲ, ಅದಕ್ಕೆ ಲೆಕ್ಕಾಚಾರಗಳಿಗೆ ಹೋಗುದಿಲ್ಲ, ಅವನ ರೈಟಿಂಗ್ ಕೂಡ ಚೆನ್ನಾಗಿರುವುದಿಲ್ಲ ಅಂತ ಪರಿಸ್ಥಿತಿ. ಅವನ ರೈಟಿಂಗ್ ನೋಡಿ ಹೇಗೆ ಇರ್ತದೆ ಅಂತ, ವಾರಕ್ಕೊರೆ ಬರ್ದಿರ್ತಾನೆ. ರೈಟಿಂಗ್ ಕೂಡ ವಾರಕ್ಕೊರೆ ಇರ್ತದಲ್ಲಮ್ಮ ಎಲ್ಲ. ಅಲ್ಲ, ಅದೇ ಬುಧನಿಗೆ ಸಂಬಂಧಪಟ್ಟದೇ ಪ್ರಶ್ನೆ ಅಲ್ಲ, ಯಾಕಂದ್ರೆ ನೀವೇ ಗಲ್ತಿ ಮಾಡ್ಕೊಂಡಿದ್ದೀರಾ. ನೀವೇ ಅಲ್ಲಿ ನಂಬರ್ ಹೇಳುವಾಗ ನಿಮಗೆ ಪ್ರಾಬ್ಲಮ್ ಆಯಿತು, ಮಿಸ್ಟೇಕ್ ಆಯಿತು. ಅಂದರೆ ಮಗ ಎಲ್ಲೊಂದು ಕಡೆ ಲೆಕ್ಕಾಚಾರದಲ್ಲಿ ಹೋಗುವುದಿಲ್ಲ, ಅಕೌಂಟ್ಸ್ ಅವನಿಗೆ ಆಗುವುದಿಲ್ಲ, ಲೆಕ್ಕಾಚಾರಗಳು ಬರುವುದಿಲ್ಲ, ಗಣಿತ ಸಬ್ಜೆಕ್ಟ್ ಟಫ್ ಆಗುವಂಥ ಸಾಧ್ಯತೆ ಜಾಸ್ತಿ. ಈಗ ಏನು ಮಾಡಬೇಕು? ಅವನಿಗೆ ಸಣ್ಣ ರೆಮಿಡಿ ಹೇಳ್ಕೊಡ್ತೀನಮ್ಮ. ಸೊ ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ಆ ರೆಮಿಡಿಯನ್ನು ಇಟ್ಕೊಳ್ಳಿ, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ನೋಡಿ, ಇದರಲ್ಲಿ ಒಂದಂತೂ ನೆನ್ಪಿಟ್ಕೊಳ್ಬೇಕು, ಕೋಳಿ ಕೂಗ್ತಾ ಉಂಟು, ಒಂದಂತೂ ನೆನ್ಪಿಟ್ಕೊಳ್ಳಿಮ್ಮ ನಾನು ಹೇಳುವಂಥದ್ದು. ನನ್ನ ಮಾತಿಗೆ ಕಾನ್ಸಂಟ್ರೇಷನ್ ಮಾಡಿ, ಒಂದು ನೆನ್ಪಿಟ್ಕೊಳ್ಳಿ. ಈ ಮಗನ ಕೈಯಲ್ಲಿ ಏನಾದರೂ ಮೊಬೈಲ್ ಬಂದುಬಿಡ್ತು, ಈ ಮಗನ ಕೈಯಲ್ಲಿ ಏನಾದರೂ ತುಂಬ ಸ್ನೇಹಿತರು ಬಂದುಬಿಟ್ರು, ಆಗ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತಮ್ಮ. ಮೊಬೈಲನ್ನು ಆದಷ್ಟು ಕಡಿಮೆ ಯೂಸ್ ಮಾಡಿ. ನೋಡಿ, ಯೂಸ್ ಮಾಡಲಿ, ಬೇಕು ಮಕ್ಕಳಿಗೆ, ನಾನು ಬೇಡ ಅಂತ ಹೇಳಲ್ಲ. ಅವನಿಗೆ ಯಾವಾಗ ಯಾವಾಗೆಲ್ಲ ಓದಲಿಕ್ಕೆ ಉಂಟು ಆವಾಗೆಲ್ಲ ಏನು ಅವನಿಗೆ ಮಾಹಿತಿ ಬೇಕು, ಮೊಬೈಲ್ ಯೂಸ್ ಮಾಡಲಿ. ಇಡೀ ದಿನ ಮೊಬೈಲ್ ಕೈಯಲ್ಲಿದ್ದಾಗ ಡೆಫಿನೆಟ್ ಆಗಿ ಪ್ರಾಬ್ಲಮ್ ಆಗುತ್ತೆ. ಮೊಬೈಲ್ ಹೆಚ್ಚು ಕೊಡುವುದಿಲ್ಲ. ಸೊ ಅದು ಬಹಳ ಒಳ್ಳೆ ರಿಸಲ್ಟ್ ಅಂತ ಹೇಳ್ತೇನೆ, ಮೊಬೈಲನ್ನು ಕೊಡುದು. ಆಮೇಲೆ ಏನು ಮಾಡಬೇಕು, ಹೆಸರು ಕಾಳು ಇದೆಯಲ್ಲಮ್ಮ, ಹೆಸರು ಕಾಳು. ಹೌದೌದು, ಹೆಸರು ಕಾಳಿಂದ ಪ್ರತಿದಿನ ನಿವಾಳಿಸಿ ತೆಗಲಿಕ್ಕೆ ಪ್ರಯತ್ನ ಮಾಡಿಮ್ಮ, ಓಕೆನಾ? ಹೆಸರುಕಾಳು, ಒಂದು ಹಿಡಿ ಹೆಸರುಕಾಳನ್ನು ಇಟ್ಟುಕೊಂಡು ಇಡೀ ದೇಹಕ್ಕೆ 7 ಸುತ್ತು ನಿವಾಳಿಸಿ ತೆಗೆದು ಅದನ್ನು ಹರಿಯುವ ನೀರಲ್ಲಿ ಬಿಡಿಮ್ಮ, ದೂರ ಬಿಸಾಡಿ ಅಥವಾ ಯಾರು ಕಾಲು ಹಾಕದಂತ ಜಾಗಕ್ಕೆ ಹಾಕಿಮ್ಮ. ಇದನ್ನು 48 ದಿನ ಮಾಡ್ಕೊಳ್ಳಿ, ಮಗ ಸರಿಯಾಗ್ತಾನೆ, ಏನು ಸಮಸ್ಯೆ ಇಲ್ಲ, ಓಕೆನಾ? ಒಳ್ಳೆದಾಗ್ಲಿಮ್ಮ, ಹೋಗಿ ಬನ್ನಿ, ಕರೆ ಮಾಡೋದಕ್ಕೆ ತುಂಬ ಧನ್ಯವಾದಗಳು. ನಿಮ್ಮ ಮಾತೇ ಹೇಳ್ತೇವೆ, ನಿಮ್ಮ ಮಗ ಹೇಗಿರ್ತಾನಂತ ನಿಮ್ಮ ಮಾತೇ ಹೇಳುತ್ತೆ, ನಿಮ್ಗೆ ಏನು ಸಮಸ್ಯೆ ಉಂಟಂತ. ಏನು ಕೂಡ ಬೇಕಾಗಿಲ್ಲ, ಅದಕ್ಕೆ ಜಾತಕದ ಅಗತ್ಯ ಕೂಡ ಕೆಲವೊಂದು ಬಾರಿ ಬೀಳುವುದಿಲ್ಲ, ನಿಮ್ಮ ಮಾತಿನಲ್ಲೇ ಗೊತ್ತಾಗ್ಬಿಡ್ತದೆ ಏನೇನು ಸಮಸ್ಯೆ ಬರ್ಬೋದು ಅಂತ. ಜಾತಕಂತೂ ತೋರಿಸ್ಕೊಡ್ತದೆ, ಅದು ಮಾತು ಬೇರೆ, ರೈಟ್ ತಾನೆ? ಓಕೆ, ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿತ್ತು. ಅದಕ್ಕೆ ಬುಧ ಅಲ್ವಾ, ಈಗ ಬುಧನಿಗೆ ಸಂಬಂಧಪಟ್ಟದ್ದು ಏನಪ್ಪ ಆಗುತ್ತೆ ಇನ್ನು ಅಲ್ವಾ. ನಾನು ಹೇಳೋದಾದ್ರೆ ನಿಮಗೆ ಯಾವಾಗ ಬಿಸ್ನೆಸ್, ನೋಡಿ, ಯಾವುದೇ ಒಂದು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿದಾಗ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡಿದಿರ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, 9-10 ತಿಂಗಳು ಬೇಕೇ ಬೇಕು ಬಿಸ್ನೆಸ್ ಸೆಟ್ ಆಗಲಿಕ್ಕೆ. ಅದು ಸೆಟ್ ಆಗಲಿಕ್ಕೆ ಅಷ್ಟು ಸಮಯ ಬೇಕು, ಅಷ್ಟು ನೀವು ಇನ್ವೆಸ್ಟ್ಮೆಂಟನ್ನು ಇಟ್ಕೊಳ್ಬೇಕಾಗುತ್ತೆ, ಅಷ್ಟು ನೀವು ಪ್ರಯಾರಿಟಿಯನ್ನು ಇಟ್ಕೊಳ್ಬೇಕಾಗುತ್ತೆ. ಅಂದರೆ ಮಾತ್ರ ನಿಮ್ಮ ಬಿಸ್ನೆಸ್ ನಡೀಲಿಕ್ಕೆ ಸ್ಟಾರ್ಟ್ ಆಗಿದೆ, ಅನ್ಯಥಾ ಆಗುವುದಿಲ್ಲ. ಯಾಕಂದರೆ ನಿಮಗೆ ಇಂಟರ್ನಲ್ ಪ್ರಾಬ್ಲಮ್ ಬರುತ್ತೆ ಎಲ್ಲವೂ ಕೂಡ, ಎಕ್ಸ್ಟರ್ನಲ್ ಅಲ್ಲ, ಹೊರಗಿಂದ ಪ್ರಾಬ್ಲಮ್, ಒಳಗಿಂದಲೇ ಪ್ರಾಬ್ಲಮ್ ಬರುತ್ತೆ. ನಿಮ್ಮ ಕೆಲಸದವರ ಸಮಸ್ಯೆ ಬರ್ಬೋದು, ನಿಮಗೆ ಹಣಕಾಸಿನ ಸಮಸ್ಯೆ ಬರ್ಬೋದು, ಏನು ಮಾಡಬೇಕು ಗೊತ್ತಾಗೋದಿಲ್ಲ, ಕಸ್ಟಮರ್ ಬರ್ತಾ ಇಲ್ಲ. ಸೊ
ಎಲ್ಲವನ್ನು ಕೂಡ ಸರಿ ಮಾಡ್ಕೊಳ್ಬೇಕಾದ್ರೆ ಒಂದೊಂದೇ 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 ಜಾಯಿಂಟ್ ಮಾಡ್ತಾ ಮಾಡ್ತಾ ಸರಿ ಮಾಡಬೇಕಾದ್ರೆ 9-10 ತಿಂಗಳಂದು 100% ಇದ್ದಿದೆ. ಆ ನಂತರ ಯಾರೆಲ್ಲ 9-10 ತಿಂಗಳು ಬಿಸ್ನೆಸ್ಸನ್ನು ಕಂಟಿನ್ಯೂ ಮಾಡ್ತಾರೆ ಅವ್ರು 100% ಸಕ್ಸಸ್ ಆದಂಥ ಬಿಸ್ನೆಸ್ಸನ್ನು ನಡೆಸಬಲ್ಲರು, ಬಹಳ ಚೆನ್ನಾಗಿ ವರ್ಕ್ ಆಗಲಿ ಸ್ಟಾರ್ಟ್ ಆಗುತ್ತೆ. ಯಾರೆಲ್ಲ 1-2 ತಿಂಗಳು ಕ್ಲೋಸ್ ಮಾಡಿಬಿಡ್ತಾರೆ ಮತ್ತು ಅವರು ಲೈಫಲ್ಲೇ ಬಿಸ್ನೆಸ್ ಮಾಡಲ್ಲ ಅಂಥ ಪರಿಸ್ಥಿತಿ ಖಂಡಿತ ಇದ್ದೇ ಇರ್ತದೆ. ಓಕೆನಾ? ಇನ್ನೂ ಅದಕ್ಕೆ ಬೇಕಾದಂತೆ ಜ್ಯೋತಿಷನ ಉಪಯೋಗ ಮಾಡಿ, ಅದರ ಜೊತೆಗೆ ನೀವು ಮುಹೂರ್ತನ ಉಪಯೋಗ ಮಾಡಿ. ನಾವು ಬೇಡ ಅಂತ ಹೇಳಲ್ಲ ಎಲ್ಲ ರೀತಿಯಲ್ಲಿ ಕೂಡ, ಬಟ್ ಬಿಸ್ನೆಸ್ ಯಾವಾಗ ಸ್ಟಾರ್ಟ್ ಮಾಡಿ ಏನು ಬೇಕಾದರೂ ಮಾಡಿ ನೀವು, ಅಷ್ಟು ಸಮಯ ಬೇಕೇ ಬೇಕು. ಕೆಲವರಿಗೆಲ್ಲ ಏನಾಗುತ್ತೆ 17-18 ವಯಸ್ಸಲ್ಲಿ ನಾನು ಬಿಸ್ನೆಸ್ ಮಾಡಿ, ನಾನು ಎಲ್ಲಪ್ಪ ನಿಮಗೆ ಎಕ್ಸ್ಪೀರಿಯೆನ್ಸ್ ಬೇಕು ತಾನೇ, ಆ ಹೊತ್ತಲ್ಲಿ ಬಿಸ್ನೆಸ್ ಮಾಡಿದರೆ ಯಾವುದೇ ಕಾರಣ ನಡೆಯಲ್ಲ ಅಲ್ವಾ? ಅದೆಲ್ಲೊಂದು ಕಡೆ 1000ರಲ್ಲಿ ಒಬ್ಬನಿಗೆ ನಡೀಬೋದೇ ಹೊರತು ಯಾರಿಗೂ ಕೂಡ ನಡೆಯಲ್ಲ. ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಮಾಡ್ಕೊಳ್ಬೇಕಾಗುತ್ತೆ ಏನೇ ಬಿಸ್ನೆಸ್ ಮಾಡೋದಿದ್ರು ಕೂಡ. ಆ ಫೀಲ್ಡಲ್ಲಿ ಹಿಡಿದು ನೀವು ಎಕ್ಸ್ಪೀರಿಯೆನ್ಸನ್ನು ತೆಗೆದುಕೊಳ್ಬೇಕಾಗುತ್ತೆ, ಎಕ್ಸ್ಪೀರಿಯೆನ್ಸ್ ತೆಗೆದುಕೊಂಡ ನಂತರ ಬಿಸ್ನೆಸ್ ಮಾಡಲಿಕ್ಕೆ ಹೊರಡಬೇಕಾಗುತ್ತೆ. ಎಕ್ಸ್ಪೀರಿಯೆನ್ಸೇ ಇಲ್ಲದೆ ಬಿಸ್ನೆಸ್ ಮಾಡೋದು ಎಲ್ಲೋ ಒಂದು ಕಡೆ ಗೊತ್ತೇ ಇಲ್ಲದಂತೆ ಅಲ್ವಾ? ರಾತ್ರಿ ಕಂಡ ಬಾವಿಗೆ ಹಗಲು ಹೋಗಿ ಹಾರಿದಂತೆ ಅಲ್ವಾ? ಅಥವಾ ಹಗಲು ನೋಡಿದ್ರೆ ರಾತ್ರಿ ಬಾವಿ ರಾತ್ರಿ ಹೋಗಿ ಹಾರಿದಂತೆ ಬಾವಿಗೆ, ಅಂಥ ಪರಿಸ್ಥಿತಿ ನಿರ್ಮಾಣ ಆಗ್ಬೋದು. ಬಾವಿಗೆ ನೀವೇ ಹಾರಿಕೊಳ್ತೀರಿ, ಏನು ಮಾಡೋಕ್ಕಾಗಲ್ಲ. ಓಕೆನಾ? ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಯಾಕಂದರೆ ಗ್ರಹಗಳ ಒಂದು ಕಂಟೆಂಟ್ಸ್ ಏನುಂಟು ಅಥವಾ ಗ್ರಹಗಳ ಒಂದು ಕ್ವಾಲಿಟೀಸ್ ಏನುಂಟು ಅಥವಾ ಗ್ರಹಗಳ ಆ ಒಂದು ಇಷ್ಟಾನಿಷ್ಟಗಳಿರ್ಬೋದು ಅಥವಾ ಗ್ರಹಗಳ ಆ ಒಂದು ಅದರೊಳಗೆ ಇರುವಂತಹ ಕೆಲವು ಕಂಟೆಂಟ್ಸ್ ಏನುಂಟು ಅದು ಆ ರೀತಿಯಾಗಿ ಕೆಲಸ ಮಾಡಿದೆ, ಅದನ್ನು ಆ ರೀತಿಯಾಗಿ ಬಳಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಅದು ಆ ರೀತಿಯಾಗಿ ಬಳಸ್ಕೊಂಡಾಗ ಏನಾಗುತ್ತೆ, ಅದು ತುಂಬ ಪ್ರಭಾವಶಾಲಿಯ ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತದೆ ಅಲ್ವಾ? ಅದರ ಜೊತೆಗೆ ನಿಮ್ಮ ಸರೌಂಡಿಂಗನ್ನು ಚೆನ್ನಾಗಿ ಇಟ್ಕೊಳ್ಳೋದು, ನಿಮ್ಮ ತಾಯಿಯ ಒಡಹುಟ್ಟಿದವ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋದು, ಮನೆಯಲ್ಲಿ ನಿಮ್ಮ ಮಗು ಇದ್ದರೆ ಅಥವಾ ಹೆಣ್ಣು ಮಗು ಇದ್ದರೆ ಅದನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ಳೋದು, ಅಥವಾ ಹೆಣ್ಣು ಮಕ್ಕಳನ್ನು ಸಣ್ಣ ಸಣ್ಣ ಹೆಣ್ಣು ಮಕ್ಕಳನ್ನು ಚೆನ್ನಾಗಿ ನೋಡ್ಕೊಳ್ಳೋದು, ಇದೆಲ್ಲವೂ ಕೂಡ ನಿಮ್ಮ ಬುಧನಿಗೆ ಸಂಬಂಧಪಟ್ಟಂತೆ ಕೆಲಸ ಅಂತೂ ಮಾಡಿಯೇ ಮಾಡ್ತಾರೆ. ರೈಟ್ ತಾನೆ? ಇನ್ನೇನಾಗುತ್ತೆ ಹೇಳಿಕೊಡ್ತೇನೆ, ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡ್ಬೇಡ. ಹಲೋ ಹಲೋ ಅಮ್ಮ ನಮಸ್ತೆ. ಹಲೋ ನಮಸ್ತೆ ಸ್ವಾಮೀಜಿ. ಯಾರು ಮಾತಾಡ್ತಿದ್ರಮ್ಮ ಎಲ್ಲಿಂದ? ಹಲೋ ಹಲೋ ನಮಸ್ತೆ ಅಮ್ಮ, ಯಾರು ಮಾತಾಡ್ತಿದ್ರಮ್ಮ ಎಲ್ಲಿಂದ? ಓಕೆ, ಕರೆಕ್ಟ್ ಆಗಿದೆ. ಓಕೆ ನೋಡೋಣ ಇಲ್ಲೇನಾಗಿದೆ. ಈಗ ಗೊತ್ತಾಯ್ತು ನಿಮಗೆ ಬುಧನ ಪೊಸಿಷನ್. ಹಾಗಾದರೆ ಇವತ್ತಿಂದ ಅರ್ಥ ಮಾಡ್ಕೊಳ್ಳಿ, ಬುಧ ಅಂದರೆ ಬಿಸ್ನೆಸ್. ಓಕೆನಾ? ಏನಿಲ್ಲ, ಬುಧ ಅಂದರೆ ಕಮ್ಯುನಿಕೇಷನ್, ಬುಧ ಅಂದರೆ ಬಿಸ್ನೆಸ್, ಬುಧ ಅಂದರೆ ಲೆಕ್ಕಾಚಾರ, ಬುಧ ಅಂದರೆ ಟ್ರಾವೆಲಿಂಗ್, ಬುಧ ಅಂದರೆ ಏಜೆನ್ಸಿ ಏನೇ ಇದ್ರು ಕೂಡ, ಬುಧ ಅಂದರೆ ಬ್ಯಾಂಕಿಂಗ್. ಓಕೆ, ಇದೆಲ್ಲ ನೆನಪಿಟ್ಕೊಳ್ಳಿ. ಓಕೆ, ಬುಧ ದೈನಂದಿನ ಕೆಲಸ ಕಾರ್ಯಗಳಲ್ಲಿ ಬುಧನ ಒಂದು ಪರಿಸ್ಥಿತಿ ಏನುಂಟದ್ದು, ಬುಧನ ಕಂಟೆಂಟ್ಸ್ ಅದು ತುಂಬ ಜಾಸ್ತಿಯಾಗಿ ಬರುವಂಥದ್ದು. ನಿಮಗೆ ಮಾತಾಡಲೇಬೇಕು ಬೇರೆಯವ್ರ ಜೊತೆಗೆ, ನೀವು ಹೋಗಲೇಬೇಕು ಬೇರೆಯವ್ರ ಜೊತೆಗೆ, ನೀವು ಕಾಂಟ್ಯಾಕ್ಟ್ ಮಾಡಲೇಬೇಕು ಬೇರೆಯವ್ರ ಜೊತೆಗೆ. ಏನೇ ಇದ್ರು ಕೂಡ ನಿಮ್ಮ ಮಾತುಗಾರಿಕೆಯನ್ನು ಬಹಳ ಚೆನ್ನಾಗಿ ಇಟ್ಕೊಂಡಾಗ, ಅಲ್ಲಿ ಯಾವುದೇ ಕಾರಣಕ್ಕೂ ವಲ್ಗರಂತಹ ಶಬ್ದಗಳನ್ನು ಬಳಸದೇ ಇದ್ದಾಗ, ಓಕೆ, ಆಗ ಬುಧ ಚೆನ್ನಾಗಿ ಕೆಲಸ ಮಾಡ್ತಾನೆ. ಡೆಫಿನೆಟ್ ಆಗಿ ನಿಮ್ಮ ನೋಡಿ, ಯಾರು ಬಿಸ್ನೆಸ್ ಮಾಡ್ತಾರೆ ಹೇಗೆ ಅವರ ಮಾತುಕತೆಯಿಂದಲೇ ಗೊತ್ತಾಗುತ್ತೆ. ಒಬ್ಬ ವ್ಯಕ್ತಿ ಗೊರಗೊರ ಅಂತ ಮಾತಾಡ್ತಾ ಇದ್ರೆ ಅಂತ, ಸೊ ಬಿಸ್ನೆಸ್ ಮಾಡೋಕೆ ಆಗಲ್ಲ, ಯಾಕಂದರೆ ಅವನಿಗೆ ಮಾತಾಡಲಿಕ್ಕೆ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಬುಧ ಕೆಲಸ ಮಾಡ್ತಾ ಇಲ್ಲ, ಅಲ್ಲಿ ಎಲ್ಲೂ ಅಭಿವೃದ್ಧಿ ಬರಲಿಕ್ಕೇನೆ ಬಿಡೋದಿಲ್ಲ ಅಂತ. ಅದು ಕಫದ ಸಮಸ್ಯೆ ಬಂತು. ಈಗ ಕಫದ ಸಮಸ್ಯೆ ಯಾಕೆ ಬರುತ್ತೆ, ಯಾಕಂದರೆ ಗುರು ಚೆನ್ನಾಗಿಲ್ಲ, ಅದಕ್ಕೋಸ್ಕರ ಕಫದ ಸಮಸ್ಯೆ ಬಂದುಬಿಡುತ್ತೆ. ಇಮ್ಯಾಜಿನ್ ಮಾಡಲಿಕ್ಕೆ ಆಗ್ತಾ ಇಲ್ಲ, ಇಮ್ಯಾಜಿನೇಷನ್ ಇಲ್ಲ ಅವರಲ್ಲಿ, ಹೇಗೆ ಹೋಗಬೇಕನ್ನೋ ಇಮ್ಯಾಜಿನೇಷನ್ ಇಲ್ಲ, ಅದಕ್ಕೆ ಅವರಿಗೆ ಗರಗರ ಶಬ್ದ ಬರ್ತಾ ಇರ್ತದೆ. ಇನ್ನು ಕೆಲವರಿಗೆ ಏನಾಗುತ್ತೆ, ಏನೇ ಹೇಳಿದ್ರು ಕೇಳುವುದೇ ಇಲ್ಲ, ಎಷ್ಟೇ ಹೇಳಿದ್ರು ಕೂಡ ಒಂದು 2-3 ಬಾರಿ ಹೇಳಬೇಕಾಗುತ್ತೆ, ಆನಂತರ ಹೋಗಿ ಕೇಳುತ್ತೆ. ಆಗ ಕೂಡ ನೀವು ಎಣಿಸ್ಕೊಳ್ಬೇಕು ಬುಧನ ಪೊಸಿಷನ್ ಮತ್ತು ಗುರುವಿನ ಪೊಸಿಷನ್ ಚೆನ್ನಾಗಿಲ್ಲ ಅಂತ. ಅದಕ್ಕೋಸ್ಕರ ಅವ್ರಿಗೆ ಹೇಳಿದ್ದು ಕೇಳಿಸ್ತಾ ಇಲ್ಲ, ಎಲ್ಲೊಂದು ಕಡೆ ಇರಿಟೇಟ್ ಆಗ್ತಾ ಉಂಟು ಅಂಥ ಪೊಸಿಷನ್, ಅಂಥ ಪೊಸಿಷನನ್ನು ಬೆಳೆಸ್ಕೊಂಡಿದ್ದಾರೆ. ಆಗ ಕೂಡ ಏನಾಗುತ್ತೆ, ನಿಮ್ಮ ಬಿಸ್ನೆಸ್ ಸರಿಯಾಗಿ ವರ್ಕ್ ಆಗುವುದಿಲ್ಲ ಅಂತಲೇ ಅರ್ಥ. ಅದನ್ನು ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿರ್ತದೆ. ಇನ್ನೇನಾಗುತ್ತೆ, ಜಾತಕದಲ್ಲಿ ಯಾವಾಗ ಬುಧದಶೆ ಬುಧ ಭುಕ್ತಿ ನಡೀತದೆ, ಬಿಸ್ನೆಸ್ ಮಾಡುವಂಥ ಒಂದು ಯೋಗ ಕೂಡ ಬರುತ್ತೆ, ಮೈಂಡ್ ಕೂಡ ಅಲ್ಲಿನೇ ಹೊರಡುತ್ತೆ. ಏನಾದರೂ ಬಿಸ್ನೆಸ್ ಮಾಡೋಣ, ಏನಾದರೂ ಬಿಸ್ನೆಸ್ ಮಾಡೋಣ, ತಪ್ಪು ಅಂತ ಖಂಡಿತ ಹೇಳಲ್ಲ. ಜಾತಕವನ್ನು ಪರಿಶೀಲನೆಗೆ ಒಳಪಡಿಸಿ ನೀವು ಖಂಡಿತ ಮಾಡ್ಬೋದು, ಅದರಲ್ಲಿ ಯಾವುದೇ ಪ್ರಾಬ್ಲಮ್ ಇಲ್ಲ. ರೈಟ್ ತಾನೆ? ಓಕೆನಾ? ಆನಂತರ ಯಾವಾಗ ನಿಮಗೆ ಬುಧ ದಶೆ ನಡೀತಾಗ ನಿಮ್ಮ ಹವ್ಯಾಸಗಳಿಗೆ ಒಂದು ದಾರಿ ಕಂಡು ಬರ್ತದೆ. ನೀವೇನು ಹವ್ಯಾಸಿಯಾಗಿರ್ತೀರಾ ಅಲ್ವಾ, ಯಾವಾಗ ಬುಧ ದಶೆ ನಡೀತೀರಿ, ನಿಮ್ಮ 3ನೇ ಮನೆ 6ನೇ ಮನೆ 100% ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತದೆ. ಅದರ ಜೊತೆಗೆ ಹವ್ಯಾಸ ಏನುಂಟು, ನಿಮಗೆ ಏನು ಹಾಬಿ ಉಂಟು, ಆ ಹಾಬಿಗೊಂದು ಬಲ ಬರುತ್ತೆ. ಆ ಹಾಬಿಯನ್ನು ನೀವು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀರಾ, ಆ ಹಾಬಿಗೆ ಬೇಕಾದಂತೆ ಜೀವ ತುಂಬಲಿಕ್ಕೆ ಪ್ರಯತ್ನ ಮಾಡ್ತೀರಾ, ಅದು ಕೂಡ ಬಹಳ ಚೆನ್ನಾಗಿ ವರ್ಕ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮಗೆ ಅರ್ಥ ಮಾಡ್ಕೊಳ್ಬೇಕು ಇದನ್ನೆಲ್ಲ. ಅದಕ್ಕೋಸ್ಕರ ಇವತ್ತಿಂದ ಅರ್ಥ ಮಾಡ್ಕೊಳ್ಳಿ, ಬುಧನನ್ನು ಚೆನ್ನಾಗಿ ಇಟ್ಕೊಳ್ಬೇಕು. ಹಾಗಾದರೆ ಏನಪ್ಪ ಮಾಡಬೇಕು, ಸಂವಹನ ಕ್ರಿಯೆ ಚೆನ್ನಾಗಿರಬೇಕು, ಅಕ್ಕಪಕ್ಕದವ್ರ ಜೊತೆ ನಿಮ್ಮ ರಿಲೇಷನ್ಶಿಪ್ ಚೆನ್ನಾಗಿರಬೇಕು, ತಾಯಿಯ ಒಡಹುಟ್ಟಿದವ್ರ ಜೊತೆಗೆ, ಹೆಣ್ಣು ಮಕ್ಕಳ ಜೊತೆಗೆ, ಸಣ್ಣ ಹೆಣ್ಣು ಮಕ್ಕಳ ಜೊತೆಗೆ, ಎಲ್ಲ ರೀತಿಯಲ್ಲಿ ಕೂಡ ತುಂಬ ಚೆನ್ನಾಗಿ ಅದು ವರ್ಕ್ ಆಗಬೇಕು. ತುಂಬ ಫೇವರಬಲ್ ರಿಸಲ್ಟ್ ನಿಮ್ಮ ಪಾಲಿಗೆ ಬರುತ್ತೆ. ಸಣ್ಣ ಹೆಣ್ಣು ಮಕ್ಕಳಂದರೆ ಬುಧ, ಓಕೆನಾ? ಯಾವಾಗ ಅವರು ದೊಡ್ಡವರಾಗ್ತಾರೆ, ಯವನಕ್ಕೆ ಬರ್ತಾರೆ, ಅದು ಶುಕ್ರ. ಆನಂತರ ಅವರಿಗೆ ಮದುವೆ ಆಗ್ತಾರೆ, ಆನಂತರ ಚಂದ್ರ. ಒಂದೇ ಪರಿಸ್ಥಿತಿ ಮೂರರಲ್ಲಿ ಕೂಡ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ. ಮೊದಲು ಬುಧ, ನಂತರ ಶುಕ್ರ, ನಂತರ ಚಂದ್ರ. ಈ ರೀತಿಯಾಗಿ ಅದು ವರ್ಕ್ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ ಅಲ್ವಾ? ಯಾರು ಮದುವೆ ಆದ ಸ್ತ್ರೀಯರಿದ್ದಾರೆ ಎಲ್ಲರೂ ಕೂಡ ಚಂದ್ರ, ಯಾರೆಲ್ಲ ಮದುವೆ ಆಗದ ಸ್ತ್ರೀಯರಿದ್ದಾರೆ ಎಲ್ಲವೂ ಕೂಡ ಶುಕ್ರ, ಯಾರೆಲ್ಲ ಸಣ್ಣ ಮಕ್ಕಳಿರ್ತಾರೆ ಎಲ್ಲವೂ ಕೂಡ ಬುಧ. ಓಕೆ, ಸೊ ಹಾಗಾದರೆ ಅವರಿಗೆಲ್ಲ ನೀವು ಮರ್ಯಾದೆ ಕೊಡ್ತಾ ಬಂದಾಗ, ಅವರನ್ನೆಲ್ಲ ಚೆನ್ನಾಗಿ ನೋಡಿಕೊಂಡಾಗ ನಿಮ್ಮ ಬುಧ ಚೆನ್ನಾಗಿಯೇ ಕೆಲಸ ಮಾಡ್ತಾನೆ, ನೋ ಡೌಟ್ ಅಂತ ಹೇಳ್ತಾನೆ. ಹಾಗೇನಾಗುತ್ತೆ, ನಿಮ್ಮ ಬಿಸ್ನೆಸ್ ಕೂಡ ನಡೆಯುತ್ತದೆ, ತುಂಬ ಚೆನ್ನಾಗಿ ಮಾತಾಡಬಲ್ಲಿರಿ. ಒಂದಷ್ಟು ಮಾತಾಡೋದ್ರ ಮುಖಾಂತರನೇ ತಾನೇ ಒಂದಷ್ಟು ಜನ ನಿಮ್ಮನ್ನು ಸೇರಿಕೊಳ್ಳೋದು. ನಿಮಗೆ ಮಾತಾಡಲಿಕ್ಕೇನೆ ಬರ್ತಾ ಇಲ್ಲ, ನಿಮಗೆ
ನನ್ನ ತಮ್ಮನ ಬಗ್ಗೆ ತಿಳ್ಕೊಳ್ಬೇಕು. ಸರಿ, ತಮ್ಮನ ಹೆಸರು ಹುಟ್ಟಿದ ದಿನಾಂಕ? ಹೆಸರು ಶಮನ್. 9/6/1994. ಸಮಯ ಹೇಳಿಮ್ಮ. ವೃಷಭ ರಾಶಿ, ಮೃಗಶಿರ ನಕ್ಷತ್ರ. ಪರವಾಗಿಲ್ಲ, ಸಮಯ ಹೇಳಿಮ್ಮ. 3:10. ಯಾವಾಗ? ಮಧ್ಯಾಹ್ನ ರಾತ್ರಿನಾ? ಮಧ್ಯಾಹ್ನ. ಮಧ್ಯಾಹ್ನ 3:10. ಹುಟ್ಟಿದ್ದೆಲ್ಲಿಮ್ಮ? ಮಂಗಳೂರಲ್ಲಿ ಹುಟ್ಟಿದ್ದು. ಓಕೆ. ನಕ್ಷತ್ರ ಬಂದು ಮೃಗಶಿರ ನಕ್ಷತ್ರನಾ? ಹೌದು. ಮೃಗಶಿರ ನಕ್ಷತ್ರ, ಅನಂತರ ವೃಷಭ ರಾಶಿ, ರೈಟಾ? ವೃಷಭ ರಾಶಿ, ಮೃಗಶಿರ ನಕ್ಷತ್ರ. ಹಾಂ, ಸರಿಮ್ಮ. ಓಕೆ, ಈಗ 26. ಓಕೆ, ಒಂದು ನಿಮಿಷ. 24, 25, 26. ಓಕೆ, ಪರವಾಗಿಲ್ಲ. ಓಕೆ, ಜಾಬಲ್ಲಿ ಇದ್ದಾರಮ್ಮ ಇವರು? ಹೌದು, ಸದ್ಯಕ್ಕೆ ಜಾಬಲ್ಲಿ ಇದ್ದಾರೆ. ಸರಿಮ್ಮ, ಒಳ್ಳೆ ಜಾಬ್. ಹೇಳಿಮ್ಮ, ನೋಡಿಮ್ಮ, ಇದರ ಪ್ರಶ್ನಾಕಾಲದಲ್ಲಿ ಏನು ಬರ್ತಾ ಉಂಟು? ಪ್ರಶ್ನಾಕಾಲದಲ್ಲಿ ಮದುವೆ ವಿಚಾರಗಳು ಬರ್ತಾ ಉಂಟಮ್ಮ. ಮದುವೆ ಮಾಡ್ತೀರಿ ಅವ್ರಿಗೆ? ಮದುವೆಗೆ ಏನಮ್ಮ? ಮನೆ ಕಟ್ಟುವ ಯೋಗ ಅಂತೂ ನೋಡಿಮ್ಮ, ಒಂದು ನಿಮಿಷ. ವೆಯ್ಟ್. ಓಕೆ, ಮನೆ ಕಟ್ಟುವ ಯೋಗ ಅಂತೂ ಹೇಳುವುದಿಲ್ಲ ನಾನು, ಪರ್ಫೆಕ್ಟಾಗಿ ತೋರಿಸ್ತಾ ಇಲ್ಲ. ಬಟ್ ರಿಲೇಷನ್ಶಿಪ್ ಅಂತೆ ಮದುವೆ ತೋರಿಸ್ತಾ ಉಂಟಮ್ಮ. ರಿಲೇಷನ್ಶಿಪ್ ಮತ್ತು ಮದುವೆ ಇದೆರಡು ತೋರಿಸ್ತಾ ಉಂಟು ಪಕ್ಕ. ಅಂದರೆ ಮದುವೆ ಆಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಅಂತ ತೋರಿಸ್ತಾ ಉಂಟಮ್ಮ. ಎಲ್ಲೋ ಒಂದು ಕಡೆ ಗೊತ್ತಿಲ್ಲ ನನಗೆ ಏನಾಗುತ್ತೆ ಅಂತ. ಅದ್ರ ಜೊತೆಗೆ ಏನಾಗುತ್ತೆ, ಎಲ್ಲೋ ಒಂದು ಕಡೆ ಕಾರ್ಯಕ್ಷೇತ್ರವನ್ನು ಬದಲಾವಣೆ ಮಾಡ್ತಾರಂತ ಕೂಡ ಇಂಡಿಕೇಷನ್ ಉಂಟಮ್ಮ. ಬರುವ ಜೂನ್ ಒಳಗಡೆ ಕಾರ್ಯಕ್ಷೇತ್ರ ಚೇಂಜ್ ಆಗುತ್ತೆ ಅವರಿಗೆ, ಕಾರ್ಯಕ್ಷೇತ್ರ ಬದಲಾವಣೆ ಮಾಡ್ಕೊಳ್ತಾರೆ. ಎಲ್ಲಿ ಸಂಬಳ ಹೆಚ್ಚು ಸಿಗುತ್ತೋ ಅಲ್ಲಿಗೆ ಅವ್ರು ಜಾರ್ತಾರೆ ಅಂತ ಇಂಡಿಕೇಷನ್ ಉಂಟಮ್ಮ. ಅವ್ರ ಹತ್ರ ಕೇಳಿ ನೋಡಿ ಗೊತ್ತಾಗುತ್ತೆ ನಿಮಗೆ, ರೈಟಾ? ವಿದೇಶಕ್ಕೆ ಹೋಗುವ ಸಾಧ್ಯತೆ ಇದೆ ಗುರುಜಿ? ನೋಡಿಮ್ಮ, ನಾನು ಈಗ ಹೇಳಿದೆ, ಮತ್ತೆ ಹೇಳ್ತೀನಮ್ಮ. ರಿಲೇಷನ್ಶಿಪ್, ಓಕೆನಾ? ರಿಲೇಷನ್ಶಿಪ್ ಮತ್ತು ಮದುವೆ, ಓಕೆ? ಬೇರೆ ಯಾವುದು ಪ್ರಶ್ನೆಗೆ ಆನ್ಸರ್ ಬಂದಿಲ್ಲ. ಮತ್ತೆ ನಾನು ಹೇಳಿದೆ ನಿಮಗೆ, ಜಾಬಲ್ಲಿ ಚೇಂಜ್ ಆಗುತ್ತೆ ಅದು. ಅದಕ್ಕೆ ಜೂನ್ವರೆಗೆ ಸಮಯ ಇದೆ. ಜೂನ್ವರೆಗೆ ಸಮಯ ಇರೋದ್ರ ಮುಖಾಂತರ ಜಾಬಲ್ಲಿ ಆ ಮೂಮೆಂಟಲ್ಲಿ ಚೇಂಜ್ ಮಾಡ್ಕೊಳ್ಬೋದು. ಪ್ರಶ್ನಾಕಾಲದಲ್ಲಿ ಬಂದಿಲ್ಲ ತಾಯಿ, ಓಕೆನಾ? ಸರಿ, ರೈಟ್. ಒಳ್ಳೆದಾಗಲಿ, ನಿಮ್ಮ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದ. ನನಗೆ ಬಂದರೆ ಹೇಳಬಲ್ಲೆ, ಸುಮ್ಮನೆ ನಿಮ್ಮನ್ನು ಎಲ್ಲೋ ಒಂದು ಕಡೆ ಎತ್ತರಕ್ಕೆ ತೆಗೆದ್ರು ನನಗೆ ಹೇಳುವಂಥ ಅಗತ್ಯ ಅಂತೂ ಖಂಡಿತ ಇಲ್ಲ. ನನಗೆ ಪರ್ಫೆಕ್ಟಾಗಿ ಬರ್ತಾ ಉಂಟು ರಿಲೇಷನ್ಶಿಪ್ ಬರ್ತಾ ಉಂಟು. ಇವೇನು ಬೇಕಾದ್ರೂ ಮಾಡಿ, ಯಾತೋ ರಿಲೇಷನ್ಶಿಪ್ಪಲ್ಲಿ ಇದ್ದಾರೆ, ಯಾತೋ ಮದುವೆಗೆ ಪ್ರಯತ್ನ ಮಾಡ್ತಾ ಇದ್ದಾರೆ, ಅಥವಾ ಅವರೇ ಡಿಸೈಡ್ ಮಾಡ್ಕೊಂಡಿರ್ತಾರೆ ಅಷ್ಟೇ. ಅವ್ರ ಹತ್ರ ಕೇಳಿ ನೋಡಿ, ಅವ್ರು ಹೇಳ್ತಾರೆ ನಿಮಗೆ ಆನ್ಸರ್ ಏನು ಅಂತ. ಆನಂತರ ಮದುವೆ ವಿಚಾರ, ಆನಂತರ ಕೆಲಸದ ವಿಚಾರದಲ್ಲಿ ಚೇಂಜ್ ಆಗುತ್ತೆ ಕೆಲಸ, ಜೂನ್ ಒಳಗಡೆ ಚೇಂಜ್ ಆಗುತ್ತೆ, ರೈಟ್ ತಾನೆ? ಓಕೆ, ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿದೆ. ಓಕೆ, ಬುಧನ ಬಗ್ಗೆ ಸಾಧಾರಣ ವಿಚಾರಗಳು ನಿಮಗೆ ಗೊತ್ತಾಯಿತು ಅಂತ ಇಟ್ಕೊಳ್ತೀನಪ್ಪ, ಬಹಳ ಚೆನ್ನಾಗಿರ್ತದೆ. ದಯವಿಟ್ಟು ಅರ್ಥ ಮಾಡ್ಕೊಂಡು ಬುಧ ಹೇಗೆ ಕೆಲಸ ಮಾಡ್ತಾನೆ, ಯಾವ ರೀತಿ ಇರ್ತಾನೆ ಅಲ್ವಾ, ಬುಧನನ್ನು ಹೇಗೆ ಚೆನ್ನಾಗಿ ಇಟ್ಕೊಳ್ಬೇಕು, ಹಲವಾರು ಟಿಪ್ಸ್ಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆಪ್ಪ. ಅದರ ಜೊತೆಗೆ ಆದಷ್ಟು ಮನೆಯಲ್ಲಿ ಉತ್ತರದ ಭಾಗವನ್ನು ಕ್ಲೆನ್ಸಿಂಗ್ ಮಾಡಿಟ್ಕೊಳ್ಳಿ. ಉತ್ತರದ ಭಾಗದಲ್ಲಿ ಡಂಪ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ, ಉತ್ತರದ ಭಾಗ ಡಿಸ್ಕನೆಕ್ಟ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಉತ್ತರದ ಭಾಗದಲ್ಲಿ ಯಾವುದೇ ಕಾರಣಕ್ಕೂ ಈ ರೆಡ್ ಕಲರ್, ಪಿಂಕ್ ಕಲರ್, ಪರ್ಪಲ್ ಕಲರ್ ಅನ್ನೋದು ಯೆಲ್ಲೋ ಕಲರ್ ಪೇಂಟನ್ನು ಹಾಕಬೇಡಿ, ಆಗ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ನಿಮಗೆ. ಅಲ್ಲಿ ಏನೇ ಇದ್ರೂ ಕ್ರೀಮ್ ಕಲರನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡಿ, ಅದು ಬಹಳ ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡಬಲ್ಲದು. ಇಷ್ಟಂತೂ ನೆನ್ಪಿಟ್ಕೊಳ್ಳಿ. ಅದರ ಮುಖಾಂತರ ಬುಧನನ್ನು ಚೆನ್ನಾಗಿ ಇಟ್ಕೊಳ್ಳೋದ್ರ ಮುಖಾಂತರ ನಿಮ್ಮ ನರಮಂಡಲ ಕೂಡ ಚೆನ್ನಾಗಿರ್ತದೆ, ಏನೂ ಸಮಸ್ಯೆ ಇಲ್ಲ, ತಲೆ ಸಿಡಿತ ಅದು ಇದು ಅಂತೂ ಬರುವುದಿಲ್ಲ, ಬಿಸ್ನೆಸ್ ಕೂಡ ಚೆನ್ನಾಗಿ ನಡೀತದೆ. ಅತಿಯಾಸೆಗೆ ಅಂತೂ ಹೋಗಬೇಡಂತೆ. ಅತಿಯಾಸೆಗೆ ಹೋದಾಗ ರಾಹು ಕೆಲಸ ಮಾಡ್ತೇನೆ, ರಾಹು ಕೆಲಸ ಮಾಡಿದಾಗ ನಿಮ್ಮ ಬಿಸ್ನೆಸ್ಸಲ್ಲೇ ಟಫ್ ಆಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಅಂತ ಹೇಳಿದೆ. ಸೊ ಇಂಥ ಸಣ್ಣ ಟೆಕ್ನಿಕನ್ನು ಇಟ್ಟುಕೊಂಡು ಹೋಗಿ ಲೈಫಲ್ಲಿ ಅಂಥ ಪ್ರಾಬ್ಲಮ್ ಏನು ಕ್ರಿಯೇಟ್ ಆಗಲ್ಲ, ಎಲ್ಲ ಸರಿ ಇರೋದು. ಎಲ್ಲ ಪ್ರಾಬ್ಲಮ್ ನಾವೇ ಕ್ರಿಯೇಟ್ ಮಾಡ್ಕೊಳ್ಳೋದು, ಬೇರೆಯವರು ಕ್ರಿಯೇಟ್ ಮಾಡಲ್ಲ, ಎಲ್ಲವೂ ಕೂಡ ನಾವೇ ಅಲ್ವಾ, ಸ್ವಯಂ ನಾವೇ ನಾವೇ ಅಲ್ವಾ, ಏನು ಹೇಳ್ತಾರಲ್ವ ಅಹಂ ಬ್ರಹ್ಮಾಸ್ಮಿ ಅಂತ. ಪ್ರಾಬ್ಲಮ್ ಕ್ರಿಯೇಟ್ ಮಾಡೋದೇ ನಾವು ಅಲ್ವಾ. ಅಹಂ ಬ್ರಹ್ಮಾಸ್ಮಿಯಲ್ಲಿ ಏನು ಬೇಕಾದ್ರೂ ಆಗುತ್ತೆ ನನಗಂತೂ ಗೊತ್ತಿಲ್ಲ, ಬಟ್ ಪ್ರಾಬ್ಲಮ್ ಅಂತೂ ನಾವು ಕ್ರಿಯೇಟ್ ಮಾಡ್ಕೊಳ್ತೇವೆ, ಒಳ್ಳೇದನ್ನು ಕೂಡ ನಾವೇ ಕ್ರಿಯೇಟ್ ಮಾಡ್ಕೊಳ್ತೇವೆ. ಹಾಗಾದ್ರೆ ಒಳ್ಳೇದನ್ನು ಕ್ರಿಯೇಟ್ ಮಾಡಿ ಯಾಕೆ ಹಿಂಜರಿಬೇಕು? ನಾನು ಹೇಳಿದಂಥ ಕೆಲವು ಟಿಪ್ಸ್ಗಳನ್ನು ಇಟ್ಕೊಂಡು ಒಳ್ಳೇದನ್ನು ಕ್ರಿಯೇಟ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ಬಹಳ ಚೆನ್ನಾಗಿ ವರ್ಕ್ ಆಗಲಿ ಸ್ಟಾರ್ಟ್ ಆಗಿದೆ, ಓಕೆನಾ? ರೈಟ್, ಗೊತ್ತಾಯ್ತು. ಈಗೇನು ಮಾಡೋಣ, ಮಂಗಳ ಅಂದ್ರೆ ಏನಪ್ಪ, ಮಂಗಳ ಹೇಗೆ ಕೆಲಸ ಮಾಡ್ತಾನೆ, ಮಂಗಳ ವಿಚಾರಗಳು ಹೇಗಿರ್ತವೆ ಅದನ್ನು ಖಂಡಿತ ಹೇಳ್ಕೊಡ್ತೇನೆ ಕರೆಯಲ್ಲಿದ್ದಾರೆ. ಜಸ್ಟ್ ಮಾತಾಡ್ಬೇಡ. ಹಲೋ, ನಮಸ್ತೆ. ನಿಮ್ಮ ಹೆಸರು ಹೇಳಿಮ್ಮ? ಹಲೋ, ನಿಮ್ಮ ಹೆಸರು ಹೇಳಿ ತಾಯಿ. ಸುಧಾ ಅಂತ ಹೇಳಿ. ನನ್ನ ಜನ್ಮ ಕುಂಡಲಿ ನಾಮ ಪ್ರಕಾರ ನಾಗರತ್ನ ಅಂತ ಬರುತ್ತೆ. ಸರಿಮ್ಮ, ಯಾರ ಬಗ್ಗೆ ತಿಳ್ಕೊಬೇಕಮ್ಮ, ಹೇಳಿಬಿಡಿ. ನನ್ನ ಬಗ್ಗೆ ತಿಳ್ಕೊಬೇಕು ಸ್ವಾಮಿ. ನಾನು 1963 ಹುಟ್ಟಿದ್ದು, ಅಕ್ಟೋಬರ್ ತಿಂಗಳು. ತಾರೀಕು ನೆನಪಿಲ್ಲ. ತಾರೀಕು ನೆನಪಿಲ್ಲ ಅಂದ್ರೆ ಹೇಗಮ್ಮ ಅದನ್ನ ಹಾಕೋದು? ಆಯ್ತಮ್ಮ, ಪರವಾಗಿಲ್ಲ, ಬರ್ದಿದ್ದು ಹೋಗ್ಲಿ. ಒಂದು ಕಡೆ ನನ್ನನ್ನು ಕರೆಯುವುದೀಗ ಸುಧಾ ಅಂತ ಹೇಳಿ ಮೊದ್ಲಿನ ಬರ್ದಿರ್ಲಿ ಬರದಿರ್ದಿರಲಿ, ನನಗೆ ಒಂದು ನಂಬರ್ ಹೇಳಿದ್ರೇ ಸಾಕಿತ್ತು ಅಲ್ವಾ? ನೀವು ಇಷ್ಟೆಲ್ಲ ಮಾತಾಡುವಂಥ ಅಗತ್ಯ ಖಂಡಿತ ಇರಲಿಲ್ಲಪ್ಪ. ನನ್ನಲ್ಲಿ ಡೇಟಾ ಬರ್ತ್ ಇಲ್ಲ ಅಂತ ಹೇಳೋದು ಕೂಡಲೇ ಏನಾಯ್ತು ಅದರಲ್ಲಿ ಅಲ್ವಾ? ಮತ್ತೆ ಹೇಳಿಬಿಡಿದ್ರು, ರೈಟಾ? ನೀವು ಮಾತಾಡೋದು ನನಗೆ ಸಮಯ ಆಗುತ್ತಲ್ವ, ಏನು ಮಾಡೋಕ್ಕಾಗಲ್ಲ. ಓಕೆ, ರೈಟ್, ಮತ್ತೆ ಕರೆ ಮಾಡಿಪ್ಪ, ತುಂಬ ಚೆನ್ನಾಗಿದೆ. ಈಗ ಮಂಗಳ ಏನಪ್ಪ ಮಾಡ್ತಾನೆ, ಮಂಗಳನ ಅಟ್ರಿಬ್ಯೂಟ್ಸ್ ಏನಿರ್ತದೆ, ಮಂಗಳನ ಹೇಗೆ ಚೆನ್ನಾಗಿ ಇಟ್ಕೊಳ್ಬೇಕು, ಮಂಗಳ ಅಂದರೆ ಏನು ಅಲ್ವಾ? ಓಕೆ, ಮಂಗಳನ ಬಗ್ಗೆ ಮಾತಾಡಬೇಕು. ಸೊ ಮಂಗಳ ಅಂದರೆ ಏನಪ್ಪ ಅಲ್ವಾ, ಮಂಗಳ ಮಂಗಳ ಅಂದರೆ ಜಾತಕದಲ್ಲಿ ಎನರ್ಜಿಯನ್ನು ಕ್ರಿಯೇಟ್ ಮಾಡುವಂಥ ಗ್ರಹ. ನಿಮ್ಮಲ್ಲಿ ಏನು ಶಕ್ತಿ ಬೇಕು ನಿಮಗೆ, ಆ ಶಕ್ತಿಯನ್ನು ಪ್ರೊಡ್ಯೂಸ್ ಮಾಡುವಂಥ ಗ್ರಹ ಮಂಗಳ. ನಿಮ್ಮ ರಕ್ತಕ್ಕೆ ಕಾರಕ ಆತ, ನಿಮ್ಮಲ್ಲಿ ಏನು ಬ್ಲಡ್ ಹರಿತಾ ಉಂಟು ಆ ರಕ್ತಕ್ಕೆ ಕಾರಕ ಆತನೇ ಆಗಿರುವಂಥದ್ದು. ಅದರ ಜೊತೆಗೆ ಆತನಿಗೆ ಜಾತಕದಲ್ಲಿ ಎರಡು ಮನೆಗಳನ್ನು ಕೊಟ್ಟಿದ್ದಾರೆ. ಮೊದಲನೇ ಮನೆ
ಮಂಗಳನಿಗೆ ಸಂಬಂಧಪಟ್ಟದ್ದು, ಎಂಟನೇ ಮನೆ ಮಂಗಳನಿಗೆ ಸಂಬಂಧಪಟ್ಟದ್ದು. ಮೊದಲೇ ಮನೆ ಮೇಷರಾಶಿ, ಯಾವುದೇ ವಸ್ತುಗಳ ಹುಟ್ಟು ಹಾಕಲಿಕ್ಕೆ, ಯಾವುದೇ ವಸ್ತುಗಳನ್ನು ಹುಟ್ಟು ಹಾಕಲಿಕ್ಕೆ ಅಥವಾ ಯಾವುದು ವಿಚಾರದ ಜನನಾಗಲಿಕ್ಕೆ ಮೇಷರಾಶಿ ಕೆಲಸ ಮಾಡ್ತದೆ. ಆನಂತರ ಎಂಡ್ ಆಗಲಿಕ್ಕೆ ಅಷ್ಟಮದ ಭಾವ ಕುಜ, ಓಕೆ, ಅದು ಕೂಡ ಕೆಲಸ ಮಾಡ್ತದೆ. ಓಕೆನಾ? ಒಂದು ಹುಟ್ಟು, ಒಂದು ಮರಣ, ಎರಡಕ್ಕೂ ಕೂಡ ಕಾರಕತ್ವ ಅಲ್ಲಿ ಯಾರಿಗೆ ಬರ್ತದೆ? ಕುಜನಿಗೆ ಬರ್ತದೆ. ಬಟ್ ಕುಜ ಆ ಕೆಲಸವನ್ನು ಮಾಡ್ತಾನೆ, ಬಟ್ ಅಲ್ಲಿ ಶನಿ ಬಂದುಬಿಡ್ತಾನೆ. ಯಾಕಂದರೆ ಆಯುಷ್ಯಕಾರಕ ಬಂದು ಶನಿ, ಯಾಕಂದರೆ ಶನಿ ಉಸಿರನ್ನು ನಿಲ್ಲಿಸುವಂಥ ಕೆಲಸವನ್ನು ಶನಿ ಮಾಡುವಂಥ, ಶನಿ ಅಂದರೆ ತಡೆ ಎಲ್ಲಿ ಹೋಗ್ತಾ ಇದ್ರೆ ಅಲ್ಲಿ ತಡೆ ಕೊಡುವಂಥದ್ದು ಶನಿ. ಉಸಿರಿಗೆ ತಡೆ ಯಾರು ಕೊಡ್ತಾನೆ? ಶನಿ ಕೊಡ್ತಾನೆ. ಹಾಗಾದರೆ ಶನಿ ಇಲ್ಲಿ ಕಾರಕತ್ವ, ಓಕೆ. ಬಟ್ ಆಧಿಪತ್ಯ ಬಂದು ಮಂಗಳ, ಮಂಗಳ ಡಿಸೈಡ್ ಮಾಡ್ತಾನೆ ಎಷ್ಟು ಸಮಯ ಬದುಕಬೇಕಂತ, ಎಷ್ಟು ಎನರ್ಜಿಯನ್ನು ಕ್ರಿಯೇಟ್ ಮಾಡಬೇಕು ಮಾಡಬಾರ್ದು ಅದನ್ನೆಲ್ಲ ಮಂಗಳ ಡಿಸೈಡ್ ಮಾಡ್ತಾನೆ ಇಲ್ಲಿಂದ ಮತ್ತು ಇಲ್ಲಿಂದ ಎರಡರಿಂದ ಕೂಡ, ಓಕೆನಾ? ಆನಂತರ ಈ ಎಂಟನೇ ಮನೆ ಇಲ್ಲಿ ಮತ್ತು ಎಂಟನೇ ಮನೆ ಮೂರನೇ ಮನೆ ಗೇಟ್ ವೇ ಇದೆ ಎರಡು ಕೂಡ, ಓಕೆನಾ? ಒಂದು ಹುಟ್ಟು, ಒಂದು ಸಾವು, ಎರಡಕ್ಕೂ ಕೂಡ ಗೇಟ್ ವೇ ಆಗಿರುವಂಥದ್ದೇ ಈ ಮನೆಗಳು, ಓಕೆ. ಮೂರನೇ ಮನೆ ಯಾಕೆ? ಮೂರನೇ ಮನೆ ಯಾಕಂದರೆ ನಿಮ್ಮ ಮೊದಲನೇ ಮನೆಗೆ ಇನಿಷಿಯೇಟ್ ಮಾಡುವಂಥ ಗ್ರಹ, ಇನಿಷಿಯೇಟ್ ಮಾಡುವಂಥ ಪಾರ್ಟ್ ಬಂದು ಮೂರನೇ ಮನೆ, ಓಕೆನಾ? ಅದು ಏನು ಮಾಡುತ್ತೆ? ಟ್ರಿಗರ್ ಮಾಡುತ್ತೆ ಯಾವುದೇ ಒಂದು ವಸ್ತುಗಳನ್ನು ಹುಟ್ಟಲಿಕ್ಕೆ ಬೇಕಾಗಿ, ಅಥವಾ ಯಾವುದೇ ವಿಚಾರಗಳನ್ನು ಹುಟ್ಟು ಹಾಕಲಿಕ್ಕೆ ಅಥವಾ ಯಾವುದೇ ಜೀವಿಗಳನ್ನು ಹುಟ್ಟು ಹಾಕಲಿಕ್ಕೆ ಬೇಕಾಗಿ ಟ್ರಿಗರ್ ಮಾಡುವಂಥದ್ದೇ ನಿಮ್ಮ ಮೂರನೇ ಮನೆ, ರೈಟ್ ತಾನೆ? ಓಕೆ. ಸೊ ಇದೆಲ್ಲ ಬಹಳಷ್ಟು ಗಹನವಾದ ವಿಷಯಗಳಂತ ಹೇಳ್ತೇನೆ, ಅದು ಜ್ಯೋತಿಷ ಬಲ್ಲವರಿಗೆ ಗೊತ್ತು, ಓಕೆ. ಜ್ಯೋತಿಷ ಯಾರೆಲ್ಲ ತುಂಬ ಚೆನ್ನಾಗಿ ಸ್ಟಡಿ ಮಾಡಿದ್ದಾರೆ, ಬೃಹತ್ ಪರಾಶರ ಹೋರಾಶಾಸ್ತ್ರ ಸ್ಟಡಿ ಮಾಡಿದ್ದಾರೆ ಅಲ್ವಾ, ಅವರಿಗೆಲ್ಲ ತುಂಬ ಚೆನ್ನಾಗಿ ಗೊತ್ತಿದೆ. ನಾವೇನು ಮಾಡ್ತೇವೆ, ನಮ್ಮಲ್ಲಿ ಒಂದೇ ಟೆಕ್ನಿಕ್ ಅಲ್ಲ, ಹಲವಾರು ಟೆಕ್ನಿಕ್ಗಳನ್ನ ಇಟ್ಟುಕೊಂಡು ಹೋಗ್ತೇವೆ. ಆದರೆ ಲಾಲ್ ಕಿತಾಬ್ ಕೂಡ ಉಂಟು, ಜೈಮಿನಿ ಸೂತ್ರ ಉಂಟು, ಆನಂತರ ಬೃಹತ್ ಪರಾಶರ ಹೋರಾಶಾಸ್ತ್ರ ಉಂಟು, ಆನಂತರ ನಮ್ಮದೇ ಟೆಕ್ನಿಕ್ ಉಂಟು, ನಮ್ಮದೇ ಓನ್ ಟೆಕ್ನಿಕ್ ಉಂಟು. ಹೇಗೆ ನಾವು ಅಲ್ವಾ, ಈಗ ಪ್ರಶ್ನಾಕಾಲ, ಪ್ರಶ್ನಾಕಾಲದಲ್ಲಿ ನೀವು ಯಾವಾಗ ಕರೆ ಮಾಡ್ತೀರಾ ಆ ಸಮಯದ ಗ್ರಹವನ್ನು ನೋಡಿಕೊಂಡು ಪ್ರಶ್ನೆ ಏನಿರ್ತದೆ ಅಕ್ಯುರೇಟಾಗಿ ಅದನ್ನು ನಾವು ಗೆಸ್ ಮಾಡಲಿಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ 100%. ಅದು ಆಚೆ ಕೂಡ ಆಗಲ್ಲ, ಈಚೆ ಕೂಡ ಆಗಲ್ಲ. ನೀವು ಅವರನ್ನು ಕರೆದು ತೋರಿಸಿದರೆ ಅದೇ ಪ್ರಶ್ನೆ ಇರ್ತದೆ ಅವ್ರದ್ದು, ಬೇರೆ ಪ್ರಶ್ನೆ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಇದೆಲ್ಲ ಟೆಕ್ನಿಕ್ ಏನುಂಟು ಅದು ನಿಮಗೆ ಪುಸ್ತಕದಲ್ಲೆಲ್ಲ ಸಿಗಲಿಕ್ಕೆ ಸಾಧ್ಯನೇ ಇಲ್ಲ ಅಂತ. ಅದೆಲ್ಲ ನಮ್ಮ ಓನ್ ಟೆಕ್ನಿಕ್, ಓನ್ ಆಗಿರೋ ಅದು ಕ್ಲಾಸಲ್ಲಿ ಕಲಿಸ್ತೇವೆ ನಾವು. ಈಗ ಯಾರಿಗೆಲ್ಲ ಜ್ಯೋತಿಷ ಕಲೀಲಿಕ್ಕೊಂಡು ಅವರೆಲ್ಲ ನಮ್ಮನ್ನು ಸಂಪರ್ಕ ಮಾಡ್ಬೋದು. ಒಂದು ಈಗ ಮೂರು ಬ್ಯಾಚ್ ಆಯಿತು ನಂದು, ಸೊ ಈಗ ನಾಲ್ಕನೇ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಉಂಟು. 16ನೇ ತಾರೀಕಿಗೆ ನಾಲ್ಕನೇ ಬ್ಯಾಚ್ ಜ್ಯೋತಿಷದ ಬಗ್ಗೆ ಸ್ಟಾರ್ಟ್ ಆಗ್ತಾ ಉಂಟು. ಅದು ನಿಮಗೆ ಸಾಧಾರಣ ಆನ್ಲೈನ್ ಕೋರ್ಸ್ ಇರ್ತದೆ, ಆನ್ಲೈನ್ ಕೋರ್ಸ್, ಓಕೆ. ಝೂಮ್ ಆ್ಯಪಲ್ಲಿ ಇರ್ತದೆ ಆನ್ಲೈನ್ ಕೋರ್ಸ್ ಇರ್ತದೆ. ಸಂಜೆ 7:30 9:30 ಗಂಟೆವರೆಗೆ ಪ್ರತಿದಿನ 2 ಗಂಟೆ ಕೋರ್ಸ್ ಇರ್ತದೆ. ಡ್ಯೂರೇಷನ್ 45 ಡೇಸ್, 45 ದಿನ ಡ್ಯೂರೇಷನ್ ಇರ್ತದೆ. ಬೇಸಿಕ್ ಮತ್ತು ಅಡ್ವಾನ್ಸ್ ಎರಡು ಕೂಡ ಅದರಲ್ಲೇ ಕಲಿಸಿಕೊಡ್ತೇವೆ ನಾವು. ಅದರ ಜೊತೆಗೆ ಅದರಲ್ಲಿ ನಿಮ್ಮನ್ನು ಎಲ್ಲಿವರೆಗೆ ತರ್ತೇವೆ ಅಂದರೆ ಪ್ರಿಡಿಕ್ಷನ್ ಮಾಡುವಷ್ಟರ ಮಟ್ಟಿಗೆ ತಂದು ನಿಲ್ಲಿಸ್ತೇನೆ ನಾನು, ಓಕೆ. ಇದು ಅಂತ 100%, ನೀವೇನು ಬೇಕಾದರೂ ಮಾಡಿ, ನೀವು ಹೇಗೆ ಬೇಕಾದರೂ ಇರಿ. ನೀವು ಜ್ಯೋತಿಷ ಕಲ್ತಿದ್ದೀರಾ ಕಲ್ತಿಲ್ವ ನನಗೆ ಬೇಕಾಗಿಲ್ಲ, ನಿಮಗೆ ಆಸಕ್ತಿ ಇರಬೇಕಷ್ಟೇ. ನೀವು ಆಸಕ್ತಿ ಉಂಟು, ನೀವು ಬನ್ನಿ. ಪ್ರಿಡಿಕ್ಷನ್ ಮಾಡುವ ಲೆವೆಲ್ಗೆ ನಾನು 45 ದಿನದಲ್ಲಿ ತಂದು ನಿಲ್ಲಿಸಿಲ್ಲ ಮತ್ತೆ ನನಗೆ ಹೇಳಿ, ಇಲ್ಲಾಂದರೆ ಹಣ ವಾಪಸ್ ತಗೊಳ್ಬೋದು. ನೀವು ಅಲ್ಲಿವರೆಗೆ ಪ್ರಿಡಿಕ್ಷನ್ ಮಾಡಿಯೇ ಮಾಡ್ತೀನಿ. ಈಗ ನನ್ನಲ್ಲಿ ಒಂದು 60-70 ಸ್ಟೂಡೆಂಟ್ಸ್ ಇದ್ದಾರೆ, ಈಗ ಕೂಡ ಕಲಿತಾ ಇದ್ದಾರೆ. ಇದು ತುಂಬ ಚೆನ್ನಾಗಿ ಪ್ರಿಡಿಕ್ಷನ್ ಮಾಡ್ತಾರೆ, ತುಂಬ ಜನ ಯಾರೆಲ್ಲ ಕಲ್ತಿದ್ದಾರೆ ಅವರೆಲ್ಲ ತುಂಬ ಚೆನ್ನಾಗಿ ಪ್ರಿಡಿಕ್ಷನ್ ಮಾಡ್ತಾನೆ ಇದ್ದಾರೆ, ಏನು ಸಮಸ್ಯೆ ಇಲ್ಲ. ಸೊ ನೀವು ಕೂಡ ಪ್ರಿಡಿಕ್ಷನ್ ಮಾಡಬಲ್ಲರಿ, ಯಾರಿಗೆಲ್ಲ ಆಸಕ್ತಿ ಉಂಟು ಸೊ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ, ಅಲ್ಲಿ ನಂಬರ್ ಹೋಗ್ತಾ ಉಂಟು, ಆ ನಂಬರಿಗೆ ಕರೆ ಮಾಡಿ. 16ನೇ ತಾರೀಕಿಗೆ ನ್ಯೂ ಬ್ಯಾಚ್ ಸ್ಟಾರ್ಟ್ ಆಗುತ್ತೆ, ಖಂಡಿತವಾಗಿಯೂ ಬಹಳ ಇಂಟ್ರೆಸ್ಟಿಂಗ್ ಆಗಿರ್ತದೆ. ಅದನ್ನು ಕಲೀಲಿಕ್ಕೆ ಪ್ರಯತ್ನ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ಏನಪ್ಪ ಇಂಟ್ರೆಸ್ಟ್ ಉಂಟು, ಇದು ಬಹಳ ಚೆನ್ನಾಗಿರುತ್ತೆ. ಓಕೆ, ನಾ ರೈಟ್ ಗೊತ್ತಾಯ್ತು. ಈಗೇನು ಮಾಡೋಣ, ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ, ಓಕೆ. ಸೊ ಬಂದ್ಬೇಡ, ಏನಾಗುತ್ತೆ? ಕುಜ, ಓಕೆ. ಕುಜ ಅಂದರೆ ಏನಪ್ಪ? ಮಂಗಳ ಅಂದರೆ ಏನು? ಮಂಗಳ ಅಂದರೆ ಶಕ್ತಿ, ಓಕೆ. ಶಕ್ತಿಯನ್ನು ಪ್ರದಾನ ಮಾಡುವಂಥ ಗ್ರಹ ಏನೇ ಇದು ಕೂಡ. ನೋಡಿ, ಒಂದು ಮಾತು ನೆನಪಿಟ್ಕೊಳ್ಳಿ, ಯಾವುದೇ ಒಂದು ಕೆಲಸ ಅರ್ಧ ಆದ ಅದೂರಿ, ಅದ ಅದೂರಿ ಅಂದರೆ ಅರ್ಧದಲ್ಲಿ ನಿಲ್ತದೆ, ಆಗುವುದೇ ಇಲ್ಲ, ಮುಂದುವರಿಯುವುದಿಲ್ಲ, ಡನ್ ಆಗುವುದಿಲ್ಲ. ಸೊ ಅದಕ್ಕೆ ಕುಜನೇ ಕಾರಣ, ಓಕೆ. ಮಂಗಳ ಕಾರಣ. ಮಂಗಳ ಏನು ಮಾಡ್ತಾನೆ? ಮಂಗಳ ಅಂದರೆ ಮಂಗಳ ನಿಮ್ಮ ದೀರ್ಘಕಾಲದ ಕೆಲಸನ ಫಿನಿಶ್ ಮಾಡಿಕೊಡುವಂಥ ಕೆಲಸವನ್ನು ಮಂಗಳ ಮಾಡ್ತಾನೆ. ಮಂಗಳ ಏನಾದರು ಡನ್, ಓಕೆ, ಡನ್ ಆಯಿತು, ಆಯಿತು ಅಂದರೆ ಆಯಿತು, ಫಿನಿಶ್ ಮಾಡುವಂಥ ಕೆಲಸವನ್ನು ಮಂಗಳ ಮಾಡ್ತಾನೆ. ಮಂಗಳನ ಕೆಲಸನೇ ಫಿನಿಶ್ ಮಾಡುವಂಥದ್ದು, ಅದನ್ನು ಡನ್ ಮಾಡುವಂಥದ್ದು, ಅಲ್ಲಿಗೆ ಮುಗಿಯಿತು, ಓಕೆ. ಹಾಗಾದರೆ ಮಂಗಳ ಚೆನ್ನಾಗಿಲ್ಲ ನಿಮ್ಮ ಜಾತಕದಲ್ಲಿ, ಅದೇ ರೀತಿ ಮನೆಯಲ್ಲಿ ನಿಮ್ಮದು ಸೌತ್ ಈಸ್ಟ್ ಮತ್ತು ನಿಮ್ಮದು ಸೌತ್ ಕಾರ್ನರ್ ಸರಿ ಇಲ್ಲ, ದಕ್ಷಿಣದ ಭಾಗ ಸರಿ ಇಲ್ಲ, ಜಲತತ್ವ ಬಂದುಬಿಟ್ಟಿದೆ, ತುಂಬ ಜಲತತ್ವ ತುಂಬ ಪ್ರಾಬ್ಲಮ್ ಆಗಿದೆ ಅಂದಾಗ ಎಲ್ಲೊಂದು ಕಡೆ ಮಂಗಳ ತನ್ನ ಬಲವನ್ನು ಕಳ್ಕೊಂಡ ಅಂತ ಅರ್ಥ ಅಲ್ವಾ? ಅದೇ ರೀತಿ ಎಲ್ಲಿ ಜಾತಕದಲ್ಲಿ ಕೂಡ ಕರ್ಕಾಟಕ ರಾಶಿ, ಜಲತತ್ವದ ರಾಶಿಯಲ್ಲಿ ಮಂಗಳ ಬಂದಾಗ ತನ್ನ ಬಲವನ್ನು ಕಳ್ಕೊಂಡ್ಬಿಡ್ತಾನೆ, ನೀಚನಾಗಿಬಿಡ್ತಾನೆ ಅಲ್ವಾ? ಆಗ ನಿಮ್ಮ ಕೆಲಸ ಕಾರ್ಯಗಳು ಡನ್ ಆಗಲಿಕ್ಕೆ ಬಿಡುವುದಿಲ್ಲ, ಕೆಲಸ ಕಾರ್ಯಗಳಲ್ಲಿ ಸಮಸ್ಯೆ ಕ್ರಿಯೇಟ್ ಆಗುವಂಥ ಸಾಧ್ಯತೆ ತೀರಾ ತೀರಾ ಜಾಸ್ತಿ. ಯಾವುದೇ ಕೆಲಸ ಡನ್ ಆಗಲಿಕ್ಕೆ ಬಿಡುವುದಿಲ್ಲ, ಅದು ಹಣಕಾಸು ಇರ್ಬೋದು, ಭೂಮಿ ವಿಚಾರ ಇರ್ಬೋದು, ಮನೆ ವಿಚಾರ ಇರ್ಬೋದು, ಆನಂತರ ನಿಮ್ಮ ಒಡ ಹುಟ್ಟಿದವರ ವಿಚಾರಗಳಿರ್ಬೋದು, ಅಥವಾ ನಿಮಗೇನು ಬ್ಲಡ್ ರಿಲೇಟೆಡ್ ಪ್ರಾಬ್ಲಮ್ ಅದು ಅದೇ ಇರ್ಬೋದು. ಸೊ ಸೊಲ್ಯೂಷನ್ ಆಗಲಿಕ್ಕೆ ಬಿಡುವುದಿಲ್ಲ ಅದು, ಅಂತ ಒಂದು ಪರಿಸ್ಥಿತಿ. ಈಗ ಮಂಗಳ ಹೇಗಪ್ಪ ಕೆಲಸ ಮಾಡ್ತಾನೆ? ನೀವು ಮನೆಯಲ್ಲಿ ಒಂದು ಒಲೆ ಉರಿಸ್ತೀರಾ, ಒಂದು ಒಲೆ ಉರಿಸ್ತೀರಾ, ಅದರ ಮೇಲೆ ಏನು ಮಾಡ್ತೀರಾ? ನೀರಿಡ್ತೀರಾ ಮತ್ತು ಅಕ್ಕಿಯನ್ನು ಹಾಕ್ತೀರಾ. ಅದೇನಾಗುತ್ತೆ? ಆ ಒಲೆಯಿಂದಾಗಿ ಬೆಂದು ಡನ್ ಆಗುತ್ತೆ, ಊಟ ಮಾಡಲಿಕ್ಕೆ ರೆಡಿಯಾಗಿರುತ್ತೆ. ಆನಂತರ ಊಟ ಮಾಡ್ತೀರಾ ಅಂದರೆ ಎಲ್ಲೋ ಒಂದು ಕಡೆ ಪರಿಪೂರ್ಣತೆಯನ್ನು ನೀವು ಪಡೀತೀರಾ ಅಲ್ಲಿಂದ, ರೈಟ್ ತಾನೆ? ಸೊ ಇದೇ ಕೆಲಸವನ್ನು ಮಂಗಳ ಮಾಡಿಯೇ ಮಾಡ್ತಾನೆ. ಅದೇ ರೀತಿ ಜಠರಾಗ್ನಿ ಅಂತ ಏನು, ಅದು ಮಂಗಳನಿಗೆ ಸಂಬಂಧಪಟ್ಟದ್ದು. ಇಡೀ ಶರೀರದಲ್ಲಿ ಇರುವಂಥ ಆ ಒಂದು ರಕ್ತ ಅಂತ ಏನು, ಅದು ಮಂಗಳನಿಗೆ ಸಂಬಂಧಪಟ್ಟು, ಅದರಲ್ಲಿ ಕೂಡ ರೆಡ್ ಬ್ಲಡ್ ಸೆಲ್ಸ್ ಅಂತ ಏನು, ಅದು ಮಂಗಳನಿಗೆ ಸಂಬಂಧಪಟ್ಟು. ಓಕೆನಾ? ರೆಡ್ ಬ್ಲಡ್ ಸೆಲ್ಸ್ ಯಾವಾಗ ಕಡಿಮೆ ಆಗುತ್ತೆ?
ಯಾವ ಪ್ಲಾನೆಟ್ಸ್ ವೀಕ್ ಆಗಿದೆ, ಯಾವ ಪ್ಲಾನೆಟ್ಸ್ಗೆ ಏನು ಸಮಸ್ಯೆ ಬರ್ತಾ ಉಂಟು, ಯಾವ ಪ್ಲಾನೆಟ್ ಮುಖಾಂತರ ಬರ್ತಾ ಉಂಟು ನಿಮಗೆ ಗೊತ್ತಾಗುತ್ತೆ. ನನ್ನ ಕ್ಲಾಸ್ ಮಾಡಿದಾಗ ಅಂತೂ ವಿಶೇಷ ರೀತಿಯಲ್ಲಿ ಗೊತ್ತಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ರೈಟ್ ತಾನೆ? ಮಾತಾಡ್ತೀನಿ ಇವಾಗ, ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ಕರೆಯಲಿದ್ದಾರೆ, ಜಸ್ಟ್ ಮಾತಾಡ್ಬೇಡ. ಹಲೋ, ಹಲೋ, ನಮಸ್ತೆ ಗುರುಜಿ. ನಮಸ್ತೆ, ಯಾರು ಮಾತಾಡ್ತಿದ್ರ ಮೇಲಿಂದ? ಹಲೋ, ಯಾರು ಮಾತಾಡ್ತಿದ್ರ ಮೇಲಿಂದ? ದಯವಿಟ್ಟು ನನ್ನ ಮಾತಿಗೆ ಕಾನ್ಸಂಟ್ರೇಷನ್ ಮಾಡಿ. ನನ್ನ ಹೆಸರು ಪಲ್ಲವಿ ಅಂತ, ನಂಗೆ ನನ್ನ ಹಸ್ಬೆಂಡ್ ಬಗ್ಗೆ ಕೇಳಬೇಕಿತ್ತು. ಹೆಸರು, ಡೇಟ್ ಆಫ್ ಬರ್ತ್ 10/10/1983, ರಾತ್ರಿ 8:20. ಅವರ ಹೆಸರೇನಮ್ಮ? ಅವರ ಹೆಸರು ಹೇಳಿದೆ. ದೊಡ್ಡಿಮ್ಮ, ನನ್ನ ಮಾತಿಗೆ ಕಾನ್ಸಂಟ್ರೇಷನ್ ಮಾಡಿಮ್ಮ, ದಯವಿಟ್ಟು. ಹಲೋ ಅಮ್ಮ, ಏನ್ ಅಮ್ಮ, ನನ್ನ ಮಾತಿಗೆ ಕಾನ್ಸಂಟ್ರೇಷನ್ ಮಾಡಿಮ್ಮ. ಅಲ್ಲಿ ಎಲ್ಲೋ ಒಂದ್ ಕಡೆ ಅಲ್ಲಿ ಇಲ್ಲಿ ನೋಡಬೇಡಿ, ಟಿವಿ ಅನ್ನಂತೂ ನೋಡ್ಲೇಬೇಡಿಮ್ಮ, ಓಕೆನಾ? ಓಕೆ ಓಕೆ. ಸೊ ಇಲ್ಲ ಅಂದ್ರೆ ನನ್ಗೆ ಆನ್ಸರ್ ಬಂದಿಲ್ಲ ಅಂದ್ರೆ ಕರೆಕ್ಟ್ ಆಗ್ಬೋದಮ್ಮ, ನೋಡ್ಕೊಳ್ಳಿ. ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿನಮ್ಮ. ಅವರ ಹೆಸರೇನಮ್ಮ ಅದನ್ನಂತೂ ಹೇಳಿಮ್ಮ ನನ್ಗೆ ದಯವಿಟ್ಟು. ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ. ಓಕೆ, ಪ್ರಶ್ನೆ ಕೇಳಿಮ್ಮ, ಏನ್ ತಿಳ್ಕೊಳ್ಬೇಕು? ಅವರ ಜಾಬಿನ ಬಗ್ಗೆ ಕೇಳಬೇಕು. ಸರಿ, ಏನ್ ತಿಳ್ಕೊಳ್ಬೇಕು? ಜಾಬ್ ಅಲ್ಲಿ ಏನ್ ತಿಳ್ಕೊಳ್ಬೇಕು ಹೇಳಿಬಿಡಿ. ಆಕ್ಚುಲಿ ಜಾಬ್ ಇದೆ, ಆದ್ರೆ ಕಂಪನಿಯಿಂದ ಕೆಲವೊಮ್ಮೆ ತೆಗಿತಾ ಇದ್ದಾರಲ್ಲ, ಸೊ ಅವರು ಸ್ವಲ್ಪ ಟೆನ್ಷನ್ ಅಲ್ಲಿದ್ದಾರೆ, ಅದ್ರ ಬಗ್ಗೆ ಕೇಳಬೇಕಿತ್ತು. ಸರಿಮ್ಮ, ಈ ರೀತಿ ನೋಡಿಮ್ಮ, ನಾನೊಂದು ಇಷ್ಟು ನಾನು ಮಾತಾಡ್ತಿದ್ದೀನಿ ನಿಮ್ಮ ಹತ್ರ, ಏನು ಬೇಕಾದನ್ನು ಅದನ್ನು ಹೇಳ್ತಾನೆ ಇಲ್ಲ, ನೀವು ಬೇರೇನೆ ಮಾತಾಡ್ತಾ ಇದ್ದೀರಾ. ಅದರ ಅರ್ಥ ಏನಾಗುತ್ತೆ ಅಂದರೆ, ಅವರಿಗೆ ಕಂಪನಿಯಲ್ಲಿ ಕೂಡ ಅದೇ ರೀತಿ ಆಗುತ್ತಮ್ಮ, ಕಂಪನಿಯವರು ಹೇಳುವುದೇ ಒಂದು, ಇವರು ಮಾಡುವುದೇ ಒಂದು ಅಂತ ಒಂದು ಪರಿಸ್ಥಿತಿ ಇರುವಾಗ ಜಾಬಲ್ಲಿ ತೊಂದರೆ ಬರುವಂಥದ್ದು ಸಹಜಮ್ಮ. ಜಾಬಲ್ಲಿ ತೊಂದರೆ ಬರ್ಬೋದಮ್ಮ, ಕೇರ್ಫುಲ್ ಆಗಿರಬೇಕು. ನೋಡಿ, ಜಾತಕ ಏನು ಹೇಳುತ್ತೆ, ಜಾತಕ ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ ಜಾತಕ, ಶುಕ್ರದೇಶ ನಡೀತಂಡು. ಶುಕ್ರದೇಶ ನಡೀತಾನಂತವ್ರಿಗೆ ಏನು ರಿಸಲ್ಟ್ ಪ್ರೊಡ್ಯೂಸ್ ಆಗುತ್ತೆ ಜಸ್ಟ್ ಹೇಳಿಕೊಡ್ತೇನೆ ನಿಮಗೆ. 36, 37, 38, ಓಕೆ, 38, ಓಕೆ. ಜಾಬ್ ವಿಚಾರದಲ್ಲಿ ತುಂಬ ನೋಡ್ಕೊಳ್ಬೇಕಮ್ಮ, ಚೇಂಜಸ್ ಆಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಉಂಟಮ್ಮ, ಗೊತ್ತಾಯ್ತಾ? ಓಕೆ ಓಕೆ, ರೈಟ್. ಸೊ ಅವ್ರಿಗೆ ಹೇಳಿಮ್ಮ, ಸೊ ಏನು ಮಾಡಬೇಕು, ಅವ್ರು ಜಾಗೃತರಾಗಿರಬೇಕು. ಅವ್ರ ಕಂಪನಿಯವರು ಒಂದು ಹೇಳೋದು, ಇವರೊಂದು ಮಾತಾಡೋದು, ಇದು ಇರಬಾರ್ದು, ಎರಡು ಕೂಡ ಮ್ಯಾಚ್ ಆಗಬೇಕಲ್ಲಿ, ಓಕೆನಾ? ನಾನೊಂದು ಹೇಳೋದು, ನೀವೊಂದು ಹೇಳೋದು, ಇರೊಂದು ಇರಬಾರ್ದು. ಇಷ್ಟವರೆಗೆ ನಿಮಗೆ ಹೆಸರು ಕೇಳಿದೆ, ನಿಮಗೆ ಹೆಸರು ಹೇಳಲಿಕ್ಕೆ ಬಂದಿಲ್ಲಮ್ಮ. ಸೊ ಜಾಬಲ್ಲಿ ಅವರಿಗೆ ತೊಂದರೆ ಬರ್ತದೆ ಅಂತ 100% ಉಂಟಮ್ಮ. ಸೊ ಬಿ ಕೇರ್ಫುಲ್, ತುಂಬ ಕೇರ್ಫುಲ್ ಆಗಿರಬೇಕು. ಸಣ್ಣ ಪರಿಹಾರ ಹೇಳ್ಕೊಡ್ತೇನೆ, ಅದನ್ನು ಮಾಡ್ಕೊಳ್ಳಿ, ಎಲ್ಲೋ ಒಂದು ಕಡೆ ಒಳ್ಳೆ ರಿಸಲ್ಟ್ ಬರುವಂಥ ಸಾಧ್ಯತೆ ಉಂಟು ಅವ್ರಿಗೆ. ಯಾಕಂದ್ರೆ ಈ ಜಾತಕದಲ್ಲಿ ಶುಕ್ರ ಪೆಡ್ತಿಂದು ಬಿಟ್ಟಿದ್ದಾನೆ, ಶುಕ್ರ ಚೆನ್ನಾಗಿಲ್ಲ, ಬ್ಯೂಟಿ ಚೆನ್ನಾಗಿಲ್ಲ ಅಂತ ಇದೆ. ಅದಕ್ಕೋಸ್ಕರ ಏನಾಗುತ್ತೆ, ಅವ್ರಿಗೆ ಶನಿ ಪ್ರಾಬ್ಲಮ್ ಕೊಡ್ತಾ ಇದೆ. ಅಮ್ಮ ಒಂದು ಮಾತು ಹೇಳಿ, ನಾನು ಮಾತಾಡ್ತೀನಲ್ವ, ನಿಮ್ಮಲ್ಲಿಗೆ ತುಂಬ ಲೇಟಾಗಿ ಬರುತ್ತಮ್ಮ ಅದು. ಹೌದು ಹೌದು, ಲೇಟಾಗಿ ಬರುವುದು. ನೀವು ಟಿವಿಯಲ್ಲಿ ನೋಡ್ತಾ ಇದ್ದೀರಾ ಅದನ್ನ? ಇಲ್ಲ, ನಾನು ಹೊರಗಡೆ ಇದ್ದೇನೆ. ಸೊ ಈಗ ಹೇಗೆ ಒಮ್ಮೆಲೆ ಬಂತು? ಅಯ್ಯೋ ದೇವ್ರೇ, ಓಕೆ. ಇಲ್ಲ, ನಂಗೆ ಗೊತ್ತಿಲ್ಲ, ನಾನು ಟಿವಿ ಹತ್ರ ಇಲ್ಲ, ನಾನು ಹೊರಗಡೆ ಇದ್ದೇನೆ. ಪರವಾಗಿಲ್ಲಮ್ಮ, ಸಣ್ಣ ರೆಮಿಡಿ ಹೇಳ್ಕೊಡ್ತೀನಿ, ಅದನ್ನು ಮಾಡ್ಕೊಳ್ಳಿಮ್ಮ, ತುಂಬ ಚೆನ್ನಾಗಿದೆ. ಕಪ್ಪು ಎಳ್ಳು ಇಟ್ಕೊಂಡು ಅದರಿಂದ ಪ್ರತಿದಿನ ನಿವಾಳಿಸ್ತೀಲಿಕ್ಕೆ ಪ್ರಯತ್ನ ಮಾಡಿಮ್ಮ. ಅವ್ರಿಗೆ ಕಪ್ಪು ಎಳ್ಳು, ಓಕೆ, ಕಪ್ಪು ಎಳ್ಳು, ಕರಿ ಎಳ್ಳು ಇಟ್ಕೊಂಡು ಅದರಿಂದ ಪ್ರತಿದಿನ ನಿವಾಳಿಸ್ತೀರಮ್ಮ. 48 ದಿನ ಇದನ್ನು ಮಾಡ್ಕೊಳ್ಳಿ, ಒಳ್ಳೇದಾಗಲಿ ತಾಯಿ, ಒಳ್ಳೇದಾಗಲಿ ಹೋಗಿ ಬನ್ನಿ, ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು. ರೈಟಾ? ಓಕೆ. ಸೊ ಯಾಕೋ ಗೊತ್ತಿಲ್ಲ, ಯಾಕೋ ಫೋನ್ ಡಿಸ್ಟರ್ಬೆನ್ಸ್ ಉಂಟಾ, ನಾವೇ ಸರಿ ಇಲ್ವಾ, ನಮ್ಮ ಫೋನೇ ಸರಿ ಇಲ್ವಾ, ನನಗೆ ಎಂದೂ ಕೂಡ ಅರ್ಥ ಆಗಲ್ಲ. ಯಾಕಂದ್ರೆ ನಾನು ಮಾತಾಡಿ ಒಂದಷ್ಟು ಹೊತ್ತಿನ ನಂತರ ಅಲ್ಲಿಂದ ಆನ್ಸರ್ ಬರುತ್ತೆ ನನಗೆ. ರೈಟ್ ತಾನೆ? ಓಕೆನಾ? ನೋಡೋಣ, ಈ ಫೋನ್ ಯಾವುದಪ್ಪ ಇವತ್ತು ಇದಕ್ಕೆ ರಿಪೇರಿ ಮಾಡು ಇದನ್ನು, ಗೊತ್ತಿಲ್ಲ ನನಗೆ ಏನು ಅಂತ. ಓಕೆ, ಅವ್ರು ಡಿಸ್ಟರ್ಬೆನ್ಸ್ ಬರಲೇಬಾರ್ದು ನಮಗೆ. ಮಾತಾಡೋಕೆ ಟಕ ಟಕ ಅಂತ ಬರಬೇಕು. ನಾನು ಮಾತಾಡ್ತಿದ್ದೆ, ಅವ್ರು ಮಾತು, ನಾನು ಹೇಗೆ ಮಾತಾಡಿದೆ ಅಲ್ವಾ. ಈಗ ಟಿವಿ ನೋಡ್ಕೊಂಡು ಮಾತಾಡಿದಾಗ ಡಿಲೇ ಬಂದೇ ಬರುತ್ತೆ, ಲೇಟ್ ಬಂದೇ ಬರುತ್ತೆ. ಮತ್ತು ಈ ಫೋನಲ್ಲಿ ಹೇಗೆ ಬರುತ್ತೆ ಇದು ನನಗೆ ಅರ್ಥ ಆಗದಂಥ ವಿಚಾರ. ಓಕೆನಾ? ಫೋನಲ್ಲಿ ಹೇಗೆ ಡಿಲೇ ಬರುತ್ತೆ, ಲೇಟ್ ಬರುತ್ತೆ, ನೀವು ಯಾರ ಜೊತೆ ಮಾತಾಡಿದಾಗ ಗೊತ್ತಾಗುತ್ತಲ್ವ ನಿಮಗೆ. ಓಕೆ, ಎನಿವೆ, ಇರಲಿ. ಸೊ ಮಂಗಳ, ಮಂಗಳ ಅಂದರೆ ಯಾವುದೇ ಒಂದು ವಿಚಾರ ಡನ್ ಆಗಬೇಕು, ಮಂಗಳ ಕೆಲಸ ಮಾಡಬೇಕು, ಪರಿಪೂರ್ಣತೆ ಬರಬೇಕು, ಮಂಗಳ ಕೆಲಸ ಮಾಡಬೇಕು, ರಿಲೇಷನ್ಶಿಪ್ ಚೆನ್ನಾಗಿರಬೇಕು, ಮಂಗಳ ಕೆಲಸ ಮಾಡಬೇಕು, ನಿಮಗೆ ಒಡ ಹುಟ್ಟಿದವರು ಚೆನ್ನಾಗಿರಬೇಕು, ಮಂಗಳ ಕೆಲಸ ಮಾಡಬೇಕು, ಭೂಮಿ ವಿಚಾರಗಳು ಯಾವುದೇ ಬಾಧೆ ಇಲ್ಲದೆ ಮುಂದುವರಿಬೇಕು, ಅಲ್ಲಿ ಕೂಡ ಮಂಗಳ ಕೆಲಸ ಮಾಡಬೇಕು. ವಿಶೇಷ ರೀತಿಯಲ್ಲಿರುವಂಥದ್ದು ಯಾವುದೇ ಸಮಸ್ಯೆ ಇಲ್ಲ, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಮಂಗಳನನ್ನು ಚೆನ್ನಾಗಿ ಇಟ್ಕೊಂಡಾಗ. ಮಂಗಳನನ್ನು ಚೆನ್ನಾಗಿ ಇಟ್ಕೊಳ್ಳೋದು ಹೇಗೆ ಅಲ್ವಾ ಇದೊಂದು ಸಮಸ್ಯೆ. ಮಂಗಳನನ್ನು ಚೆನ್ನಾಗಿ ಇಟ್ಕೊಳ್ಳೋದು ಹೇಗಪ್ಪ, ಮಂಗಳನ ಆ್ಯಕ್ಚುಲಿ ಎನರ್ಜಿ ಏನಿರ್ತದಪ್ಪ ಅದ್ರ ಬಗ್ಗೆ ತಿಳ್ಕೊಳ್ಬೇಕು. ನೋಡಿ ಏನಾಗುತ್ತೆ, ಮಂಗಳನಿಗೆ ಎರಡು ಎನರ್ಜಿ, ಒಂದು ಕೋಪಿಷ್ಟ ಮಂಗಳ, ಓಕೆ, ಕೋಪಿಷ್ಟ, ವಿಪರೀತ ಕೋಪ ಯಾವಾಗ ನೋಡಿದ್ರು ಕೂಡ ಒಳಗಿಂದೊಳಗೆ ಕೋಪ, ಓಕೆನಾ? ಇನ್ನೊಂದು ಸೈಲೆಂಟ್ ಆಗಿರುವಂಥದ್ದು, ಸುಮ್ಮನೆ ಇರುವಂಥದ್ದು, ಅದರ ಜೊತೆಗೆ ಶಾಂತಿಯನ್ನು ಪ್ರತಿಪಾದಿಸುವಂಥದ್ದು ಎಲ್ಲ ರೀತಿಯಲ್ಲಿ ಕೂಡ, ಒಂದು ವೈಲೆಂಟ್, ಇನ್ನು ಒಂದು ವೈಲೆನ್ಸ್, ಇನ್ನೊಂದು ನಾನ್ ವೈಲೆನ್ಸ್, ಓಕೆನಾ? ಎರಡು ಕೂಡ ಮಂಗಳನದೇ ಎನರ್ಜಿ, ಒಂದು ಪಾಸಿಟಿವ್, ಒಂದು ನೆಗೆಟಿವ್. ಹಾಗಾದರೆ ನಮಗೆ ಪಾಸಿಟಿವ್ ಎನರ್ಜಿ ಬೇಕು, ಏನು ಮಾಡಬೇಕು, ಮಂಗಳನನ್ನು ಚೆನ್ನಾಗಿ ಇಟ್ಕೊಳ್ಬೇಕು, ನೀವು ಮನೆಯಲ್ಲಿ ಶಾಂತಿಯನ್ನು ಪ್ರತಿಪಾದಿಸಬೇಕು, ಶಾಂತಿಯನ್ನು ನೀವು ಕಾಪಾಡಿಕೊಳ್ಬೇಕು ಮನೆಯಲ್ಲಿ ಏನೇ ಇದ್ರು ಕೂಡ, ಅಥವಾ ಬೇರೆಯವರ ಮನೆಯಲ್ಲಿ ಅವರ ಸಮಸ್ಯೆಗಳನ್ನು ನಿವಾರಣೆ ಮಾಡಿ ಅಲ್ಲಿ ಶಾಂತಿಯನ್ನು ಪ್ರತಿಪಾದಿ. ಯಾಕಂದರೆ ಮಂಗಳ ಅಂದ್ರೆ ಸೇನಾಧಿಪತಿ, ಸೇನಾಧಿಪತಿಯ ಕೆಲಸ ಏನಿರ್ತದೆ, ಶಾಂತಿಯನ್ನು ಪ್ರತಿಪಾದಿಸೋ, ಯುದ್ಧದಲ್ಲಿ ಹೋಗಿ ಯುದ್ಧ ಮಾಡಿನೋ ಏನೋ ಮಾಡಿನೋ ಶಾಂತಿಯನ್ನು ಪ್ರತಿಪಾದಿಸುವಂಥ ಕೆಲಸವನ್ನು ಸೇನಾಧಿಪತಿ ಮಾಡಿಯೇ ಮಾಡ್ತಾನೆ. ಸೊ ಅದೇ ಕೆಲಸವನ್ನು ನಾವು ಮಾಡಿದಾಗ ಮಂಗಳ ಬಹಳ ಚೆನ್ನಾಗಿರ್ತಾನೆ. ಅದೇ ರೀತಿ ನೀವು ಎಲ್ಲೋ ಒಂದು ಕಡೆ ಬಹಳ ವೈಲೆನ್ಸ್ ಅಲ್ವಾ, ಬಹಳ ತೊಂದರೆಗಳನ್ನು ಕ್ರಿಯೇಟ್ ಮಾಡಿದ್ರಿ, ಕೋಪ ತಾಪ ಅದು ಇದೆಲ್ಲ ಮಾಡ್ಕೊಂಡ್ಬಿಟ್ರಿ, 100% ಮಂಗಳ ಕೆಟ್ಟು ಹೋಗ್ತಾನೆ. ಒಂದು ಮಾತೊಂದು ನೆನ್ಪಿಟ್ಕೊಳ್ಳಿ, ಯಾರಿಗೆಲ್ಲ ಒಳಗಿಂದೊಳಗೆ ಬಹಳ ಕೋಪ ಬರ್ತಾ ಇರ್ತದೆ ಒಳಗಿಂದೊಳಗೆ, ಓಕೆನಾ, ಅವರು 100% ಸಾಲದಲ್ಲಿ ಬೀಳ್ತಾರೆ ಲೈಫಲ್ಲಿ.
ಮೇಲೆ ಬರಲಿಕ್ಕಿಲ್ಲ. ಯಾಕೆ ಮೇಲೆ ಬರಲಿ? ಯಾಕೆ ನಿಮ್ಮಲ್ಲಿ ಅಷ್ಟು ಕೋಪ ಉಂಟು ಒಳಗಿಂದ ಒಳಗೆ, ಅದಕ್ಕೆ ನಿಮಗೆ ದಾರಿ ಕಂಡು ಬರ್ತಾ ಇಲ್ಲ. ಎಲ್ಲೋಂದ್ರೆ ಇ ಎಮ್ ಐ ಕಟ್ಟಬೇಕು ನಿಮ್ಮಿಂದ ಆಗದಂಥ ವಿಚಾರ. ಯಾಕೆ ಆ ಕೋಪ ಕುದೀತಾ ಇರ್ತೀರ ಒಳಗಿಂದ ಒಳಗೆ. ಬೇರೆಯವ್ರು ನೋಡಿದ್ರು ಕೋಪ ನಿಮಗೆ, ಮನೆಯವರನ್ನು ನೋಡಿದ್ರು ಕೋಪ, ಹೆಂಡತಿಯನ್ನು ನೋಡಿದ್ರೆ ಕೋಪ, ಗಂಡನ್ನು ನೋಡಿದ್ರೆ ಕೋಪ, ಮಕ್ಕಳನ್ನು ನೋಡಿದ್ರೆ ಕೋಪ. ಈ ಕೋಪಕ್ಕೆ ತಾಪ ಒಳಗಿಂದ ಒಳಗೆ ಬೇಯ್ತಾ ಇರ್ತದಲ್ವ? ಇದರ ಮುಖಾಂತರ ನೀವು ಯಾವಾಗ ನೋಡಿದ್ರು ಬ್ಯಾಂಕಿಗೆ ಹೋಗ್ತಾನೇ ಇರ್ತೀರ, ಅಲ್ಲಿಂದ ಕರೆ ಬರ್ತಾನೆ ಇರ್ತದೆ, ನೀವು ಇ ಎಮ್ ಐ ಕಟ್ಟಲಿಕ್ಕೆ ಆಗುದಿಲ್ಲ, ಅವ್ರು ಜಪ್ತಿ ಮಾಡಲಿಕ್ಕೆ ಬರ್ತಾರೆ, ಲಪಡ ಕ್ರಿಯೇಟ್ ಆಗುತ್ತೆ, 100% ಕ್ರಿಯೇಟ್ ಆಗುತ್ತೆ. ಹಾಗಾದ್ರೆ ಅದು ಬರಲೇಬಾರ್ದು ಅಲ್ವಾ? ನನಗೆ ಇ ಎಮ್ ಐ ಕರೆಕ್ಟಾಗಿ ಕಟ್ಟಬೇಕು ನಾನು ಎಲ್ಲ ರೀತಿಯಲ್ಲಿ ಕೂಡ. ಏನು ಮಾಡಬೇಕು? ಮಂಗಳನನ್ನು ಚೆನ್ನಾಗಿಟ್ಕೊಳ್ಬೇಕು. ಮಂಗಳನ್ನು ಚೆನ್ನಾಗಿಟ್ಕೊಳ್ಬೇಕಾದ್ರೆ ಅದಕ್ಕಿರುವಂಥ ಅತ್ಯುತ್ತಮವಾದ ದಾರಿ ಅಂದರೆ ಶಾಂತಿಯನ್ನು ಪ್ರತಿಪಾದಿಸುವುದು. ಅವ್ರು ಬೇರೆಯವ್ರ ಲೈಫಲ್ಲಿ ಶಾಂತಿಯನ್ನು ಕೊಡುವಂಥ ಪ್ರಯತ್ನ ಮಾಡಿ. ನಿಮ್ಮ ಮನೆಯಲ್ಲಿ ಶಾಂತಿಯನ್ನು ಪ್ರತಿಪಾದಿಸಿ. ನಿಮಗೆ ಮಂಗಳ ತೊಂದರೆ ಕೊಟ್ಟರೆ ಮತ್ತೆ ಹೇಳಿ, ಆಗುದಿಲ್ಲ. ಆಗ ಏನಾಗುತ್ತೆ ಗೊತ್ತಾ? ಆಗ ನೀವು ಭೂಮಿ ವಿಚಾರದಲ್ಲಿ ಕೂಡ ಮುಂದುವರಿತೀರಿ. ಇ ಎಮ್ ಐ ಕಟ್ಟಲಿಕ್ಕೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ, ನಿಮ್ಮ ಸಾಲ ಸೋಲ ಎಲ್ಲ ತೀರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಒಡ ಹುಟ್ಟಿದವರು ಚೆನ್ನಾಗಿರ್ತಾರೆ, ಬ್ಲಡ್ ರಿಲೇಟೆಡ್ ಪ್ರಾಬ್ಲಮ್ ಬರಲಿಕ್ಕೆ ಉಂಟು, ಅದು ಬರುವುದೇ ಇಲ್ಲ ನಿಮಗೆ ಅಲ್ವಾ? ಎಲ್ಲವೂ ಕೂಡ ಅಲ್ಲಿ ಬ್ಯಾಲೆನ್ಸ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಬರೀ ಒಂದು ಟೆಕ್ನಿಕನ್ನು ಉಪಯೋಗ ಮಾಡೋದ್ರ ಮುಖಾಂತರ, ಒಂದು ಟೆಕ್ನಿಕನ್ನು ಕೋಪವನ್ನು ತ್ಯಜಿಸುವುದರ ಮುಖಾಂತರ. ಈಗ ಕೋಪ ಬರಬಾರ್ದು ಅಂತ ಏನಿಲ್ಲ, ಈಗ ಯಾರೋ ತೊಂದರೆ ಕೊಡ್ತಾ ಇದ್ರೆ ಕೋಪ ಬರಲೇಬೇಕು, ಅದು ಮಾತು ಬೇರೆ. ಬಟ್ ಒಳಗಿಂದೊಳಗೇನೆ ಯಾವಾಗಲೂ ಕೋಪ ಇರ್ತದೆ ನಮಗೆ. ಕೆಲವೊಮ್ಮೆ ನಿಮಗೆ ಧಾರ್ಮಿಕತೆಯಲ್ಲಿ ಕೋಪ, ಆ ಧರ್ಮದವರು ಹಾಗೆ, ಈ ಧರ್ಮದವರು ಹೀಗೆ, ಅವ್ರು ಹಾಗೆ ಮಾಡಿದ್ರು ಹೀಗೆ, ಇಲ್ಲಿ ಕೋಪ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ಕೂಡ ಏನಾಗುತ್ತೆ, ಅವ್ರಿಗೇನಾದರೂ ಅದರಲ್ಲಿ ಪ್ರಾಬ್ಲಮ್ ಆಗುತ್ತಾ? ಇಲ್ಲ ತಾನೇ, ನಮ್ಮನ್ನು ನಾವೇ ನಾಶಪಡಿಸ್ಕೊಳ್ತೇವೆ, ನಮ್ಮನ್ನು ನಾವೇ ನಾಶಪಡಿ. ನಾವು ಅಲ್ವಾ ಸೆರಗಲ್ಲಿ ಎಲ್ಲೊಂದು ಕಡೆ ಈ ಕೆಂಡವನ್ನು ಕಟ್ಟಿಕೊಂಡ ಹಾಗೆ, ಸುಡುವುದು ನಮ್ಮನ್ನೇ ಹೊರತು ಅವರನ್ನಂತೂ ಖಂಡಿತ ಅಲ್ಲ. ಅದಕ್ಕೋಸ್ಕರ ನೋಡಿ, ಇದೆಲ್ಲ ಚಟ ನನಗೂ ಕೂಡ ಇತ್ತು. ಏನೋ ಫೇಸ್ಬುಕ್ಕಲ್ಲಿ ಹೋಗಿ ಕಮೆಂಟ್ ಹಾಕೋದು, ಅದು ಇದು ಜೋರು, ಇದೆಲ್ಲ ನಾನು ಬಿಟ್ಟುಬಿಟ್ಟಿದ್ದೇನೆ. ಯಾಕಂದರೆ ನನಗೆ ಕನ್ಫರ್ಮ್ ಆಯಿತು, ಎಲ್ಲೊಂದು ಕಡೆ ನಾವು ಮಂಗಳನನ್ನು ಕೆಡಿಸ್ಕೊಳ್ತಾ ಇದ್ದೇವೆ, ಕಮ್ಯುನಿಕೇಷನನ್ನು ಕೆಡಿಸ್ಕೊಳ್ತಾ ಇದ್ದೇವೆ. ಇದನ್ನೆಲ್ಲ ಮಾಡಿದಾಗ ಏನಾಗುತ್ತೆ, ನಿಮ್ಮ ಜಾತಕದ ಮಿಥುನ ರಾಶಿ, ತುಲಾರಾಶಿ, ವೃಶ್ಚಿಕ ರಾಶಿ, ಮೇಷರಾಶಿ, ಇಷ್ಟು ರಾಶಿ ಕೆಟ್ಟೋಗ್ತವೆ. ಅದರಿಂದ ಬರತಕ್ಕಂಥ ಫಲಗಳು ಬರುವುದಿಲ್ಲ. ಆನಂತರ ನಮಗೆ ಇ ಎಮ್ ಐ ಕಟ್ಟಲಿಕ್ಕೂ ಕಷ್ಟ ಆಗುತ್ತೆ. ಈ ಥಾಟ್ಸ್ ಬಂದದ್ದೇ ತಡ ಅಲ್ಲಿಗೆ ನಾನು ಡ್ರಾಪ್, ಯಾವುದು ಬೇಕಾಗಿಲ್ಲ. ಅವ್ರು ಏನು ಬೇಕಾದರೂ ಮಾಡ್ಕೊಳ್ಳಿ, ನಮ್ಮ ಕೆಲಸ ಅಲ್ಲ. ಓಕೆ, ಲೈಕ್ ಕೊಡೋದು ಅದು ಇದು ಮಾಡ್ತೇನೆ, ಅದು ಮಾತು ಬೇರೆ. ಓಕೆನಾ? ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ. ಯಾಕಂದರೆ ಅದು ಅವರವ್ರ ಸಮಸ್ಯೆ ಅವರೇ ಕ್ರಿಯೇಟ್ ಮಾಡ್ಕೊಳ್ತಾರೆ, ಅವರೇ ಬಿದ್ದು ಒದಾಡ್ತಾ ಇರ್ತಾರೆ, ಬೇರೆ ಏನಿಲ್ಲ. ಅದಕ್ಕೆ ನಾವೇನಾದರೂ ತಲೆ ಹಾಕ್ಲಿಕ್ಕೆ ಹೋದಾಗ ಏನಾಗುತ್ತೆ, ಆ ಕೋಪ ನಮ್ಮಲ್ಲಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸುಮ್ಮನೆ ನಾವು ನಮ್ಮ ಲೈಫನ್ನು ಹಾಳು ಮಾಡ್ಕೊಳ್ತೇವೆ, ನಮ್ಮ ಕೈಯಾರ ನಮ್ಮ ಲೈಫನ್ನು ಹಾಳು ಮಾಡ್ಕೊಳ್ತೇವೆ. ಅದಕ್ಕೋಸ್ಕರ ಶಾಂತಿಯನ್ನು ಪ್ರತಿಪಾದಿಸುವುದು ಇದು ಅತ್ಯುತ್ತಮವಾದ ವಿಧಾನ, ತುಂಬ ಚೆನ್ನಾಗಿರ್ತದೆ. ಏನು ಕೂಡ ಮಾಡಬೇಕಂತಿನಲ್ಲ. ಮತ್ತು ಯಾರ್ಯಾರು ಓಡಾಡ್ತಾ ಇದ್ದಾರೆ ಅವರವರಾಗಿ ಅವರನ್ನು ಪರಮಾತ್ಮ ನೋಡ್ಕೊಳ್ತಾನೆ, ಪ್ರಕೃತಿ ನೋಡ್ಕೊಳ್ತೆ, ಅದು ನಮ್ಮ ಕೆಲಸ ಅಂತೂ ಖಂಡಿತ ಅಲ್ಲ. ಯಾರು ಚೆನ್ನಾಗಿ ಹೋಗ್ತಾರೆ ಚೆನ್ನಾಗಿ ಇರ್ತಾರೆ, ಯಾರು ಉಲ್ಟಾ ರಸ್ತೆಯಲ್ಲಿ ಹೋಗ್ತಾರೆ ಉಲ್ಟಾನೆ ಹೋಗ್ತಾರೆ, ಅವ್ರು ಏನು ಮಾಡೋಕ್ಕಾಗಲ್ಲ. ಇವತ್ತಲ್ಲ ನಾಳೆ ಅದನ್ನು ಅನುಭವಿಸಲೇಬೇಕು, ನೀವಾಗಲಿ ನಾನಾಗಲಿ ಯಾರೇ ಆದರೂ ಬಿಡು. ಓಕೆನಾ? ಹಾಗಾದರೆ ಮಂಗಳನ್ನು ಚೆನ್ನಾಗಿಟ್ಕೊಳ್ಬೇಕು. ಹಾಗಾದರೆ ಏನು ಮಾಡಬೇಕು? ಮೊತ್ತ ಮೊದಲನೇದಾಗಿ ಶಾಂತಿಯನ್ನು ಪ್ರತಿಪಾದಿಸಬೇಕು. ಮೊತ್ತ ಮೊದಲನೇದಾಗಿ ಬೇರೆಯವರ ಜೀವನದಲ್ಲಿ ಶಾಂತಿಯನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡಬೇಕು, ಶಾಂತಯುತವಾದ ಜೀವನವನ್ನು ನಡೆಸಬೇಕು. ಯಾವುದೇ ಕಾರಣ ನೋಡಿ, ನನಗೆ ನನ್ನ ಪ್ರೋಗ್ರಾಮನ್ನು ಯಾರು ನೋಡ್ತಾ ಇದ್ದಾರೆ ಅವ್ರಿಗೆ ಗೊತ್ತಿರಬೇಕು, 9 ವರ್ಷದಿಂದ ಟಿವಿಯಲ್ಲಿ ಪ್ರೋಗ್ರಾಮ್ ಕೊಡ್ತಾ ಇದ್ದೇನೆ, ರೈಟಾ? ಬೇರೆ ಬೇರೆ ಮಾಧ್ಯಮದಲ್ಲಿ, ಒಂದು ಮಾಧ್ಯಮದಲ್ಲಿ 8 ವರ್ಷಗಳ ಕಾಲ ಪ್ರೋಗ್ರಾಮ್ ಕೊಟ್ಟೆ. ಮೊದಲು ಕೊಡುವಾಗ ತುಂಬ ಕೋಪ ಬರ್ತಾಯಿದ್ರು, ರೈಟ್ ತಾನೆ? ಆನಂತರ ಎಲ್ಲರೂ ಹೇಳಿದರು ತುಂಬ ಕೋಪ ಮಾಡಿದ್ರಿ, ಕೋಪ ಮಾಡಿ ಅಂತ. ಕಡಿಮೆ ಕಡಿಮೆ ಆಗಿ ಈಗ ನೀವು ಹೊಡೆದ್ರೂ ಕೋಪ ಬರಲ್ಲ ಅಂತ ಪರಿಸ್ಥಿತಿ, ರೈಟ್ ತಾನೆ? ನಮ್ಮನ್ನು ನಾವೇ ಕಂಟ್ರೋಲ್ ಮಾಡ್ಕೊಂಡಿರೋ. ಅದೇ ರೀತಿ ನೀವು ಕೂಡ ಮಾಡಿಕೊಂಡಾಗ ನೀವು ಲೈಫಲ್ಲಿ ಗೆದ್ದೇ ಗೆಲ್ತೀರ. ಎಲ್ಲಿ ನಿಮಗೆ ಹಣಕಾಸಿನ ಸಮಸ್ಯೆ ಉಂಟು, ಸಾಲ ಸೋಲದ ಸಮಸ್ಯೆ ಉಂಟು, ಭೂಮಿ ವಿಚಾರ ಉಂಟು ಸಮಸ್ಯೆ ಉಂಟು, ರಕ್ತಕ್ಕೆ ಸಂಬಂಧದ ಸಮಸ್ಯೆ ಉಂಟು, ಒಡ ಹುಟ್ಟಿದವ್ರ ಜೊತೆಗೆ ಸಮಸ್ಯೆ ಉಂಟು, ಎಲ್ಲ ಕೂಡ ಕ್ಲಿಯರ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮಗೆ ಮಾಡಿ ನೋಡಿ ಅಂತ ಹೇಳಿದ್ರೆ ಮಾಡಿ ನೋಡಿದ ಗೊತ್ತಾಗುತ್ತೆ. ಓಕೆನಾ? ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡ್ಬೇಡ. ಓಕೆ, ರೈಟ್, ಬಂದ ಮೇಡ, ಗೊತ್ತಾಯ್ತು ನಿಮಗೆ, ರೈಟ್ ತಾನೆ? ಇನ್ನು ಮಂಗಳ ಅಂದರೆ ಏನಪ್ಪ? ಮಂಗಳ ಅಂದರೆ ಏನು? ಶಕ್ತಿ, ಶಕ್ತಿಯನ್ನು ಜನರೇಟ್ ಮಾಡುವಂಥದ್ದು. ಎಲ್ಲರೂ ಬೆಂಕಿ ಅಂತ ಏನೋ ಅದು ಮಂಗಳನಿಗೆ ಸಂಬಂಧಪಟ್ಟದ್ದು. ನಿಮ್ಮ ಮನೆಯಲ್ಲಿರೋ ಚಾಕು ಚೂರಿ ಅಂತ ಏನೋ ಅದೆಲ್ಲವೂ ಕೂಡ ಮಂಗಳನಿಗೆ ಸಂಬಂಧಪಟ್ಟು. ಮೈಕ್ರೋವೇವ್ ಅಂದು ಮಂಗಳನಿಗೆ ಸಂಬಂಧಪಟ್ಟದ್ದು, ರೈಟ್ ತಾನೆ? ಏನು ರೆಡ್ ಕಲರ್ ಏನೋ ಅದು ಮಂಗಳನಿಗೆ ಸಂಬಂಧಪಟ್ಟದ್ದು. ಕೋಪ ಮಂಗಳನಿಗೆ ಸಂಬಂಧಪಟ್ಟದ್ದು, ಮಸಲ್ಸ್ ಮಂಗಳನಿಗೆ ಸಂಬಂಧಪಟ್ಟದ್ದು, ಆಕ್ರಮಣಕಾರಿಯಾದಂತಹ ವರ್ತನೆಗಳು ಮಂಗಳನಿಗೆ ಸಂಬಂಧಪಟ್ಟದ್ದು, ಜ್ವರ ಬರುವುದು ಮಂಗಳನಿಗೆ ಸಂಬಂಧಪಟ್ಟದ್ದು, ನಿಮ್ಮ ತಮ್ಮ ಚಿಕ್ಕಪ್ಪ ಎಲ್ಲವೂ ಕೂಡ ತಮ್ಮ ಮಂಗಳನಿಗೆ ಸಂಬಂಧಪಟ್ಟದ್ದು, ರೈಟಾ? ತಾಮ್ರ ಅಂತ ಏನುಂಟು ಮಂಗಳನಿಗೆ ಸಂಬಂಧಪಟ್ಟದ್ದು. ಹನುಮಂತ ಅಂತ ಏನುಂಟು, ಹನುಮಂತ ದೇವರು ಮಂಗಳನಿಗೆ ಸಂಬಂಧಪಟ್ಟದ್ದು. ಪೊಲೀಸ್ ಇರ್ಬೋದು, ಕ್ರೀಡಾ ಪೊಲೀಸ್ ಇರ್ಬೋದು, ಅಥವಾ ಕ್ರೀಡಾಂಗಣ ಇರ್ಬೋದು, ಅಥವಾ ಅಲ್ಲಿ ಯಾರು ಆಟ ಆಡ್ತಾರೆ, ಆಟಗಾರರು ಯಾರು ಇರ್ತಾರೆ, ಅವರೆಲ್ಲರೂ ಕೂಡ ಮಂಗಳನಿಗೆ ಸಂಬಂಧಪಟ್ಟದ್ದು. ಪೊಲೀಸ್ ಇಲಾಖೆ ಮಂಗಳನಿಗೆ ಸಂಬಂಧಪಟ್ಟದ್ದು. ಸೇನೆ ಮಂಗಳನಿಗೆ ಸಂಬಂಧಪಟ್ಟದ್ದು. ನಿಮ್ಮ ಮನೆಯ ವಾಚ್ಮ್ಯಾನ್ ಸಮೇತ ಮಂಗಳನಿಗೆ ಸಂಬಂಧಪಟ್ಟದ್ದು. ನಿಮ್ಮ ಮನೆಯ ಲಾಕ್ ಅಂತ ಏನಿರ್ತದೆ ನೋಡಿ, ಲಾಕ್ ಯಾವಾಗ ಜಾಗ ಲಾಕ್ ಅದು ಮಂಗಳನಿಗೆ ಸಂಬಂಧಪಟ್ಟದ್ದು, ರೈಟ್ ತಾನೆ? ನೋಡಿ, ಮಂಗಳನ ಪರಿಸ್ಥಿತಿ ಚೆನ್ನಾಗಿಲ್ಲ ಅಂತ ನೋಡಲಿಕ್ಕೆ ನಿಮಗೆ ಮನೆಯ ಲಾಕನ್ನು ನೋಡಿದರೆ ಗೊತ್ತಾಗುತ್ತೆ. ನಿಮ್ಮ ಲಾಕ್ ಬೀಳುತ್ತಾ ಇಲ್ವಾ, ಲಾಕಲ್ಲಿ ಏನೋ ಅದು ತುಕ್ಕು ಹಿಡಿದಿದೆಯಾ, ಏನಾಗಿದೆ, ಅಥವಾ ಮನೆಯಲ್ಲಿ ಯಾವುದಾದ್ರೂ ಲಾಕರ್ ತೆಗಿಲಿಕ್ಕೆ ಆಗ್ತಾ ಇಲ್ವಾ, ಅದು ಇರಿಟೇಷನ್ ಮಾಡ್ತಾ ಉಂಟಾ, ಆ ಕಿರಿಕಿರಿ ಶಬ್ದ ಬರ್ತಾ ಉಂಟಾ, ಅದು ಜಾಮ್ ಆಗಿಬಿಟ್ಟಿದೆಯಾ, ಎಣಿಸ್ಕೊಳ್ಳಿ ನಿಮ್ಮ ಮಂಗಳ ಕೆಟ್ಟೋಗ್ತಾ ಇದ್ದಾನೆ. ಓಕೆನಾ? ಸೊ ಅದಕ್ಕೋಸ್ಕರ ಅದನ್ನು ಬೇಗ ರಿಪೇರಿ ಮಾಡಿಸಿ, ಮನೆಯ ಲಾಕ್ ರಿಪೇರಿ ಮಾಡಿಸಿ. ಎಲ್ಲಿ ಲಾಕರ್ ಇಟ್ಟಿದ್ದೀರಾ, ಅಥವಾ ನಿಮ್ಮ ಕಬಾಟ್ ಏನುಂಟು, ಆ ಕಬಾಟ್ನ ಕೆಲವರೆಲ್ಲ ಕೀಲಿ ಉಂಟಲ್ವ ಕಬಾಟ್ನ ಕೀಲಿ, ಕೈ 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 ಶಬ್ದ ಬರ್ತದೆ,
ಯಾವುದು ಅಪಘಾತ, ಮಂಗಳನಿಗೆ ಜಗಳ, ಹಿಂಸೆ ಎಲ್ಲವೂ ಕೂಡ ಮಂಗಳನಿಗೆ, ಅದೆಲ್ಲ ಮಂಗಳನ ನೆಗೆಟಿವ್ ಎನರ್ಜಿ ಎಲ್ಲ, ರೈಟ್ ತಾನೆ, ಓಕೆನಾ? ಸೊ ಇದೆಲ್ಲ ಜೇನುತುಪ್ಪ ಅಂತ ಏನೋ ಅದು ಮಂಗಳನಿಗೆ ಸಂಬಂಧಪಟ್ಟದ್ದು, ರೈಟಾ? ಓಕೆನಾ? ಇದೆಲ್ಲವೂ ಕೂಡ ಇನ್ನು ಬಟ್ಟೆ ಹೊಲಿಯುವ ಯಂತ್ರ ಏನೋ ಅದು ಮಂಗಳನಿಗೆ ಸಂಬಂಧಪಟ್ಟದ್ದು, ನಿಮ್ಮ ಮನೇಲಿ ಬಟ್ಟೆ ಹೊಲಿಯುವ ಯಂತ್ರ ಉಂಟು, ಅದು ಕೂಡ ಈವನ್ ಮಂಗಳನಿಗೆ ಸಂಬಂಧಪಟ್ಟು, ರೈಟ್ ತಾನೆ? ಓಕೆನಾ? ಹಾಗಾದರೆ ನಿಮ್ಮ ಮನೆಯಲ್ಲಿರುವಂಥ ಚಾಕು ಚೂರಿ ಎಲ್ಲವೂ ಕೂಡ ಮಂಗಳನಿಗೆ ಸಂಬಂಧ, ಆಯುಧಗಳು ಮಂಗಳನಿಗೆ ಸಂಬಂಧಪಟ್ಟದ್ದು, ಇನ್ನು ನಿಮ್ಮ ಪಿಸ್ತೂಲ್ ಅಂತೇನೋ ಅದು ಮಂಗಳನಿಗೆ ಸಂಬಂಧಪಟ್ಟದ್ದು, ಏನೇ ಇದ್ರು ಕೂಡ, ಓಕೆ? ಇದೆಲ್ಲ ಮಂಗಳನ ಐಟಮ್ಸ್ ಅಂತ ಹೇಳ್ತಾನೆ. ಆನಂತರ ನಿಮ್ಮ ಒಡ ಹುಟ್ಟಿದವರು ಮಂಗಳನಿಗೆ ಸಂಬಂಧಪಟ್ಟದ್ದು, ರೈಟಾ? ನಿಮ್ಮ ಪತಿ, ನಿಮ್ಮ ಪತಿ ಅಂದರೆ ಯಾರು ಹೆಂಗಸರು ಇರ್ತಾರೆ ಅವರಿಗೆ ಯಾರು ಪತಿ ಇರ್ತಾರೆ ಅದು ಮಂಗಳನಿಗೆ ಸಂಬಂಧಪಟ್ಟದ್ದು. ಭೂಮಿ ವಿಚಾರಗಳೇನುಂಟು ಅದು ಮಂಗಳನಿಗೆ ಸಂಬಂಧಪಟ್ಟದ್ದು ವಿಶೇಷ ರೀತಿಯಲ್ಲಿ. ನಿಮ್ಮ ನಿಮ್ಮ ಪಾರ್ಟ್ನರ್ ಯಾರು ಇರ್ತಾರೆ ಅವರ ಕುಟುಂಬದವರು ಅದು ಮಂಗಳನಿಗೆ ಸಂಬಂಧಪಟ್ಟದ್ದು, ರೈಟ್ ತಾನೆ? ಸ್ವತಃ ನೀವೇ ಮಂಗಳನಿಗೆ ಸಂಬಂಧಪಟ್ಟು, ದೇಹ, ಓಕೆನಾ? ದೇಹ ಕಾರಕಾತ ಏನೇ ಇದ್ರು ಕೂಡ ಮಂಗಳನಿಗೆ ಸಂಬಂಧಪಟ್ಟದ್ದು, ರೈಟ್ ತಾನೆ? ಓಕೆನಾ? ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಸಣ್ಣ ರೆಮಿಡಿ ಹೇಳಿಕೊಟ್ಟಿದ್ದೇನೆ, ಅದನ್ನು ಮಾಡುವುದರ ಮುಖಾಂತರ ಏನಾಗುತ್ತೆ, ಮಂಗಳನ ಚೆನ್ನಾಗಿ ಇಟ್ಕೊಳ್ಳಿಕ್ಕೆ ನಿಮ್ಮಿಂದ ಸಾಧ್ಯತೆ ಉಂಟು, ಓಕೆನಾ? ಬೆಲ್ಲ ಅಂದರೂ ಕೂಡ ಮಂಗಳನೇ, ಆನಂತರ ನಿಮ್ಮ ಈ ಜೇನುತುಪ್ಪ ಅಂದರೂ ಕೂಡ ಮಂಗಳನೇ, ಅದೆರಡನ್ನು ದಾನ ಮಾಡೋದ್ರ ಮುಖಾಂತರ ಕೂಡ ಮಂಗಳನನ್ನು ಚೆನ್ನಾಗಿ ಇಟ್ಕೊಳ್ಳಿಕ್ಕೆ ನಿಮ್ಮಿಂದ ಖಂಡಿತ ಸಾಧ್ಯತೆ ಉಂಟು ಅಂತ ಹೇಳ್ತೀನಿ. ಯಾವಾಗ ಮಂಗಳನ ಎನರ್ಜಿ ಡೌನ್ ಆಗುತ್ತೆ ಅಥವಾ ಮಂಗಳ ಇಲ್ಲೊಂದು ಕಡೆ ಶನಿ ಜೊತೆ ಬಂದುಬಿಟ್ಟ ಅಥವಾ ರಾಹು ಜೊತೆ ಬಂದುಬಿಟ್ಟ ಎನರ್ಜಿ ವಿಪರೀತ ಜಾಸ್ತಿ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಆಗ ಏನಾಗುತ್ತೆ, ಆ ಯಾವ ಭಾವದಲ್ಲಿ ಆ ಕಾಂಬಿನೇಷನ್ ಕ್ರಿಯೇಟ್ ಆಗಿದೆ ಆ ಭಾವಕ್ಕೆ ಸಂಬಂಧಪಟ್ಟದ್ದು ಏನಾದರೂ ದೊಡ್ಡ ಮಟ್ಟಿಗೆ ಪ್ರಾಬ್ಲಮ್ ಆಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ. ಯಾಕಂದರೆ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ, ಎಲ್ಲೊಂದು ಕಡೆ ನಿಮ್ಮ ಐದನೇ ಮನೆಯಲ್ಲಿ ಮಂಗಳ ಮತ್ತು ಶನಿಯ ಕಾಂಬಿನೇಷನ್ ಬಂತು ಅಂತ ಇಟ್ಕೊ, ಐದನೇ ಮನೆಯಲ್ಲಿ ಬಂತು, ಆಗ ನಿಮ್ಮ ಹೊಟ್ಟೆಯಲ್ಲಿ ಗೆಡ್ಡೆಗಳಾಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ. ಗರ್ಭಕೋಶದಲ್ಲಿ ಗೆಡ್ಡೆ ಆಗ್ಬೋದು ಅಥವಾ ನೀವೇನಾದ್ರೆ ಕರುಳಿನಲ್ಲಿ ಗೆಡ್ಡೆ ಆಗ್ಬೋದು, ಇಂಥ ಸಂದರ್ಭಗಳು ತೀರಾ ತೀರಾ ಜಾಸ್ತಿ. ಯಾಕಂದರೆ ಅದು ಎಲ್ಲೊಂದು ಕಡೆ ಎನರ್ಜಿ ಜಾಸ್ತಿಯಾಗಿ ಅಲ್ಲಿಂದ ಮೇಲೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಅದು ಗೆಡ್ಡೆಯ ಮುಖಾಂತರ ಬರಲಿಕ್ಕೆ ಬರುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ. ಅರ್ಥ ಮಾಡ್ಕೊಳ್ಬೇಕಿದ್ದಾರೆ, ಯಾಕಂದರೆ ಅಲ್ಲಿ ಅಂಗಾರಕ ದೋಷ ಕ್ರಿಯೇಟ್ ಆಯಿತು ವಿಪರೀತ ರೀತಿಯಲ್ಲಿ. ಯಾಕಂದರೆ ಅಗ್ನಿ ಬಂದು ಯಾರೋ ಅಗ್ನಿ ಬಂದು ಕುಜ, ಆನಂತರ ಅದಕ್ಕೆ ವಾಯು ಬಂದು ಶನಿ, ಅಗ್ನಿ ಮತ್ತು ವಾಯು ಒಟ್ಟು ಸೇರಿಕೊಂಡಾಗ ಬಗಬಗ ಅಂತ ಉರಿಲಿಕ್ಕೆ ಸ್ಟಾರ್ಟ್ ಮಾಡಬೇಡಿ. ಹಾಗಾದರೆ ಆ ಭಾವದಲ್ಲಿ ಬರತಕ್ಕಂಥ ಎಲ್ಲ ಎನರ್ಜಿ ಕೂಡ ಅಷ್ಟು ಪವರ್ಫುಲ್ ಆಗಿರ್ತದೆ ಮತ್ತು ಕೆಲವೊಮ್ಮೆ ಔಟ್ಬಸ್ಟ್ ಆಗಿರ್ತದೆ, ತುಂಬ ತೊಂದರೆ ಕೂಡ ಕ್ರಿಯೇಟ್ ಮಾಡಬಲ್ಲದು. ಅರ್ಥ ಮಾಡಿ, ಯಾಕಂದರೆ ಎನರ್ಜಿ ಎಷ್ಟು ಬೇಕು ಅಷ್ಟೇ ಬೇಕು, ಹೆಚ್ಚಾದರೆ ಎಲ್ಲವೂ ಕೂಡ ಪ್ರಾಬ್ಲಮ್ಮೆ. ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡೋಣ. ಹಲೋ 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 ನಮಸ್ತೆ. ಹಲೋ ಹಲೋ ನಮಸ್ತೆ. ನಮಸ್ತೆ ಅಮ್ಮ. ನಮಸ್ತೆ ಸರ್. ಯಾರು ಮಾತಾಡ್ತಿದ್ರಮ್ಮ ಇಲ್ಲಿಂದ? ಹಲೋ ಕೇಳಿಸ್ತಾ ಇಲ್ಲ. ಲಕ್ಷ್ಮಿ ಅಂತ ಮಂಗಳೂರಿಂದ. ಸರಿ, ಯಾರ ಬಗ್ಗೆ ತಿಳ್ಕೊಬೇಕಮ್ಮ? ನಾನು ನನ್ನ ಅಕ್ಕನ ಬಗ್ಗೆ ತಿಳ್ಕೊಬೇಕು ಸರ್. ಸರಿ, ಅವರ ಹೆಸರು ಹುಟ್ಟಿದ ದಿನಾಂಕ ಹೇಳಿಮ್ಮ. ಅವರ ಹೆಸರು ಹುಟ್ಟಿದ ದಿನಾಂಕ ಹೇಳಿಮ್ಮ. ಹೆಸರು ಮಾಲಿಕಾ ಸರ್. ಹುಟ್ಟಿದ ದಿನಾಂಕ 10/4/83. ಸಮಯ? ರವಿವಾರ ಬೆಳಿಗ್ಗೆ 9:40. ಟಿವಿ ನೋಡ್ಕೊಂಡು ಮಾತಾಡಬೇಡಿಮ್ಮ, ಟಿವಿಯಿಂದ ದೂರ ಬನ್ನಿ ತಾಯಿ. ಓಕೆ. ಸೊ ಈ ಜಾತಕ ಬಂದು ಅವ್ರದ್ದು ನಕ್ಷತ್ರ ಗೊತ್ತಮ್ಮ ನಿಮಗೆ? ನಕ್ಷತ್ರ ಸತಭಿಷ ನಕ್ಷತ್ರ, ಕುಂಭರಾಶಿ, ರೈಟಾ? ಸತಭಿಷ ನಕ್ಷತ್ರ ಕುಂಭರಾಶಿಯ ಜಾತಕ. ಹೇಗೂ ಟಿವಿ ನೋಡ್ಕೊಳ್ತಾ ಇದ್ದೀರಾ, ಸೊ ಟಿವಿ ನೋಡ್ಕೊಂಡೇ ಮಾತಾಡಿಪ್ಪ. ಓಕೆ, ಪರವಾಗಿಲ್ಲ. ಸತಭಿಷ ನಕ್ಷತ್ರ ಕುಂಭರಾಶಿಯ ಜಾತಕ ಇದು. ಇವರಿಗೆ ಬುಧ ದರ್ಶನ ನಡೀತಾ ಉಂಟು, 38 ರನ್ನಿಂಗ್ ಆಗ್ತಾ ಉಂಟು. 38ಲ್ಲಿ ಏನಪ್ಪ ರಿಸಲ್ಟ್ ಇರ್ತದೆ ಜಸ್ಟ್ ಹೇಳಿಕೊಡ್ತೇನೆ ನಿಮಗೆ. ಓಕೆ, 36, 37, 38. ಓಕೆನಾ? 37, 38. ಓಕೆ. ಮದುವೆ ಜೀವನ, ಮದುವೆ ಜೀವನಕ್ಕೆ ಸಂಬಂಧಪಟ್ಟ ವಿಚಾರ. ಒಂದು ವೇಳೆ ಮದುವೆ ಆಗಿಲ್ಲ ಅಂದರೂ ಕೂಡ ಸಮಸ್ಯೆ ಇರ್ತದೆ, ಮದುವೆ ಆದರೂ ಕೂಡ ಅವರಿಗೆ ಸಮಸ್ಯೆ ಬರುವಂಥ ಸಾಧ್ಯತೆ ತೀರಾ ತೀರಾ ಜಾಸ್ತಿ ಅಂತ ಹೇಳ್ತಾನೆ. ಎಲ್ಲೊಂದು ಕಡೆ ಶನಿ ಕೆಲಸ ಮಾಡ್ತಾ ಇದ್ದೇನೆ, ಶನಿ ಸ್ವಲ್ಪ ಮಟ್ಟಿಗೆ ಇರಿಟೇಟ್ ಅಂತ ಮಾಡ್ತಾನೆ ಇರ್ತಾನೆ. ಅಂದರೆ ಪ್ರಶ್ನಾಕಾಲದಲ್ಲಿ ಯಾರಪ್ಪ ಇರ್ತಾರೆ, ಪ್ರಶ್ನಾಕಾಲದಲ್ಲಿ ಕೇತು ಬಂದುಬಿಟ್ಟಿದ್ದಾನೆ. ಕೇತು ಬಂದು ಅಷ್ಟಮದಲ್ಲಿದ್ದಾನೆ. ಆರೋಗ್ಯದ ಬಗ್ಗೆ ನೋಡ್ಕೊಳ್ಬೇಕಂದ್ರೆ ಇಂಡಿಕೇಷನ್ ಉಂಟಮ್ಮ ಆರೋಗ್ಯದ ಬಗ್ಗೆ, ತುಂಬ ನೋಡ್ಕೊಳ್ಳಿಕ್ಕೆ ಹೇಳಿ. ಇಲ್ಲಾಂದ್ರೆ ಬ್ಲಡ್ ರಕ್ತಕ್ಕೆ ಸಂಬಂಧಪಟ್ಟಂಥ ತೊಂದರೆಗಳು ಅವರನ್ನು ಕಾಡುವ ಸಾಧ್ಯತೆ ತೀರಾ ತೀರಾ ಜಾಸ್ತಿಮ್ಮ. ನಾನು ಡಾಕ್ಟರ್ ಹತ್ರ ಹೋಗಿ ಭೇಟಿ ಮಾಡಿ, ತುಂಬ ಚೆನ್ನಾಗಿ ವರ್ಕ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತಮ್ಮ. ಯಾಕಂದರೆ ನಾನು ಏನು ಹೇಳ್ತೇನೆ ಅದು ನೀವು ಕೇಳಿಸ್ಕೊಳ್ತಾ ಇಲ್ಲ, ನೀವೇನು ಹೇಳ್ತೀರ ನನಗೆ ಕೇಳಿಸ್ತಾ ಇಲ್ಲ. ಸೊ ಎರಡು ಕಡೆ ಕೂಡ ಅದು ಪ್ರಾಬ್ಲಮ್ ಆಗ್ತಾ ಉಂಟು. ಯಾಕಂದರೆ ಟಿವಿ ನೋಡಬೇಡಿ ಅಂದರು, ನೋಡ್ಕೊಂಡು ಮಾತಾಡಿದ್ರೆ ನಾನು ಏನು ಮಾಡುವಾಗಿಲ್ಲಮ್ಮ. ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ತುಂಬ ಚೆನ್ನಾಗಿದ್ದರು. ಓಕೆ, ಪರವಾಗಿಲ್ಲ. ಗಣಪತಿ ಟೆಂಪಲ್ಗೆ ಹೋಗ್ಲಿಕ್ಕೆ ಕೇಳೋರಿಗೆ ಮಂಗಳವಾರ ಮಂಗಳವಾರ ದಿವಸ ಒಳ್ಳೆ ರಿಸಲ್ಟ್ ಬರುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ. ಓಕೆನಾ? ಗೊತ್ತಾಯ್ತು. ಮಂಗಳನ ಬಗ್ಗೆ ನಿಮಗೆ ಗೊತ್ತಾಯ್ತು. ಓಕೆ, ಹಾಗಾದರೆ ಮಂಗಳನ ಹೇಗೆ ಚೆನ್ನಾಗಿ ಇಟ್ಕೊಳ್ಬೇಕು ನೀವು? ಎಲ್ಲೊಂದು ಕಡೆ ಶಾಂತಿಯನ್ನು ಪ್ರತಿಪಾದಿಸಿ, ಭಾಳ ಚೆನ್ನಾಗಿ ವರ್ಕ್ ಆಗುತ್ತೆ. ಶಾಂತಿ 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 ಶಾಂತಿ, ಎಲ್ಲ ರೀತಿಯಲ್ಲೂ ಶಾಂತಿ ಬೇಕಪ್ಪ. ಎಲ್ಲ ಕಡೆಗೂ ಶಾಂತಿ. ನಿಮಗೆ ಮಂಗಳ ಯಾವುದೇ ಕಾರಣ ಕೂಡ ತೊಂದರೆಯನ್ನು ಕೊಡಲ್ಲ. ಭೂಮಿ ವಿಚಾರ ಇರ್ಬೋದು, ಒಡ ಹುಟ್ಟಿದವರ ವಿಚಾರ, ಆನಂತರ ವಿಶೇಷವಾಗಿ EMI ಕಟ್ಟುವ ವಿಚಾರ, ಅದು ಮಂಗಳನಿಗೆ ಸಂಬಂಧ, ಅದನ್ನು ನೆನಪಿಟ್ಕೊಳ್ಬೇಕು. ಇನ್ನೊಂದು ವಿಚಾರ ಅಂದರೆ ಯಾವಾಗ ನಿಮಗೆ ತುಂಬ ಸಾಲ ಇದೆ, ಸಾಲ ತೀರಿಸಬೇಕು. ಸೊ ಮಂಗಳವಾರ ದಿವಸ ತೀರಿಸಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ. ಎಷ್ಟೇ ಸಾಲ ಇರಲಿ ಮಂಗಳವಾರ ದಿವಸ ಅವರಿಗೆ ಕರೆದು ಕೊಡಿ, ಸ್ವಲ್ಪ ಆದರೂ ಕೊಡಿ. ಆನಂತರ ನಿಮಗೆ ದಾರಿ ಕಂಡು ಬಂದಿಲ್ಲ ಅಂದರೆ ನನಗೆ ಹೇಳಿ, ಚಾನ್ಸೇ ಇಲ್ಲ. ಮಂಗಳವಾರ ದಿವಸ ನೀವು ಸಾಲವನ್ನು ಕೊಟ್ಟಾಗ ಬಹಳ ಫೇವರಬಲ್ ರಿಸಲ್ಟ್ ಬರುತ್ತೆ. ಮಂಗಳ ನಿಮಗೆ ಬಹಳ ಸಹಾಯ ಮಾಡ್ತಾನೆ, ಸಾಲವನ್ನು ನೀವು ಕೊಟ್ಟೇ ಕೊಡ್ತೀರಿ. ಅದ್ರ ಜೊತೆಗೆ ಆ ಇಮಾನ್ದಾರಿ ನಿಮ್ಮಲ್ಲಿರಬೇಕು, ನಾನು ಸಾಲವನ್ನು ಕೊಟ್ಟೇ ಕೊಡ್ತೇನೆ ಇಮಾನ್ದಾರಿ ನಿಮ್ಮಲ್ಲಿರಬೇಕು. ಆ ಒಂದು
ಅದನ್ನು ನೀವು ಬೆಳೆಸ್ಕೊಂಡಾಗ ಮಂಗಳ ನಿಮಗೆ ಎಲ್ಲ ರೀತಿಯಲ್ಲಿ ಕೂಡ ಸಹಾಯ ಮಾಡ್ತಾನೆ ಸಾಲ ತೀರಿಸಲಿಕ್ಕೆ. ಓಕೆನಾ? ಸೊ ಮಂಗಳವಾರ ದಿವಸ ಕೊಡಿ. ಅದೇ ರೀತಿ ಯಾರಿಗಾದರೂ ಹಣ ಕೊಡಬೇಕು ನೀವು ಅಲ್ವಾ, ಯಾರಿಗಾದ್ರು ಯಾರಾದರೂ ಬಂದು ನಿಮ್ಮ ಹತ್ರ ಸಾಲ ಕೇಳ್ಬೋದು ಹಣ ಕೊಡಬೇಕು, ಬುಧವಾರ ದಿವಸ ಕೊಡಿ ಅಂತ ಹೇಳ್ತೇನೆ. ಬುಧವಾರ ದಿವಸ ಸಾಲ ಕೊಟ್ಟಾಗ ಏನಾಗುತ್ತೆ, ನಿಮಗೆ ಆ ಹಣ ವಾಪಸ್ ಬರುತ್ತೆ. ಬಟ್ ಬುಧವಾರ ದಿವಸ ಕೊಟ್ಟಾಗ ಸುಮ್ಮನೆ ಕೊಡುವ ಹಾಗಿಲ್ಲ, ಪೇಪರ್ ವರ್ಕ್ ಮಾಡಿನೇ ಕೊಡಬೇಕು. ಒಂದು ಸ್ಟ್ಯಾಂಪ್ ಪೇಪರಲ್ಲಿ ನೀವು ಎಷ್ಟೇ ಕೊಡಬೇಕಾದ್ರೆ, 1,000 ಕೊಡ್ತೀರಾ, 2,000 ಕೊಡ್ತೀರಾ, 10,000 ಕೊಡ್ತೀರಾ, 100,000 ಕೊಡ್ತೀರಾ ಗೊತ್ತಿಲ್ಲ, ಪೇಪರಲ್ಲಿ ಬರದೇ ಕೊಡಬೇಕು. ನೀವು ಪೇಪರಲ್ಲಿ ಬರೆದುಕೊಳ್ಬೇಕು, ಅವ್ರದ್ದು ಸಿಗ್ನೇಚರ್ ತೆಗೆದುಕೊಳ್ಬೇಕು, ಬೇಕಾದರೆ ಬ್ಲಾಂಕ್ ಚೆಕ್ ತೊಗೊಳ್ಬೇಕು, ಅಷ್ಟನ್ನು ಇಟ್ಟು ನೀವು ಹಣ ಕೊಡಬೇಕು, ಅಂದರೆ ನಿಮ್ಮ ಹಣ ವಾಪಸ್ ಬರುತ್ತೆ. ಅನ್ಯಥ ನೀವು ಅದನ್ನು ಮರೆತು ಬಿಡಬೇಕು, ನೀವು ಎಲ್ಲೊಂದು ಕಡೆ ನಾನು ದಾನ ಮಾಡಿದ್ದೇನೆ ಅಂತ, ಅಷ್ಟು ಇಟ್ಟರೆ ಬೇರೇನಿಲ್ಲ. ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಸುಲಭದಲ್ಲಿ ಅಂತೂ ಬರೋದಿಲ್ಲ. ಒಂದು ಪ್ರೂಫನ್ನು ಇಟ್ಕೊಳ್ಬೇಕು, ಹಣ ತೆಗೆದುಕೊಂಡು ಹೋಗಿದ್ದಾರೆ ಎಂಬುದಕ್ಕೆ ಬುಧ ಅಲ್ಲಿ ಪ್ರೂಫ್ ಆಗಿರ್ತಾನೆ. ಬುಧ, ಓಕೆ, ಏನೇನು ಪೇಪರ್ ವರ್ಕ್ ಮಾಡ್ತೀರಾ, ಬುಧನಿಗೆ ಏನು ಗೊತ್ತಾ, ಬುಧ ಆರನೇ ಮನೆ ಬುಧನಿಗೆ, ಆರನೇ ಮನೆ ಬುಧನಿಗೆ ತೆಗೆದುಕೊಂಡು ಮಾತ್ರ ಕೊಟ್ಟು ಗೊತ್ತಿಲ್ಲ, ಅದಕ್ಕೋಸ್ಕರ ಅದು ಹಣ ವಾಪಸ್ ಬರುತ್ತೆ, 100% ಬರುತ್ತೆ ನಿಮಗೆ. ಅದೇ ರೀತಿ ಗುರುವಾರ ದಿವಸ ಕೊಟ್ಟಾಗ, ಗುರುವಾರ ದಿವಸ ಗುರು 12 ಮನೆ ಅಧಿಪತಿ ಆತ, ಓಕೆ, ಭಾಗ್ಯಾಧಿಪತಿ 12 ಮನೆ ನ್ಯಾಚುರಲ್ ಗೀವರ್ ಆತ, ಕೊಡುವ ಆತ, ಓಕೆ, ಆತ ಕೊಟ್ಟು ಬಿಟ್ಟ, ಈಗ ಬರುವುದಿಲ್ಲ ಹಣ. ಓಕೆ, ಅದಕ್ಕೋಸ್ಕರ ಹೇಳೋದು, ಗುರುವಿಗೆ ಕೊಟ್ಟು ಮಾತ್ರ ಗೊತ್ತು, ತೆಗೆದುಕೊಂಡು ಗೊತ್ತಿಲ್ಲ, ಬುಧನಿಗೆ ತೆಗೆದುಕೊಂಡು ಮಾತ್ರ ಗೊತ್ತು, ಕೊಟ್ಟು ಗೊತ್ತಿಲ್ಲ. ಅದಕ್ಕೋಸ್ಕರ ವ್ಯಾಪಾರ ಮಾಡಬೇಕು, ಹಣದ ವಿಚಾರದಲ್ಲಿ ಬುಧವಾರ ದಿವಸನೇ ಕೊಡಬೇಕು. ನೀವೊಬ್ಬ ಬಡ್ಡಿ ವ್ಯಾಪಾರಿ ಆಗಿದ್ರು ಕೂಡ ನೀವು ಬುಧವಾರ ದಿವಸ ಕೊಟ್ಟು ನೋಡಿ, ಪೇಪರ್ ವರ್ಕನ್ನು ಮಾಡಿಕೊಡಿ, ನಿಮ್ಮ ಹಣ ಬಂದಿಲ್ಲ ಅಂದರೆ ಬಡ್ಡಿ ಜೊತೆಗೆ ಮತ್ತೆ ಹೇಳಿ, ಚಾನ್ಸೇ ಇಲ್ಲ, ಬರೋದಿಲ್ಲ ಅಂತೇಳಿ, ಅದು ಬಂದೇ ಬರುತ್ತೆ ಹಣ, ಬಾಕಿ ಯಾವುದೇ ದಿನ ಕೊಟ್ಟರು ಕೂಡ ಗೊತ್ತಿಲ್ಲಪ್ಪ ಏನಾಗುತ್ತಂತ. ಬುಧವಾರ ಅದರ ದಿನ, ಬುಧವಾರ ಅದು ವ್ಯಾಪಾರದ ದಿನ, ಬುಧವಾರ ಪೇಪರ್ ವರ್ಕ್ನ ದಿನ, ಬುಧವಾರ ನೀವು ಕೊಡಿ, ಯಾಕಂದರೆ ಬುಧ ಆಕ್ಟಿವೇಟ್ ಆಗಿರ್ತಾನೆ ಇಡೀ ದಿನ. ಅದಕ್ಕೋಸ್ಕರ ಬುಧವಾರ ದಿವಸ ಕೊಟ್ಟಾಗ ಬುಧನಿಗೆ ತೆಗೆದುಕೊಳ್ಳೋದು ಮಾತ್ರ ಕೊಟ್ಟು, ಖಂಡಿತ ಬಡ್ಡಿ ಸಮೇತ ತೆಗೆದುಕೊಳ್ತಾನೆ ಬುಧ. ನೀವೇನು ಬೇಕಾದ್ರೂ ಮಾಡಿ, ಬರಲಿಕ್ಕೆ ಸ್ಟಾರ್ಟ್ ಆಗಿದೆ. ಓಕೆನಾ? ರೈಟ್. ಈ ಟೆಕ್ನಿಕನ್ನು ಫಾಲೋ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಕರೆಯಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್. ಸರ್, ಎಲ್ಲಿಂದ? ನಿಮ್ಮ ಹೆಸರು? ಉಮಾನಾಥ್. ಯಾರ ಬಗ್ಗೆ ತಿಳ್ಕೊಬೇಕು ಸರ್? ನಮ್ದೇ. ನಿಮ್ಮ ಹುಟ್ಟಿದ ದಿನಾಂಕ? 5/10/74. ಸಮಯ? 3:30 ಬೆಳಿಗ್ಗೆ. ಹುಟ್ಟಿದೆಲ್ಲಿ ಸರ್ ತಾವು? ಇಲ್ಲ, ಸುರತ್ಕಲ್. ಸುರತ್ಕಲ್ಲಲ್ಲಿ ಹುಟ್ಟಿದ್ದು. ನಕ್ಷತ್ರ ಗೊತ್ತಾ ನಿಮಗೆ? ರೋಹಿಣಿ. ಓಕೆ, ನೋಡ್ತೀನಿ ಸರ್ ಎಲ್ಲಿಂಟಪ್ಪ ನಕ್ಷತ್ರ. ರೋಹಿಣಿ ನಕ್ಷತ್ರನ? ಒಂದೇ ಒಂದು ನಿಮಿಷ ಸರ್, ಜಸ್ಟ್ ವೆಯ್ಟ್. 5 ರಾತ್ರಿ 6 ಬೆಳಿಗ್ಗೆ ಅಲ್ವಾ ಅದು? ರೋಹಿಣಿ ನಕ್ಷತ್ರ ವೃಷಭ ರಾಶಿ. ಅದೇ ರೀತಿ ಹೇಳ್ಬೇಕು ಸರ್, 5 ರಾತ್ರಿ 6 ಬೆಳಿಗ್ಗೆ ಅಂತ, ರೈಟ್ ತಾನೆ? ಓಕೆನಾ? ಆ ರೀತಿ ಹೇಳಿದ್ರೆ ತುಂಬ ಚೆನ್ನಾಗಿರುತ್ತೆ. ನೋಡೋಣ ಪ್ರಶ್ನಾಕಾಲದಲ್ಲಿ, ನೋಡ ಈ ಜಾತಕ ಏನು ಹೇಳ್ತಾ ಹೇಳಿಕೊಡ್ತೇನೆ ನಿಮಗೆ. ರೋಹಿಣಿ ನಕ್ಷತ್ರ ವೃಷಭ ರಾಶಿಯ ಜಾತಕ ಸರ್, ಗುರುದೇಶ ಮತ್ತು ಕುಜಭುಕ್ತಿ ನಡೀತಾ ಉಂಟು. ಪ್ರಶ್ನಾಕಾಲದಲ್ಲಿ ಏನಪ್ಪ ಬಂದಿದೆ, ಒಂದು ಮನೆ ವಿಚಾರ ಮತ್ತು ನಿಮ್ಮ ಕೆಲಸದ ವಿಚಾರದಲ್ಲಿ ಏನೋ ಒಂದು ಸಮಸ್ಯೆ ತೋರಿಸ್ತಾ ಉಂಟು ಸರ್, ಸರಿನಾ? ಯಾಕೋ ಗೊತ್ತಿಲ್ಲ, ಕೆಲಸವನ್ನು ಚೇಂಜ್ ಮಾಡುವಂಥ ಯೋಗ ಉಂಟು ಸರ್ ಇದರಲ್ಲಿ. ಏನು ಕೆಲಸ ಮಾಡ್ತಾ ಇದ್ದೀರಿ ಸರ್? ನಾನು ಬಿಸ್ನೆಸ್ ಮಾಡ್ತಿದ್ದೇನೆ. ಸರಿ, ಓಕೆ. ಚೇಂಜ್ ಮಾಡುವಂಥದ್ದು ಉಂಟು, ಯಾಕೋ ಹಣಕಾಸು ಸರಿ ಬರ್ತಾ ಇಲ್ಲ ಅಂತ. ಸೊ ಏನು ಮಾಡ್ತೀರಾ ಹೇಳಿ, ಪ್ರಶ್ನೆ ಕೇಳಿ. ಅದೇ ವ್ಯವಹಾರದ ಬಗ್ಗೆ ಮತ್ತೊಂದು ಅಮೌಂಟ್ ನಾವು ಕೊಟ್ಟಿದ್ದೇವೆ, ಅದು ಕೇಸ್ ಆಗಿದೆ, ಬಟ್ ಅದು ಸರಿಯಾಗಿ ಇನ್ನೂ ಸಿಗಲಿಲ್ಲ. ಅದರ ಬಗ್ಗೆ ಅದು ಹಾಗೆ ಬರ್ತದೆ, ಸಿಗುವುದು ಕೂಡ ಇಲ್ಲ ಸರ್. ಇಲ್ಲಿ ಪ್ರಶ್ನಾಕಾಲದಲ್ಲಿ ಕೇತು ಬಂದ್ಬಿಟ್ಟಿದ್ದೇನೆ. ಕೇತು ಅಂದ್ರೆ ಡಿಸ್ಕನೆಕ್ಟ್ ಮಾಡ್ತಾನಂತ, ಸಿಗ್ಲಿಕ್ಕೆ ಬಿಡುವುದಿಲ್ಲ ಅಂತ, ತುಂಬಾ ಸುಲಭ ಅಂತೂ ಖಂಡಿತ ಅಲ್ಲ. ಓಕೆನಾ? ಅದಕ್ಕೆ ಕೆಲವು ಟೆಕ್ನಿಕ್ ಅನ್ನ ಈಗ ಹೇಳಿದ್ದು, ಕೇಳಿಸ್ಕೊಂಡ್ರೆ ನಾನು ಟೆಕ್ನಿಕ್ ಹೇಳಿದ್ದನ್ನ. ಅಲ್ಲ ಸರ್, ನಾನು ಹೇಳುದು ಟಿವಿಯಲ್ಲಿ ನಾನು ಹೇಳಿದ್ದನ್ನ ಕೇಳಿಸ್ಕೊಂಡ್ರ? ಓಕೆ ಓಕೆ, ಪರವಾಗಿಲ್ಲ, ಟಿವಿ ಬಂದ್ ಮಾಡ್ಬೇಕಂತೇನಿಲ್ಲ ಸರ್. ಅದು ನೋಡಿ ಸರ್, ಅದು ವಾಲ್ಯೂಮ್ ಮ್ಯೂಟ್ ಮಾಡ್ಕೊಂಡ್ರೇನೆ ಸಾಕು, ನಾನು ಅದು ಹೇಳ್ತಾ ಇಲ್ಲ ನಿಮ್ಗೆ. ಮತ್ತೆ ಹೋಗಿ ರೆಕಾರ್ಡಿಂಗ್ ನೋಡ್ಕೊಳ್ಳಿ ಸರ್, ಪರವಾಗಿಲ್ಲ. ನೋಡಿ, ಇಲ್ಲಿ ಏನಾಗುತ್ತೆ, ಪ್ರಶ್ನಾಕಾಲದಲ್ಲಿ ಎಲ್ಲೋ ಒಂದ್ ಕಡೆ ಕಾರ್ಯಕ್ಷೇತ್ರದಲ್ಲಿ ಹಣಕಾಸಿನ ಸಮಸ್ಯೆ ಬಂದಿದೆ, ಅದಕ್ಕೋಸ್ಕರ ಯಾವ ಕಾರ್ಯಕ್ಷೇತ್ರ ಚೇಂಜ್ ಆಗ್ಬೋದು ನಿಮ್ಗೆ, ಅಥವಾ ನಿಮ್ಮ ಐಡಿಯಾಸ್ ಚೇಂಜ್ ಆಗ್ಬೋದು. ನೀವೇನು ಮಾಡ್ಬೇಕಂತ, ಹಣಕಾಸಿನ ವಿಚಾರಗಳು ತುಂಬಾ ಸುಲಭ ಅಲ್ಲ ನಿಮ್ಮ ಪಾಲಿಗೆ ಬರಲಿಕ್ಕೆ. ರಾಹು ಕೆಲಸ ಮಾಡ್ತಾ ಇದ್ದೇನೆ, ಕೇತು ಕೆಲಸ ಮಾಡ್ತಾ ಇದ್ದೇನೆ, ತುಂಬಾ ಸುಲಭದಲ್ಲಿ ಬರಲಿಕ್ಕೆ ಆತ ಬಿಡುದಿಲ್ಲ ಸರ್. ಅದಕ್ಕೋಸ್ಕರ ಒಂದು ಸಣ್ಣ ರೆಮಿಡಿ ಹೇಳ್ಕೊಡ್ತೇನೆ, ಅದನ್ನ ಮಾಡ್ಕೊಳ್ಳಿ. ನೋಡಿ ಸರ್, ಒಂದು ಮಾತಂದು ನೆನ್ಪಿಟ್ಕೊಳ್ಳಿ, ನಿಮ್ಮ ಜಾತಕದಲ್ಲಿ ಹಣ ಮಾಡುವಂಥ ಯೋಗ ಇದೆ, ಅದಂತೂ 100%. ನೀವು ಹಣ ಮಾಡ್ತೀರಾ ಲೈಫಲ್ಲಿ, ಗ್ಯಾರಂಟೆಡ್. ಬಟ್ ಈಗಲ್ಲ, ಯಾವಾಗ ಮಾಡ್ತೀರಾ? 50 ಬಂದ ನಂತರ, ಆಫ್ಟರ್ 50 ತುಂಬ ಒಳ್ಳೆ ಹಣ ಮಾಡುವಂಥ ಯೋಗ ಇದೆ ನಿಮಗೆ. ಈಗ ಏನುಂಟು ಯೋಗ ನಿಮಗೆ, 44 ಹಿಡಿದು 49 ವಯಸ್ಸಿನ ಹಣಕಾಸನ್ನು ಕಳ್ಕೊಳ್ತೀರಿ ಅಂತ ಯೋಗ ಉಂಟು, ಮೋಸ ಹೋಗ್ತೀರಂತ ಯೋಗ ಉಂಟು, ಹಣ ಕೊಟ್ಟು ಕಳ್ಕೊಳ್ತೀರಾ, ಪೆಟ್ಟು ತಿಂತೀರಂತ ಯೋಗ ಉಂಟು. ಅದಕ್ಕೋಸ್ಕರ ಇನ್ನು ಮುಂದೆ ಹಣವನ್ನು ಕೊಡಲಿಕ್ಕೆ ಹೋಗಬೇಡಿ. 49 ಮುಗಿಲಿ, 50 ಬರಲಿ ನಿಮಗೆ, ಆನಂತರದ ಜೀವನ ತುಂಬ ಚೆನ್ನಾಗಿರ್ತದೆ, ಒಳ್ಳೇದಾಗುತ್ತೆ ಸರ್. ಓಕೆನಾ? ರೈಟ್, ಒಳ್ಳೇದಾಗ ಸರ್ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ, ತುಂಬ ತುಂಬ ಧನ್ಯವಾದಗಳು. ರೈಟ್ ತಾನೆ? ಓಕೆನಾ? ಸೊ ನೋಡಿ, ಯಾರಿಗೆಲ್ಲ ಜಾತಕ ತೋರಿಸ್ಬೇಕು ಅವರೆಲ್ಲ ನಾನು ಮಂಗಳವಾರ ಮತ್ತು ಆದಿತ್ಯವಾರ ದಿವಸ ಮನೆಯಲ್ಲಿರ್ತೇನೆ, 1 ಮಾತ್ರ ಇರ್ತೇನೆ. 1 ನೀವು ಜಾತಕವನ್ನು ಖಂಡಿತ ತಂದು ನನ್ನ ಜೊತೆ ತೋರಿಸ್ಬೋದು. ನೀವೇನು ಹೇಳಬೇಕಂದಿಲ್ಲ, ಜಾತಕದಲ್ಲಿ ಏನುಂಟು ಏನಿಲ್ಲ ನಾನೇ ಹೇಳಿಕೊಡ್ತೇನೆ ನಿಮಗೆ. ಏನುಂಟು, ನೀವು ಹೇಗಿರ್ತೀರಾ, ಏನುಂಟು, ಅಥವಾ ಯಾಕೆ ಬಂದಿದ್ದೀರಿ, ಏನು ಪ್ರಶ್ನೆ ಉಂಟು, ಎಲ್ಲ ಒಂದು ಕೂಡ 100% ನಾನು ಹೇಳೋಕೆ ಪ್ರಯತ್ನ ಮಾಡ್ತೀನಪ್ಪ. ಏನು ಪ್ರಾಬ್ಲಮ್ ಇಲ್ಲ, ತುಂಬ ಚೆನ್ನಾಗಿ ವರ್ಕ್ ಆಗಲಿ ಸ್ಟಾರ್ಟ್ ಆಗುತ್ತೆ. ಯಾರಿಗೆಲ್ಲ ಜಾತಕೆಲ್ಲ ಅವರಿಗೆ ಪ್ರಶ್ನೆಗಳನ್ನ ಹಾಕಿ ಕೂಡ ಆನ್ಸರ್ ಮಾಡಲಿಕ್ಕೆ ನಾನಂತೂ ಪ್ರಯತ್ನ ಮಾಡಿಯೇ ಮಾಡ್ತೇನೆ. ಓಕೆನಾ? ಸೊ ಸಮಯ ಮೀರ್ತಾ ಉಂಟಪ್ಪ, ಏನು ಮಾಡೋಕ್ಕಾಗಲ್ಲ. ಏನು ಮಾಡೋಕ್ಕೆ, ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಿದ್ದೇನೆ. ವೀಕ್ಷಕರೇ, ಏನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ 9 ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ನೀವೆಲ್ಲರೂ ನೋಡ್ತಾ ಇರಿ ದೈಜಿವರ್ಲ್ಡ್ 24/7. ಅಲ್ಲಿವರೆಗೂ ಎಲ್ಲರಿಗೂ